ಯಾವ ರೀತಿ ನಾವು ಹೈನುಗಾರಿಕೆನಲ್ಲಿ ಯಶಸ್ಸು ಪಡಿಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಹಾಗೆ ನಮ್ಮ ಸಂಸ್ಥೆ ಕಡೆಯಿಂದ ನಿಮ್ಗೆ ಹಸುಗಳು ಸಿಗ್ತವೆ, ಫೀಡ್ ಆಗಿರ್ಬೋದು, ನಂತರ ನಿಮ್ಗೆ ಮಿಷಿನರೀಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಸಪ್ಲಿಮೆಂಟ್ಸ್ ಆಗಿರ್ಬೋದು, ಮೆಡಿಸನ್ ಆಗಿರ್ಬೋದು, ಲೋನ್ ಫೆಸಿಲಿಟಿ ಆಗಿರ್ಬೋದು, ಇನ್ನೇನ್ ಬೇಕು ಸರ್ ಪ್ರತಿಯೊಂದು ಕೊಡ್ತೀವಿ. ಕೆಎಂಎಫ್ ಬಿಟ್ರೆ ಬೇರೆ ದಾರಿ ದೀಪನೇ ಇಲ್ಲ ಯಾರಿಗೂ. ಯಾಕಂದ್ರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ ಇಡೀ ಊರಿಗೆ ಒಬ್ಬನೇ ದೊಣೆ ನಾಯಕ ಅನ್ನಂಗ ಆಗ್ಬಿಟ್ಟಿದೆ. ಅತಿ ಹೆಚ್ಚು ಲಾಭ ಇರತಕ್ಕಂತ ಸಂಸ್ಥೆ ಆಧಾರ ಇದೆ ಅಂದ್ರೆ ಅದು ಕೆಎಂಎಫ್. ನೀವು ಆದಾಯ ಮಾಡಿ, ನಮ್ಮ ರೈತರನ್ನು ಉದ್ದಾರ ಮಾಡಿ ಸ್ವಾಮಿ. ನಾನು ಸರ್ವೆ ಮಾಡಿರೋ ಪ್ರಕಾರ ನಮ್ಮ ಭಾರತದಲ್ಲಿ 30 ಕೋಟಿಯಷ್ಟು ಹಸುಗಳಿದೆ. ಎಷ್ಟೋ ಜನ ಗೊತ್ತೇ ಇಲ್ಲ ಸರ್, 2 ದಿನ ಹಳೆ ಹಾಲು ನಮಗೆ ಬರೋದು. ನಮ್ಮ ಕರ್ನಾಟಕದಲ್ಲಿ ಯಾಕೆ ಅಮೂಲ್ ನೆಸ್ಲೆ ಬರಬಾರ್ದು? ಬರಲಿ ಬಿಡಿ, ಕಾಂಪಿಟೇಷನ್ ಇರಲಿ. ನಾವು ಅವತ್ತಿಂದ ಬಡ್ಕಂತ ಇದೀವಿ, ಒಂದು ಹಸು 20 ಲೀಟರ್ ಕರೆದ್ರೆ ಅದು 3ನೇ ತಿಂಗಳು, 4ನೇ ತಿಂಗಳು ಕರಿಬಹುದು, 6ನೇ ತಿಂಗಳು ಕತೆ ಏನು? ಸೆಮೆನ್ಸ್ ಡೂಪ್ಲಿಕೇಟ್ ಹೊಡಿತಾ ಇದಾರೆ ಸರ್. ಈ ಡೈರಿ ಫಾರ್ಮ್ ಅಲ್ಲಿ ಲಾಭ ಅಂತ ಇರೋದು ಎಷ್ಟು ಗೊತ್ತಾ ಸರ್? 20% ಲಾಭ ಇರೋದು, 80% ಖರ್ಚು. ಪೊಲ್ಟಿ ಹೊಡೆದ್ರು ಕೂಡ ಹೈನುಗಾರಿಕೆನ ಲಾಭ ನೋಡಕ್ ಸಾಧ್ಯ ಇಲ್ಲ ಸರ್. ಇದ್ನಾಪ್ಕ ಇಟ್ಕರಿ ಸರ್. ಮೊಟ್ಟ ಮೊದಲನೇದಾಗಿ ನಮ್ಮ ಈ ಸಂಸ್ಥೆ ಶುರುವಾಗಿ 4 ವರ್ಷಗಳ ಹಿಂದೆ ಮೊಟ್ಟ ಮೊದಲನೇ ವಿಡಿಯೋ ಮಾಡಿದ್ದು ನಿಮ್ಮ ಚಾನೆಲ್. ಇವತ್ತು ನಮ್ಮ ಸಂಸ್ಥೆ ಈ ಮಟ್ಟಕ್ಕೆ ಬೆಳೆದಿದೆ. ಇವತ್ತು ಸಾಕಷ್ಟು ಜನಕ್ಕೆ ಒಂದು ಮಾಹಿತಿ ಪಡೀತಾ ಇದ್ದಾರೆ, ಬಹಳಷ್ಟು ಜನಕ್ಕೆ ಒಂದು ಸೌಲಭ್ಯಗಳು ಪಡೀತಾ ಇದ್ದಾರೆ. ಅಂದ್ರೆ ಅದಕ್ಕೆ ಕಾರಣಕರ್ತರು ನಿಮ್ಮಂತವರು, ಅದರಲ್ಲೂ ಎಸ್ಪೆಷಲಿ ನೀವು. ಯಾಕಾಗಿ ಮಾತು ಹೇಳ್ತೀವಿ ಅಂದ್ರೆ, ಇವತ್ತಿನ ದಿನದಲ್ಲಿ ರೈತರು ತುಂಬಾ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಸರ್. ಏನ್ ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಒಬ್ಬ ನೋಡಿದ್ರೆ ಇಂಡಿಯಾ ಹಾಕು ಅಂತಾನೆ, ಒಬ್ಬ ನೋಡಿದ್ರೆ ಪೀಡ್ ಹಾಕು ಅಂತಾನೆ, ಇನ್ನೊಬ್ಬ ನೋಡಿದ್ರೆ ಬಿಯರ್ ವೇಸ್ಟ್ ಹಾಕು ಅಂತಾನೆ. ಯಾವ ರೀತಿ ನಾವು ಹೈನುಗಾರಿಕೆನಲ್ಲಿ ಯಶಸ್ಸು ಪಡಿಬೇಕು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ. ಯಾವ್ದು ನೀರಿನ ಮೇಲಿರೋ ಗುಳ್ಳೆ ತರ ಯಾವ್ದೋ ಒಂದು ಮಾಡ್ತಾ ಇದಾರೆ. ಅದ್ರಲ್ಲಿ ಏನ್ ಬೇಕು, ಹಾಲು ಬೇಕು, ಹಾಲನ್ನ ತಗೊಂಡು ಡೈರಿ ಒಯ್ಬೇಕು, ಇಷ್ಟೇ ಜೀವನ ಆಗ್ಬಿಟ್ಟಿದೆ. ಬಿಟ್ರೆ ಒಂದು ಕರೆಕ್ಟ್ ಪ್ಲಾನಿಂಗ್ ಅನ್ನೋದಿಲ್ಲ, ಕರೆಕ್ಟ್ ಆಗಿ ನಾಲೆಜ್ ಇಲ್ಲ ಯಾರಿಗೂ ಕೂಡ. ನಾವ್ ಏನ್ ಹಾಕಿದ್ರೆ ಹಾಲು ಬರುತ್ತೆ ಅನ್ನೋದೇ ಫಸ್ಟ್ ಆಫ್ ಆಲ್ ಯಾರಿಗೂ ಗೊತ್ತಿಲ್ಲ. ಸೊ ಈ ರೀತಿನಲ್ಲಿ ಇರ್ಬೇಕಾದ್ರೆ ಈ ನಮ್ಮ ಸಂಸ್ಥೆ ಏನ್ KPDF ಅಂತ ಶುರು ಮಾಡಿ 4 ವರ್ಷಗಳಾಗಿದೆ. ಹಲವಾರು ಜನಕ್ಕೆ ನಮ್ಮ ರಾಜ್ಯದಲ್ಲಿ ಇರತಕ್ಕಂಥ ಯಾವುದೋ ಒಂದು ಚಿಕ್ಕಲ್ಲಿಯಿಂದ ಹಿಡಿದು ದೊಡ್ಡೂರವರೆಗೂ ಇರತಕ್ಕಂಥ ಸಾಕಷ್ಟು ಜನ ರೈತರಿಗೆ ನಮ್ಮ ಕೈಲಾದಷ್ಟು ಸೇವೆ ನಾವು ಮಾಡಿದ್ದೀವಿ. ಸೊ ಈ ರೀತಿ ನಡೀತಾ ಬಂದಿದೆ. ಭಗವಂತನ ಇಚ್ಛೆ ಮುಂದೆ ಬರೋರ್ಗೂ ಕೂಡ ನಮ್ಮ ಕೈಲಿ ಏನ್ ಸಹಾಯ ಆಗುತ್ತೆ ಅದು ನಾವು ಖಂಡಿತ ಮಾಡ್ತೀವಿ ಸರ್. ಸೊ ನೋಡಿ, ನಮ್ಮ ಸಂಸ್ಥೆ ಬಂದಿದ್ದು ಬೇರೆ ಎಲ್ಲೂ ಇಲ್ಲ ಸರ್, ಇಡೀ ಕರ್ನಾಟಕದಲ್ಲಿ ಒಂದೇ ಕಡೆ ಇರೋದು. ಅದು ಬೆಂಗಳೂರಲ್ಲಿ ಮಲ್ಲೇಶ್ವರಂಲ್ಲಿ 8th ಕ್ರಾಸ್ ಅಲ್ಲಿ ನಮ್ಮ ಸಂಸ್ಥೆ ಇದೆ, ಗಿರಿಜಾ ಟವರ್ ಅಂತ ಹೇಳಿ. ಅವತ್ತಿಂದ 4 ವರ್ಷದಿಂದ ಯಾವ ಆಫೀಸ್ ಇದೆಯೋ ಇವತ್ತು ಅದೇ ಆಫೀಸ್ ಮಾಡಿದೀವಿ. ನಮ್ಮ ಸಂಸ್ಥೆ ಮುಖಾಂತರ ಬ್ರೀಫ್ ಆಗಿ ನಾನು ಸುಮ್ಮನೆ ಹೇಳ್ಕೊಂಡು ಹೋಗ್ಬೇಕು ಅಂದ್ರೆ, ಮೊಟ್ಟ ಮೊದಲನೇದಾಗಿ ನಮ್ಮ ಸಂಸ್ಥೆನಲ್ಲಿ ಯಾವ ರೀತಿ ಶೆಡ್ ನಿರ್ಮಾಣ ಮಾಡಬೇಕು ಅನ್ನೋದನ್ನ ನಾವು ತಿಳಿಸ್ಕೊಡ್ತೀವಿ. ಮುಂಚೆ ನಾವೇ ಕಟ್ಟಿಸ್ಕೊಡ್ತಾ ಇದ್ವಿ, ಈಗ ನಮ್ಗೆ ಕೆಲಸ ಆಗಲ್ಲ. ಸೊ ಹಾಗಾಗಿ ನಾವು ಅದ್ರ ಡಿಸೈನ್ಸ್ ನ ಕೊಡ್ತೀವಿ. ನೀವು ಆ ಶೆಡ್ ನ ಯಾವ ತರ ನಿರ್ಮಾಣ ಮಾಡಬೇಕು ಅನ್ನೋದನ್ನ ತಿಳ್ಕೊಂಡು ನೀವು ಶೆಡ್ ನಿರ್ಮಾಣ ಮಾಡಬೇಕು. ಎರಡನೇದಾಗಿ ನಿಮ್ಗೆ ನಮ್ಮ ಸಂಸ್ಥೆ ಕಡೆಯಿಂದ ನಿಮ್ಗೆ ಹಸುಗಳು ಸಿಗ್ತವೆ. ಹಸುಗಳಲ್ಲಿ ನಿಮ್ಗೆ 1 ದಿನಕ್ಕೆ 20 ಲೀಟರ್ ಕರೆಯುವ ಹಸುವಿಂದ ಹಿಡಿದು 1 ದಿನಕ್ಕೆ 50 ಲೀಟರ್ ಕರೆಯುವ ಹಸುಗಳೂ ಇದೆ. ಸೊ ಈ ರೀತಿನಲ್ಲಿ ಹಸುಗಳು ನಮ್ಮ ಸಂಸ್ಥೆ ಮುಖಾಂತರ ಸಿಗ್ತದೆ, ನೀವು ತಗೊಂಬೋದು. ನಂತರ ಅದನ್ನ ಬ್ರೀಡ್ ಮಾಡ್ಕೊಳ್ಳೋಕೆ ಸೆಮೆನ್ಸ್ ಅಂತ ಕಡ್ಡಿಗಳು ಅಂತ ಏನ್ ಹೇಳ್ತೀವಿ, ಆ ಸೆಮೆನ್ಸ್ ಕೂಡ ನಮ್ಮಲ್ಲೇ ಸಿಗ್ತವೆ. ಆ ಸೆಮೆನ್ಸ್ ನ ಪಡ್ಕೊಂಡು ನಿಮ್ಮ ಹಸುಗಳನ್ನ ಬ್ರೀಡ್ ಮಾಡಬಹುದು. ನಂತರ ನಿಮ್ಗೆ ಫುಡ್ ಅಂಡ್ ಫೀಡ್, ಇವತ್ತು ಮೇವು ಅಂತ ಏನ್ ಕರಿತವೆ, ಸೈಲೇಜ್ಗಳಾಗಿರ್ಬೋದು ಅಥವಾ ನಿಮ್ಗೆ ಜೋಳದ ಕಡ್ಡಿನೇ ಬೇಕಾಗಿರ್ಬೋದು, ಅದನ್ನ ಪ್ರೊವೈಡ್ ಮಾಡಿಕೊಡ್ತೇವೆ. ಇಲ್ಲ ಅಂದ್ರೆ ನಿಮ್ಗೆ ಫೀಡ್ ಬೇಕು ಅಂದ್ರೆ ಫೀಡ್ ಕೂಡ ನಮ್ಮಲ್ಲಿ ಪ್ರೊವೈಡ್ ಮಾಡಿಕೊಡ್ತೇವೆ. ಅದು ಇಲ್ಲಿಂದಲ್ಲ, ಅದನ್ನ ಹೋಗ್ತಾ ಹೋಗ್ತಾ ನಾನು ಹೇಳ್ತೀನಿ. ಸೊ ಫೀಡ್ ಆಗಿರ್ಬೋದು, ನಂತರ ನಿಮ್ಗೆ ಮಿಷಿನರೀಸ್ ಆಗಿರ್ಬೋದು, ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಸಪ್ಲಿಮೆಂಟ್ಸ್ ಆಗಿರ್ಬೋದು, ಮೆಡಿಸನ್ ಆಗಿರ್ಬೋದು, ಲೋನ್ ಫೆಸಿಲಿಟಿ ಆಗಿರ್ಬೋದು, ಇನ್ನೇನ್ ಬೇಕು ಸರ್ ಪ್ರತಿಯೊಂದು ಕೊಡ್ತೀವಿ. ಸಾಕಷ್ಟು ಜನ ರೈತರು ನಾವು ಬರ್ತಾರೆ, ನಮ್ಮ ಮಾತನ್ನ ಕೇಳಿಸ್ಕೊಂತಾರೆ, ಅಲ್ಲೋಗಿ ಇನ್ನೊಂದೇನೋ ಮಾಡ್ತಾ ಇರ್ತಾರೆ. ಯಾಕಂದ್ರೆ ನಾವು ಬಂದು ನಿಮ್ ಜಾಗದಲ್ಲಿ ಮಾಡೋಕ್ಕಾಗಿರಲ್ಲ. ನೀವು ಫಾರ್ ಎಕ್ಸಾಂಪಲ್ ಹುಬ್ಳಿನೋ, ಧಾರವಾಡೋ, ಬೆಳಗಾವೋ ಎಲ್ಲೋ ಒಂದ್ ಕಡೆ ಇದೀರಾ ಅಂತ ಅನ್ಕೊಡೋಣ. ನಾನು ಇಲ್ಲಿ ಬರೀ ಹೇಳ್ಬೋದು, ನಾನು ಬಂದು ನಿಮ್ಗೆ ಮಾಡ್ಸಕ್ ಆಗಲ್ಲ. ಅಟ್ ದ ಫೈನಲ್ ಪಾಯಿಂಟ್ ನೀವು ಮಾಡ್ಬೇಕು ಆ ಕೆಲಸನ. ಬಟ್ ನಾವು ಏನ್ ಹೇಳಿರ್ತೀನಿ, ಚಾಚು ತಪ್ಪದೆ ನೀವು ಪಾಲಿಸಿದ್ದೆ ಆಯ್ತು ಅಂದ್ರೆ ಹೈನುಗಾರಿಕೆ ಲಾಸ್ ಆಗಲ್ಲ ಸರ್. ಇವತ್ತು ಹೈನುಗಾರಿಕೆ ಲಾಸ್ ಆಗೋದಕ್ಕೆ ಕಾರಣಕರ್ತರು ಯಾರು ಅಲ್ಲ ಸರ್, ನಾವುಗಳೇ ಕಾರಣಕರ್ತರು. ನಾವ್ ಏನ್ ಮಾಡ್ಕೊಂಡ್ಬಿಡ್ತಾ ಇದೀವಿ, ಆಧುನಿಕತೆ ಬಳಸಲೇ ಇಲ್ಲ, ಕಾಲಕ್ಕೆ ತಕ್ಕಂಡ್ ಬದ್ಲಾಗ್ಲೇ ಇಲ್ಲ. ನಾವಿನ್ನು ನಮ್ ತಾತ ಮಾಡ್ದ ಮುತ್ತಾತ ಮಾಡ್ದ ಅನ್ಕೊಂಡು ಅದೇ ಕೊಳ್ಳಾಗ ಅದೇ ಮುಗ್ದರ ಹಾಕೊಂಡು ಕಟಾಕೊಂಡು ಕಲ್ಗಳ ಮೇಲೆ ಕಟಾಕೊಂಡು ನಾವ್ ಏನ್ ಜನರೇಷನ್ ಇಂಪ್ರೂವ್ ಮಾಡ್ತಾ ಇದೀವಿ. ಈ ರೀತಿನಲ್ಲಿ ಒಂದೊಂದನ್ನು ನಾವು ಮಾತಾಡ್ತಾ ಹೋಗ್ತೀವಿ ಅಂದ್ರೆ ಸಾಕಷ್ಟು ಬದಲಾವಣೆ ಬೇಕಾಗಿದೆ. ನಮ್ಮ ರೈತರಿಗೆ ಫಸ್ಟ್ ಆಫ್ ಆಲ್ ನಾಲೆಜ್ ಇಲ್ಲ, ಸೌಲಭ್ಯಗಳಂತೂ ಮೊದಲೇ ಇಲ್ಲ. ಸೊ ಈ ರೀತಿನಲ್ಲಿ ನಮ್ಮ ಸಂಸ್ಥೆ ಇದೆ ಸರ್. ನಮ್ಮ ಸಂಸ್ಥೆದು ಹೆಲ್ಪ್ ಲೈನ್ ನಂಬರ್ ಅಂತ ಮಾಡಿದೀವಿ. ರೈತರು ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿ ಯಾವಾಗ ಬೇಕೋ, ಏನ್ ಮಾಹಿತಿ ಬೇಕೋ, ಏನ್ ಸೌಲಭ್ಯ ಪಡಿಬಹುದು. ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 7 ಗಂಟೆ ತನಕ ನಮ್ಮ ಹೆಲ್ಪ್ ಲೈನ್ ನಂಬರ್ ಇರುತ್ತೆ. ಆ ಹೆಲ್ಪ್ ಲೈನ್ ನಂಬರ್ ನಿಮ್ಗೆ ಕೊಟ್ಟಿರ್ತೀನಿ, ದಯವಿಟ್ಟು ಡಿಸ್ಪ್ಲೇ ಮಾಡಿ, ರೈತರಿಗೆ ಅನುಕೂಲ ಆಗ್ಲಿ. ಸೊ ಇದು ನಮ್ಮ ಸಂಸ್ಥೆ ಸರ್. ಓಕೆ, ಸಂಸ್ಥೆ ಈಗ ಸರ್ ಹೇಗ್ ನಡೀತಾ ಇದೆ?
ಮತ್ತೆ ನಿಮ್ ಸಂಸ್ಥೆಯಲ್ಲಿ ಸರ್ ಯಾವ್ಯಾವ ಭಾಗದಲ್ಲಿ ರೈತರುಗಳಿದ್ದಾರೆ? ಸರ್ ನೋಡಿ, ನಮ್ಮ ಸಂಸ್ಥೆ ಯಾವ ತರ ನಡೆಯುತ್ತೆ ಅಂದ್ರೆ, ಇಟ್ ಈಸ್ ನಾಟ್ ಎ ಕಮರ್ಷಿಯಲ್. ಅಂದ್ರೆ ಮೊದಲನೇದಾಗಿ ಇದೊಂಥರ ಕಮರ್ಷಿಯಲ್ ಸಂಸ್ಥೆ ಅಲ್ಲ. ಏನಿ ಕೇಳ್ತೀವಿ ಅಂದ್ರೆ, ರೋಡಲ್ಲಿ ಹೋಗೋರೆಲ್ಲ ಬಂದಿಲ್ಲಿ ನಮ್ಮ ಸಂಸ್ಥೆನ ಕೂತ್ಕೊಳ್ಳಕ್ಕಾಗಲ್ಲ. ಇದಕ್ಕೆ ಅಂತ ಸೆಕ್ಟರ್ ಇದೆ. ಯಾರ ನಾನು ಹೈನುಗಾರಿಕೆ ಹೊಸದಾಗಿ ಮಾಡಬೇಕು ಅಂತ ಇದ್ದೀನಿ, ಅಥವಾ ನಾನು ಯಾರೋ ಒಬ್ಬ ಹೈನುಗಾರಿಕೆನ ನಾನು ಒಂದು ಯಶಸ್ ಪಡಿಬೇಕು ಅಂತ ಇರ್ತೀನಿ, ಅವನ್ ಮಾತ್ರ ನಮ್ಮ ಸಂಸ್ಥೆಗೆ ಬರಕ್ ಸಾಧ್ಯ. ಅದರಲ್ಲಿ ಇವತ್ತು ತೀರಾಮಾನವಾಗಿ ಇವತ್ತು ನಮ್ಮಲ್ಲಿ ಹಾಲಿನ ಬೆಲೆ ಆಗಿರ್ಬೋದು, ನಮ್ಮಲ್ಲಿ ನಮ್ಮ ರೈತರು ದಿನದಿಂದ ದಿನಕ್ಕೆ ಕುಗ್ತಾ ಇರೋದಾಗಿರ್ಬೋದು, ಇವನ್ನೆಲ್ಲ ನೋಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ನಿಜವಾಗ್ಲೂ ರೈತರು ಇರ್ತಾರ ಇಲ್ಲ, ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಹಸುಗುಡ ಸಂತತಿ ಎಲ್ಲಿಗೆ ಹೋಗ್ಬೋದು ಅಂತ ನಾವು ಊಹೆ ಮಾಡ್ಬೇಕಾಗತ್ತೆ. ಹೌದು, ಇವತ್ತು ನಮ್ಮ ರೈತರು ಯಾವ ತರ ಸಂಕಷ್ಟದಲ್ಲಿದ್ದಾರೆ ಅಂದ್ರೆ, ಸಿ ಯಾವುದೇ ರೀತಿನಲ್ಲೂ ಅವ್ರಿಗೆ ಸೌಲಭ್ಯಗಳು ಸಿಗ್ತಾನೆ ಇಲ್ಲ. ನಾವು ಏನ್ KMF ಅಂತ ಇವತ್ತು ಹೇಳ್ತಾ ಇದೀವಿ, KMF ಒಂದೇ ದಾರಿದೀಪ ಆಗಿದೆ. ಅವು 20 ರೂಪಾಯಿ ಕೊಟ್ಟರು ಹಾಲು ಇಬೇಕು, 25 ರೂಪಾಯಿ ಕೊಟ್ಟರು ಹಾಲು ಇಬೇಕು, 30 ರೂಪಾಯಿ ಕೊಟ್ಟರು ಹಾಲು ಇಬೇಕು. KMF ಬಿಟ್ರೆ ಬೇರೆ ದಾರಿದೀಪನೇ ಇಲ್ಲ ಯಾರಿಗೂ. ಯಾಕಂದ್ರೆ ಇವತ್ತು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಇಡೀ ಊರಿಗೆ ಒಬ್ಬನೇ ದೊಣೆ ನಾಯಕ ಅನ್ನಂಗ ಆಗ್ಬಿಟ್ಟಿದೆ. ನಾನು ಎಂತ ಒಳ್ಳೆ ಹಾಲು ಹಾಕ್ಲಿ ಅಥವಾ ಮುಸ್ರೆನಲ್ಲಿ ಹಾಲು ಹಾಕಿರ್ಲಿ, ಹಾಲು ಹಾಕ್ಸ್ಕೊಳ್ಳೋದು ಯಾರು? KMF. ಅವ್ರು ಕೊಟ್ಟಷ್ಟು ಹಾಲನ್ನ ತಗೊಂಬೇಕು, ಇಲ್ಲ ಅಂದ್ರೆ ತಾಂಡ್ ಮೋರಿಗೆ ಸುರಿಬೇಕು. ಯಾರಿದ್ದಾರೆ? ಹಾಗಾಗಿ ನಾವೇನ್ ಹೇಳ್ತೀವಿ, ಮುಖ್ಯವಾಗಿ ನಮ್ಮ ರೈತರಿಗೆ ಏನ್ ಹೇಳ್ತೀವಿ, ದಯವಿಟ್ಟು ನಿಮ್ಮ ಓನ್ ಮಾರ್ಕೆಟ್ ನ ಸೃಷ್ಟಿ ಮಾಡ್ಕೊಳ್ಳಿ ಸರ್. ನಿಮ್ಮ ಊರಲ್ಲಿ ಇದ್ದೀರಾ, ನಿಮ್ಮ ಊರಲ್ಲೇ ಮಾರ್ಕೆಟ್ ಸೃಷ್ಟಿ ಮಾಡಿ. ಮಾರ್ಕೆಟ್ ಸೃಷ್ಟಿ ಅಂದ್ರೆ ಏನು? ನಿಮ್ಮ ಲೋಕಲ್ ಮಾರ್ಕೆಟ್ ಅಂದ್ರೆ ನಿಮ್ಮ ಅಕ್ಕಪಕ್ಕ ಇರತಕ್ಕಂಥ ದೊಡ್ಡ ದೊಡ್ಡ ಹೋಟ್ಲ್ ಆಗಿರ್ಬೋದು, ಮನೆಗಳಾಗಿರ್ಬೋದು. ಇಂಥ ಕಡೆಗೆ ನಿಮ್ಮ ಹೈಜೀನ್ ಆಗಿರತಕ್ಕಂಥ ಹಾಲು ಅಂದ್ರೆ ಶುದ್ಧವಾಗಿರತಕ್ಕಂಥ ಹಾಲನ್ನ ನೀವೇ ಹೋಗಿ ಮಾರಾಟ ಮಾಡಿದಾಗ ಮಾತ್ರ ನೀವು ಲಾಭ ನೋಡಕ್ ಸಾಧ್ಯ. ನಿಮ್ಮ ಓನ್ ಮಾರ್ಕೆಟ್ ನ ನೀವು ಕ್ರಿಯೇಟ್ ಮಾಡಿಲ್ಲ ಅಂದ್ರೆ ಖಂಡಿತ ಲಾಭ ನೋಡಕ್ ಸಾಧ್ಯ ಇಲ್ಲ ಸರ್. ಒಂದಿನ ಕಷ್ಟ, 2 ದಿನ ಕಷ್ಟ, 3 ದಿನ ಕಷ್ಟ, 4ನೇ ದಿನಕ್ಕೆ ಖಂಡಿತವಾಗ್ಲೂ ಲಾಭ ಇದೆ. ಅದನ್ನ ಬಿಟ್ಟು ನೀವು KMF ನ ನೆಚ್ಕೊಂಡು ಹಾಲು ಹಾಕೊಂಡು ಹಿಂಗೆ ಇರ್ತೀರಾ ಅಂದ್ರೆ, KMF ಅಲ್ಲಿ ಖಂಡಿತವಾಗ್ಲೂ ಕೂಡ ನಮ್ಮಂತ ನಿಮ್ಮಂತ ರೈತರು ಎಷ್ಟೋ ಜನ ಇವತ್ತು ಹಸುಗಳು ತೆಗಿತಾ ಇದಾರೆ ಅಂದ್ರೆ ಕಾರಣನೇ KMF ಆಗಿದೆ ಸರ್. ಸರ್, ಈಗ ಹಾಲು ಆಗ್ತಾ ಇದಾರೆ, ಏನ್ ಆಗ್ತಿದೆ ಸರ್ ಹಂಗಾರೆ KMF ಕಡೆಯಿಂದ? KMF ಬಗ್ಗೆ ಸಂಪೂರ್ಣವಾಗಿ ಒಂದ್ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್ ನೋಡಿ ಸರ್, KMF ಗೆ ನಮಗೂ ತುಂಬಾ ಹೆಮ್ಮೆ ಇದೆ ಸರ್. ನಮ್ಮ ಇಡೀ ಭಾರತದಲ್ಲೇನೆ ಅದೊಂದು ದೊಡ್ಡ ಸಂಸ್ಥೆ ಆಗಿ ಇವತ್ತು ಕರ್ನಾಟಕಕ್ಕೆ ಹೆಮ್ಮೆ ಆಗಿ ಬೆಳೆದಿರತಕ್ಕಂಥ ಸಂಸ್ಥೆ KMF. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ಲಾಭ ಇರತಕ್ಕಂಥ ಸಂಸ್ಥೆ ಯಾವ್ದಾರ ಇದೆ ಅಂದ್ರೆ ಅದು KMF. ಅದಕ್ಕೆ ಸರ್ ಲಕ್ಷ ಲಕ್ಷ ಕೊಟ್ಟು ಇವತ್ತು ಜನ ಹೋಗಿ ಅದಕ್ಕೆ ಸೇರ್ಕೊಂತಾ ಇದಾರೆ. ಏನಕ್ಕೆ ಸೇರ್ಕೊಂತಾ ಇದಾರೆ ಅಂದ್ರೆ ಅದರಲ್ಲಿ ಆದಾಯ ಇದೆ, ಖಂಡಿತ ಅದರಲ್ಲಿ ಆದಾಯ ಇದೆ. ನೀವು ಆದಾಯ ಮಾಡಿ ನಮ್ಮ ರೈತರನ್ನ ಉದ್ದಾರ ಮಾಡಿ ಸ್ವಾಮಿ. ನಮ್ಮ ರೈತರು ಯಾಕೆ ಹಿಂಗೆ ಇರ್ಬೇಕಾ? ರೈತರು ರೈತರಾಗೇ ಇದಾರೆ. ಇದೊಂದು ಮಾಹಿತಿ ತಿಳ್ಕೊಳ್ಳಿ, ನಾನು ಸರ್ವೆ ಮಾಡಿರೋ ಪ್ರಕಾರ ನಮ್ಮ ಭಾರತದಲ್ಲಿ 30 ಕೋಟಿಯಷ್ಟು ಹಸುಗಳಿದೆ. ಎಷ್ಟು? 30 ಕೋಟಿ ಹಸುಗಳಿದೆ. 30.7 million ಹಸುಗಳು ಏನಿದೆ ಅಂದ್ರೆ 30 ಕೋಟಿ ಅಂತ ಅನ್ಕೊಳ್ಳೋಣ. 30 ಕೋಟಿ ಹಸುಗಳಿದೆ. ಇಡೀ ನಮ್ಮ ಪ್ರಪಂಚದಲ್ಲೇನೆ ಅತಿ ಹೆಚ್ಚು ಹಸುಗಳಿರೋದು ನಮ್ಮ ಭಾರತ. ಅದೇ ರೀತಿ ಅತಿ ಹೆಚ್ಚು ಹಾಲಾಗ್ತಾ ಇರತಕ್ಕಂಥದ್ದು ನಮ್ಮ ಭಾರತ. ಆದ್ರೂ ನಾವೇನಕ್ಕೆ ಲಾಸ್ ಅಲ್ಲಿ ಇದೀವಿ ಅಂತ ನೀವು ಕೇಳಿದ್ರೆ, ಇಲ್ಲಿ ಆವರೇಜ್ ಮಿಲ್ಕ್ ಅಂದ್ರೆ ಕನಿಷ್ಠ ಹಾಲು ಪ್ರತಿಯೊಬ್ಬ ರೈತ ಹಾಲಾಗ್ತಾ ಇರೋದು ಎಷ್ಟಿದೆ ಗೊತ್ತಾ? 4 ಲೀಟರ್ ಇದೆ. ಯಾವಾಗ ಒಬ್ಬ ರೈತ ಆವರೇಜ್ ಅನ್ನೋದನ್ನ ತಗೊಂಡು ಹೋಗ್ಬಿಟ್ಟು 20, 22, 23 ಲೀಟರ್ ತಗೊಂಡು ಹೋಗ್ತಾನೆ ಅವತ್ತು ಉದ್ದಾರ ಆಗ್ತಾನೆ. ಇಲ್ಲಿ ಒಂದ್ ಅರ್ಥ ಮಾಡ್ಕೊಳ್ಳಿ, 4 ಹಸು ಕಟ್ಕೊಂಡು 40 ಲೀಟರ್ ಹಾಲು ಹಾಕೋದ್ ಹೆಂಗಿದೆ? 1 ಹಸು ಅಥವಾ 2 ಹಸು ಕಟ್ಕೊಂಡು 40 ಲೀಟರ್ ಹಾಕೋದ್ ಹೆಂಗಿದೆ? ಇಲ್ಲಿ ನಮ್ಗೇನಾಗಿದೆ ಪ್ರಾಬ್ಲಮ್? ಒಳ್ಳೆ ಹಸುಗಳಿಲ್ಲ. 10 ಹಸು ಕಟ್ಕೊಂಡು ಇರ್ತಾನೆ, 50 ಲೀಟರ್ ಹಾಲು ಹಾಕ್ತಾ ಇರ್ತಾನೆ. 5 ಲೀಟರ್ ಕರಿಯೋ ಹಸುಗು ಅದೇ ಮೇವು ಬೇಕು, ಅದೇ ನೀರು ಬೇಕು, ಅದೇ ಕೇರು. 50 ಲೀಟರ್ ಕರಿಯೋ ಹಸುಗೂ ಅದೇ ಮೇವು, ಅದೇ ನೀರು, ಅದೇ ಕೇರು. ವ್ಯತ್ಯಾಸ ಏನು? ನಮ್ಮ ಹತ್ರ ಎಂತ ಹಸು ಇದೆ ನನ್ನ ಮುಖ್ಯ ಆಗ್ತಾ ಇದೆ, ಇಲ್ಲಿ ಉದ್ದಾರ ಆಗ್ತಾ ಇರೋದು ಅವರು, ನೀವಿಲ್ದೇ ಇರೋ ಹೋಗ್ರಪ್ಪ ಅಂತಾರೆ. ಪ್ಲಸ್ ಇವತ್ತು KMF ಗೆ ಒಂದು ಕೇಳಕ್ ಇಷ್ಟಪಡ್ತೀವಿ ಸರ್, ಇವ್ರಿಗೆ ಅತಿ ಹೆಚ್ಚು ಹಾಲಾಗಿದೆ ಅಂತ ಇದಾರಲ್ಲ ಈ ವಿಡಿಯೋ ನೋಡ್ತಾ ಇರೋ ರೈತರಿಗೆ, ನಿಮಗ್ ನೀವು ಕೇಳ್ಕೊಳ್ಳಿ, 5 ವರ್ಷಗಳಿಂದ ನಿಮ್ಮ ಊರಲ್ಲಿ ಎಷ್ಟು ಹಸುಗಳಿತ್ತು, ಈಗ ಎಷ್ಟು ಹಸುಗಳಿದೆ, 10 ವರ್ಷದಿಂದ ಎಷ್ಟು ಜನ ಹಸುಗಳು ಕಟ್ಟಿದ್ರು, ಈಗ ಎಷ್ಟು ಜನ ಹಸುಗಳು ಕಟ್ಟಿದ್ದಾರೆ, ನಿಮಗ್ ನೀವು ಯೋಚನೆ ಮಾಡ್ಕೊಳ್ಳಿ. ಹೆಂಗೆ ಸಾಧ್ಯ ಇವತ್ತು ಹೈಯೆಸ್ಟ್ ಪ್ರಾಫಿಟ್ ಇಂಡಸ್ಟ್ರಿ ಏನ್ KMF ಇದೆ, ಇವತ್ತು KMF ಅವರು ಅತಿ ಹೆಚ್ಚು ನಮ್ಗೆ ಹಾಲು ಇಳುವರಿ ಇದೆ ಅಂತ ಹೇಳ್ತಾ ಇದಾರಲ್ಲ, ಇದು ಒಂದೇ ನೆಪ ಇಟ್ಕೊಂಡು ಪಟ್ಟಂಗ್ಬಿಟ್ಟು ನಮ್ಮ ರೈತರಿಗೆ 1 ರೂಪಾಯಿ 2 ರೂಪಾಯಿ ಗರಿಷ್ಠ ಇಳಿಸೇ ಬಿಟ್ರು. ಯಾರು ರೈತರು ಕೇಳ್ತಾ ಇಲ್ಲ, ಕೇಳಿದ್ರೆ ಅಯ್ಯೋ ಯಾಕಪ್ಪ ನಮ್ಗೆ ಹಾಲು ಹಾಕ್ಸ್ಕೊಂಡಿದ್ರೆ ನಾವು ಯಾರು ಹಾಕೋದು ಅಂತ ಇದಾರೆ. ಅದೇ ರೀತಿ ನಮ್ಮ ಕನ್ಸ್ಯೂಮರ್ಸ್ ಅಂದ್ರೆ ಏನು, ನಮ್ಮ ಲೋಕಲ್ ಇರತಕ್ಕಂತ ಜನ ಯಾರಿರ್ತಾರೆ, ನಮ್ಮ ಊರಲ್ಲಿ ಯಾರೋ ಹಸು ಕಟ್ಟಿದ್ದಾನೆ ಅಂದ್ರೆ ಅವನಿಗೆ ಪ್ರೋತ್ಸಾಹ ಕೊಡಿ, ಅವನ ಹತ್ರ ಹಾಲು ತಗೊಳ್ಳಿ. 2 ದಿನ ಹಳೆ ಹಾಲನ್ನ ಅವ್ರು ಏನೇನ್ ಬೆಳೆಸಿರ್ತಾರೋ, ಹೆಂಗಿರುತ್ತೋ ಏನಿರುತ್ತೋ, ಬರೀ ಪ್ಯಾಕೆಟ್ ಅಲ್ಲಿ ಹಾಕಿ ನಂದಿನಿ ಅಂತ ಕೊಡೋ ಹಾಲನ್ನ ನೀವು ತಗೊಂತಾ ಇದ್ದೀರಾ? ನಿಮ್ಮ ಊರಲ್ಲಿ ಇರತಕ್ಕಂತ ಒಬ್ಬ ರೈತ ಹಸು ಕಟ್ಟಿದ್ದಾನೆ, ಶುದ್ಧವಾಗಿರೋ ಹಾಲ್ದೇ ತಗೊಂತ ಇದ್ದಾನೆ, ಕರೀತಾ ಇದ್ದಾನೆ, ಅದನ್ನ ತಗೊಳ್ಳಿ.
ಆ ರೈತನಿಗೂ ಉಪಯೋಗ ಆಗ್ತದೆ. ಅದನ್ನ ನೀವು ಮಾಡಲ್ಲ, ಅದನ್ನ ಬಿಟ್ಟು ಏನ್ ಮಾಡ್ಬೇಕು? ನಾವು ಯಾವ್ದೋ ಹಾಲು ಎಲ್ಲಿಗೋ ಹೋಗುತ್ತೆ ಎಲ್ಲೋ ಬರುತ್ತೆ ಇದೆಷ್ಟೋ ಜನ ಗೊತ್ತೇ ಇಲ್ಲ ಸರ್. ಎರಡು ದಿನ ಹಳೆ ಹಾಲು ನಮಗ್ ಬರೋದು, ನಾವು ಅದನ್ನ ಏನ್ ಮಾಡ್ತೀವಿ ಹಾಗಂಗ್ ಕುಡಿತಾ ಇದೀವಿ, ತಿಂತಾ ಇದೀವಿ, ಎಲ್ಲ ಮಾಡ್ತಾ ಇದೀವಿ. ನೀವು ಎಲ್ಲೋ ಮ್ಯಾನುಫ್ಯಾಕ್ಚರಿಂಗ್ ಆಗೋತಕ್ಕಂಥ ಹಾಲೇ ನಂಬ್ತಾ ಇದೀರಾ ಅಂದ್ರೆ ನಿಮ್ ಊರಲ್ಲಿ ನಿಮ್ ಕಣ್ಣು ಮುಂದೆ ಇರತಕ್ಕಂಥ ಹಸುನಲ್ಲಿ ಬರತಕ್ಕಂಥ ಹಾಲು ಯಾಕೆ ನಂಬ್ತಾ ಇಲ್ಲ ನೀವು? ನಂಬಿ ಸರ್, ಖಂಡಿತ ನಂಬಿ. ರೈತ ಮೋಸ ಮಾಡಲ್ಲ. ಅದೇ ರೀತಿ ರೈತರು ಅಷ್ಟೇನೆ, ಹಸುಗೆ ಏನ್ ಕೊಡ್ಬೇಕು ಅದ್ ಕೊಡ್ಬೇಕು ಸರ್. ಹಸುಗೆ ನೀವೇನ್ ಕೊಡ್ಬೇಕು ಅದೇ ಕೊಡ್ಬೇಕು, ಮನುಷ್ಯ ಏನ್ ತಿನ್ಬೇಕು ಅದೇ ತಿನ್ಬೇಕು. ಹಸುಗೆ ನೀವು ಬಿಯರ್ ವೇಸ್ಟ್ ಹಾಕು, ಇನ್ನೊಂದಾಕು, ಮತ್ತೊಂದಾಕು ಅನ್ನಂಗಿದ್ರೆ ಪ್ರಪಂಚದಲ್ಲಿ ಎಲ್ಲಾರು ಅದೇ ಹಾಕಿರೋರು. ಇವತ್ತು ಬಿಯರ್ ವೇಸ್ಟ್ ಬಗ್ಗೆ ಬರ್ತಾ ಇದೆ, ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ 10 ವರ್ಷದಿಂದನೇ ಎಲ್ಲ ಉಯ್ದು ಬಿಟ್ಟಿದ್ರು. ಬಿಯರ್ ವೇಸ್ಟ್ ಎಲ್ಲ ಹಾಕಿ ಅವತ್ತಿಗೆ ನಿಲ್ಸಿದ್ರು, ಅಯ್ಯೋ ಬೇಡಪ್ಪ ಹಸುಗಳು ಹಾಳಾಗ್ತದೆ ಅಂತ ಹೇಳಿ. ಇವತ್ತು ಬಿಯರ್ ವೇಸ್ಟ್ ಅನ್ನೋದು ಅಷ್ಟೊಂದು ಪ್ರಾಮುಖ್ಯತೆಯಿಂದ ಇದ್ದು ಅಷ್ಟೊಂದು ಲಾಭ ಇರತಕ್ಕಂಥದ್ದಿದ್ರೆ ಇಡೀ ಒಂದು ದೇಶ ಹಾಲ್ನಲ್ಲಿ ನಡೀತಾ ಇದೆ. ಅದು ನ್ಯೂಜಿಲೆಂಡ್, ನ್ಯೂಜಿಲೆಂಡ್ ಅಲ್ಲಿ ಯಾಕೆ ಉಪಯೋಗಿಸ್ತಾ ಇಲ್ಲ? ಅಲ್ಲಿ ಬಿಯರ್ ಫ್ಯಾಕ್ಟರಿಗಳಿಲ್ವಾ? ಜರ್ಮನ್ ಅನ್ನೇ ಬಿಯರೇಜ್ ಬಿಯರ್ ಅಂದ್ರೆ ಫೇಮಸ್. ಬಿಯರ್ ಅತಿ ಹೆಚ್ಚು ಬಿಯರ್ ಇಂಡಸ್ಟ್ರಿ ಇರೋದಲ್ಲೇನೆ. ಅಲ್ಲಿರೋ ರೈತರು ಯಾಕೆ ಬಿಯರ್ ಯೂಸ್ ಮಾಡ್ತಾ ಇಲ್ಲ? ಸಿ, ನಾನು ಹೇಳೋದು ಏನು ಗೊತ್ತಾ ಸರ್, ಪರಿಶುದ್ಧವಾಗಿರತಕ್ಕಂಥ ನೀವು ಮೇವನ ಕೊಟ್ಟಾಗ ಒಳ್ಳೆ ಹಾಲು ಬರ್ತದೆ. ನಾವೇನು ಮಾಡ್ತಾ ಇದ್ದೀವಿ, ಯಾರೋ ತಾನೇ ಹಾಲು ಕುಡಿಯೋದು, ಹಾಕು ಹಾಕು ಹಾಕು, ಏನೋ ಒಂದು ಹಾಕು ಹಾಲು ಬರಬೇಕು, ಈ ರೀತಿಯಲ್ಲಿ ನಡೀತಾ ಬಂದಿದೆ ಸರ್. 20 ರೂಪಾಯಿ ಒಂದ್ ಲೀಟರ್ ನೀರು, ಒಂದ್ ಲೀಟರ್ ಹಾಲು 27 ರೂಪಾಯಿ, ಎಲ್ಲಿಂದ ಎಲ್ಲಿಗೆ ಸರ್ ನ್ಯಾಯ? ಇವತ್ತು ನೀವು ಸ್ಕಾಟ್ಲ್ಯಾಂಡು ನೆದರ್ಲ್ಯಾಂಡು ಅನ್ಕೊಂಡು ಕ್ರಿಕೆಟ್ ಟೀಮ್ಗೆ ಸಪೋರ್ಟ್ ಮಾಡಿ ನಿಮ್ಮ ಆಚೆ ಕಡೆ ಮಾರ್ಕೆಟ್ ಸೃಷ್ಟಿ ಮಾಡಕ್ ಹೋಗ್ತಾ ಇದ್ದೀರಾ? ನಮ್ಮ ಕರ್ನಾಟಕದಲ್ಲಿ ಯಾಕೆ ಅಮೂಲ್ ನೆಸ್ಲೆ ಬರಬಾರ್ದು? ಬರ್ಲಿ ಬಿಡಿ, ಕಾಂಪಿಟೇಷನ್ ಇರ್ಲಿ. ಈಗ ನಾವೆಲ್ಲ ಒಂದ್ ಊರಲ್ಲಿ ಇದೀವಿ ಅನ್ಕೊಳ್ಳೋಣ ಸರ್, ನಮ್ಮ ಊರ್ ಸುತ್ತಮುತ್ತ ಯಾವ್ದು ರೇಷನ್ ಅಂಗಡಿ ಇಲ್ಲ ಅನ್ಕೊಳ್ಳೋಣ. ನಮ್ಮೂರಲ್ಲಿ ಒಂದೇ ರೇಷನ್ ಅಂಗಡಿ, ಅವ್ನ್ ಕೊಟ್ಟಷ್ಟೇ ಬೆಲೆ, ಅವ್ನ್ ಹೇಳಿದ್ದೆ ನ್ಯಾಯ, ಅವ್ನ ಹೇಳಿದ್ದೆ ತೀರ್ಮಾನ ಆಗುತ್ತೆ. ಅದೇ ಇನ್ನೊಬ್ಬ ಉಟ್ಕೊಂಡ್ರೆ ಇವ್ನ್ ಕಮ್ಮಿ ಕೊಡ್ತಾನೆ ಅಂತ, ಅವನು ಅವ್ನ್ ಕಮ್ಮಿ ಕೊಡ್ತಾನೆ ಅಂತ ಇವ್ನು ಉಟ್ಕೊಂತಾರೆ. ಅದನ್ನ ನಮ್ಮ KMF ವಿರೋಧವಾಗಿ ಮಾಡ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ಬೇರೆಯವರು ಇನ್ವೆಸ್ಟ್ಮೆಂಟ್ ಮಾಡಿ ಬರ್ಲಿ, ನಮ್ ರೈತರು ಉದ್ದಾರ ಆಗ್ಲಿ ಸರ್. ಇವತ್ ನಮ್ಮಂತ ಕೋಟ್ಯಾಂತರ ಜನ ಹಾಲಾಗ್ತಾ ಇರ್ಬೋದು KMF ಗೆ, ಹೌದು ಹಾಕ್ಲಿ. ಇದೇ ತರ ಇನ್ನೊಂದು ಉಟ್ಕೊಂಡಾಗ ಇವ್ರ ಜಾಸ್ತಿ ಕೊಟ್ರೆ ಇವ್ರಿಗೆ ಕೊಡೋಣ, ಇವ್ರಿಗೆ ಜಾಸ್ತಿ ಕೊಟ್ರೆ ಇವ್ರಿಗೆ ಕೊಡೋಣ, ಕಡೆದಾಗ ಉದ್ದಾರ ಆಗದ ಯಾರು? ನಮ್ಮ ರೈತರು. ದಿನದಿಂದ ದಿನಕ್ಕೆ ನಷ್ಟವಾಗಿ ದಿನಕ್ಕೆ ಕಮ್ಮಿ ಆಗ್ತಾವ್ರ ಜಾಸ್ತಿ ಆಗ್ತಾ ಇಲ್ಲ. ನಿಮಗ್ ನೀವೇ ಕೇಳ್ಕೊಳ್ಳಿ, ನಿಮ್ ಊರಲ್ಲಿ ಎಷ್ಟ್ ಜನ ಸ್ಕೂಲ್ ಕಟ್ಟಿದ್ರು, ಈಗ ಎಷ್ಟ್ ಜನ ಸ್ಕೂಲ್ ಕಟ್ಟವ್ರೆ? ಯಾರು ಹಸು ಕಟ್ಟಿ ಅಂತ ಹೇಳ್ತಾರ? ಯಾರು ಕಟ್ಟದ್ ಬೇಕಾಗಿಲ್ಲ, ಹೋಗ್ಬೇಕು ಊರಿಂದ ಆಚೆ ಹೋಗು, ಫಸ್ಟ್ ಹೋಗ್ಬಿಡ್ಬೇಕು ಊರಿಗೆ ಹೋಗಿ, ಎಲ್ಲಾರು ಹೋಗು ಸಿಟಿಗೆ ಹೋಗು, ಸಿಟಿನಲ್ಲಿರು, ಅಲ್ಲಿ ಏನ್ ಮಾಡ್ತಾನೆ ಏನು ಯಾರಿಗೂ ಬೇಕಾಗಿಲ್ಲ, ಮನೆ ಮುಂದೆ ಹಸು ಕಟ್ಟಬಾರ್ದು ಸರ್. ಇಲ್ಲಿ ರೈತ ಯೋಚನೆ ಮಾಡ್ತಾರೆ, ನನಗೆ 20 ಲೀಟರ್ ಕರೆದ್ರೆ ಹಸು ಸಾಕು ಅಂತ. ನಾವು ಅವತ್ತಿಂದ ಬಡ್ಕಂತ ಇದೀವಿ, ಒಂದ್ ಹಸು 20 ಲೀಟರ್ ಕರೆದ್ರೆ ಅದ್ 3ನೇ ತಿಂಗಳು 4ನೇ ತಿಂಗಳು ಕರಿಬಹುದು, 6ನೇ ತಿಂಗಳು ಕತೆ ಏನು? 20 ಲೀಟರ್ ಕರಿ ಹಸು ಸಿಂಗಲ್ ಡಿಜಿಟ್ ಕೊಟ್ಟೋಗಿರ್ತದೆ, 6 ಲೀಟರ್ 7 ಲೀಟರ್ ಕೊಟ್ಟೋಗಿರ್ತದೆ, ಏನ್ ಮಾಡ್ತೀರಾ ಅವಾಗ? ಈಗ ಫಾರ್ ಎಕ್ಸಾಂಪಲ್ ನಂದೇ ಒಂದು ಉದಾಹರಣೆ ಕೊಡ್ತೀನಿ. ನನ್ನ ಮನೆಯಲ್ಲಿ ಒಂದ್ ಹಸು 45 ಲೀಟರ್ ಕರೀತಾ ಇದೆ ಅಂತ ಅನ್ಕೊಳ್ಳಿ. ಒಂದ್ ಹಸು ಅತಿ ಹೆಚ್ಚು ಹಾಲು ಕರೆಯೋದು 3ರಿಂದ 4ನೇ ತಿಂಗಳು, ಗೊತ್ತಾಯ್ತಲ್ಲ ಸರ್. 3ರಿಂದ 4ನೇ ತಿಂಗಳಲ್ಲಿ 4 ತಿಂಗಳು ಆದ್ಮೇಲೆ 45 ಲೀಟರ್ ಕರೀತಾರೆ ಹಸು, ದಿನಕ್ಕೆ ಕಮ್ಮಿ ಆಗ್ತಾ ಬರ್ತಾ ಇರುತ್ತೆ. ಕರು ಹಾಕಿ 8 ತಿಂಗಳು 9 ತಿಂಗಳಾಗಿದ್ರು ಕೂಡ ಕನಿಷ್ಠ ಪಕ್ಷ 15ರಿಂದ 20 ಲೀಟರ್ ಕೊಡ್ತಾ ಇರುತ್ತೆ. ಯಾಸು 45 ಲೀಟರ್ ಕರಿಯತಕ್ಕಂಥ ಹಸು ಅಂತದ್ರಲ್ಲಿ 20 ಲೀಟರ್ ಕರಿಯ ಹಸು ಎಲ್ಲಿಗೆ ಹೋಗಿರ್ತದೆ? 2 ಲೀಟರ್ 3 ಲೀಟರ್ 4 ಲೀಟರ್ ಹೋಗಿರ್ತದೆ. ನಾವು ಅದಕ್ಕೆ ಬಾಯ್ ಬಾಯ್ ಬಡ್ಕಂತ ಇರೋದು ಕ್ವಾಲಿಟಿ ಮೇಂಟೈನ್ ಮಾಡಿ, ಒಳ್ಳೊಳ್ಳೆ ಸೆಮೆಂಟ್ಸ್ ಮೇಂಟೈನ್ ಮಾಡಿ ಅಂತ. ಸೆಮೆಂಟ್ಸ್ ಅಲ್ಲಿ ಇವತ್ತು ನೀವು ನಂಬ್ತಿರೋ ನಂಬಲ್ವೋ? ಸೆಮೆಂಟ್ಸ್ ಅಲ್ಲೂ ಸ್ಕ್ಯಾಮ್ ಆಗೋಗಿದೆ. ಸೆಮೆಂಟ್ಸ್ ಡೂಪ್ಲಿಕೇಟ್ ಹೊಡಿತಾ ಇದಾರೆ ಸರ್, ಸೆಮೆಂಟ್ಸ್ ಕೂಡ ಡೂಪ್ಲಿಕೇಟ್ ಹೊಡಿತಾ ಇದಾರೆ. ನೀವು ನಂಬಲ್ಲ, ಗೌರ್ಮೆಂಟ್ ಇಂದ ಏನ್ KMF ನಂದಿನಿ ಅನ್ನೋದೇನಿದೆ, ಯಾವ್ದೋ ಒಂದು ಟೆಂಡರ್ ಕೂಗಿದ್ರು ಅಂತ ಅನ್ಕೊಳ್ಳಿ. ನಾನು ಆ ಕಂಪ್ನಿ ಹೆಸರು ಬೇಡ ಸರ್, ಆ ಕಂಪ್ನಿನವ್ರಿಗೆ ಒಂದು 3 ಕೋಟಿ ಡೋಸ್ ಬೇಕು ಅಂತ ಕೇಳಿರ್ತಾರೆ. 3 ಕೋಟಿ ಡೋಸ್ ಅಂದ್ರೆ ಒಂದೊಂದು ಕಡ್ಡಿಗಳು 3 ಕೋಟಿ ಡೋಸ್ ಬೇಕು ಅಂತ ಕೇಳಿರ್ತಾನೆ. ಆ 3 ಕೋಟಿ ಡೋಸ್ ನ ಅವನೇನ್ ಮಾಡ್ತಾನೆ, ಆಚೆ ಕಡೆ ಆ ಬ್ರಾಂಡೆಡ್ ಇಂಪೋರ್ಟೆಡ್ ಸೆಮೆಂಟ್ ಅವ್ನು ಮಾರ್ತಾ ಇರೋದು ಎಷ್ಟಕ್ಕೆ? 1,500, 1,500, 2,000 ರೂಪಾಯಿ ಮಾರ್ತಾ ಇರ್ತಾನೆ. ಗೌರ್ಮೆಂಟ್ ಅವ್ರು ಎಷ್ಟಕ್ಕೆ ಕೇಳಿರ್ತಾರೆ? ನಾವು 3 ಕೋಟಿ ಡೋಸ್ ತಗೊಂತ ಇದೀವಪ್ಪ, ನಮ್ಗೆ 90 ರೂಪಾಯಿ ಕೊಡು ಅಂತ ಅಂದಿರ್ತಾನೆ. ನಾನಾ ಸಂಸ್ಥೆನಲ್ಲಿ ನಾನಲ್ಲ ನೀವಲ್ಲ ಯಾರೇ ಇದ್ರು ಕೂಡ ನಾವೇನ್ ಮಾಡ್ತೀವಿ, ಖಂಡಿತ ಅಕ್ಸೆಪ್ಟ್ ಮಾಡ್ತೀವಿ. ಆರ್ಡರ್ ಬಿಡಕ್ ಆಗುತ್ತೇನಪ್ಪ ತಗೊಳ್ಳೋಣ ಅನ್ಕಂತೀವಿ. ಆದ್ರೆ ನಾವೇನ್ ಮಾಡ್ತೀವಿ, ಆ ಏನಿರುತ್ತೆ ಕಡ್ಡಿ ಮೇಲೆ ಆ ಇದೇ ಬ್ರ್ಯಾಂಡ್ ನೇಮ್ ಹೊಡೆದು ಒಳಗಡೆ ಕಳಪೆ ಆಗಿರತಕ್ಕಂಥ ಸೆಮೆಂಟ್ಗಳನ್ನ ತುಂಬಿಡ್ತೀವಿ. ಆ ಸೆಮೆಂಟ್ ನ ನಾವೇನ್ ಮಾಡ್ತೀವಿ, ನಮ್ಮ ಗೌರ್ಮೆಂಟ್ ಅವ್ರು ತಗೊಂತಾರೆ. ಇಲ್ಲಿ ಗೌರ್ಮೆಂಟ್ ತಪ್ಪೇನಿರಲ್ಲ, ಕಂಪ್ನಿ ಅವ್ನ ಏನ್ ಮಾಡ್ತಾನೆ, ಅವ್ನ ಬಿಸ್ನೆಸ್ ಮೈಂಡ್. ರೈತರು ಕೊಡ್ಬೇಕು, ಏನ್ ನಮ್ಮನೆ ಕರು ಹುಟ್ಟದೆ, ಯಾವ ಮನೇಲಿ ಕರು ಹುಟ್ಟದು, ಹುಟ್ಲಿ ಬಿಡು. ಈ ರೀತಿ ಎಷ್ಟೋ ಪ್ರಕರಣಗಳು ಇವತ್ತಾಗಿದೆ. ಹಣ ನಾನು ಹಾಕ್ಸಿದೆ, ಅವ್ನ ಏನೋ ಆಸೆ ಬಿದ್ದ, ನಾನು ಹೆಣಗರೂನೇ ಹುಟ್ಟೋ ಅಂತ ನಾನು ಸೆಮೆಂಟ್ ಹಾಕ್ಸಿದೆ ಅಣ್ಣ, 250 ರೂಪಾಯಿ 300 ರೂಪಾಯಿ ಏನೋ ತಗೊಂಡ್ರಣ ಹಾಕ್ಸಿದೆ ಅಣ್ಣ, ಹೆಣಗರು ಹುಟ್ಟೈತಿದೆ ಹಿಂಗ್ ಹುಟ್ಟೈತೆ ಅಂತಾರೆ. ಇದನ್ನ ಯಾರಿಗೂ ತಿಳುವಳಿಕೆನೇ ಇಲ್ಲ ಇದ್ರ ಬಗ್ಗೆ. ಕರೆಕ್ಟ್ ಆಗಿ ಕಂಪ್ನಿಯಿಂದ ಬರತಕ್ಕಂಥ ಡೀಲರ್ಸ್ ಇಂದ ನಾವು ತಗೊಂಡಾಗ ಮಾತ್ರನೇ ಅದು ಸೆಮೆನು ಸರ್. ಅದನ್ನ ಬಿಟ್ಟು ನಾವು ಯಾರೋ ಲೋಕಲೈಟ್ ಯಾರೋ ಕೊಡ್ತಾರೆ ಏನೋ ಮಾಡ್ತಾರೆ, ಒಂದು ಸರ್ಟಿಫೈಡ್ ವೇನಲ್ಲಿ ಕೊಡ್ತಾ ಇಲ್ಲ ಅಂದ್ರೆ ಖಂಡಿತ ನಮ್ಮ ರೈತರು ಕನ್ಸು ನುಚ್ಚು ನೂರಾಗುತ್ತೆ. ನಮ್ಮ ರೈತರಿಗೆ ಈಗಲೇ ತಿಳುವಳಿಕೆ ಬರ್ತಾ ಇರೋದು, ಹೆಣಗರು ಹುಟ್ಟು ಅಂತ ಸೆಮೆಂಟ್ ಇದೆ, ನಾವು ಸೆಮೆಂಟ್ ಕೊಡಬೇಕು,
ಬ್ರೀಡ್ ಮಾಡ್ಬೇಕು ಅನ್ನೋ ತಿಳುವಳಿಕೆ ಬರ್ತಾ ಇರೋದೇ ಈಗ. ಆಮೇಲೆ ನಮ್ ಎಷ್ಟೋ ಜನ ರೈತರು ಏನ್ ಅನ್ಕೊಂಡ್ಬಿಟ್ಟಿದ್ದಾರೆ, ನಮ್ಮ ಮನೇಲಿ ಒಂದು 10 ಲೀಟರ್ ಕರಿಯೋ ಹಸು ಇದೆ, 60 ಲೀಟರ್ ಕರಿ ಅಂತ ಸೆಮೆಂಟ್ ಕೊಟ್ರೆ ಹುಟ್ಟೋಕರ 60 ಲೀಟರ್ ಕರಿಯುತ್ತೆ ಅನ್ಕೊಂಡ್ಬಿಟ್ಟಿದ್ದಾರೆ. ಖಂಡಿತ ಹುಟ್ಟಲ್ಲ ಸರ್. 80% ತಾಯಿತನ ತಗೊಳುತ್ತೆ ಫಸ್ಟ್ ಅಲ್ಲಿ. 80% ತಾಯಿತನ ಅಂದ್ರೆ ಅಮ್ಮ 10 ಲೀಟರ್ ಕೊಡ್ತಾ ಇದ್ರೆ ಅದ್ರ ಅಪ್ಪಂದು ಸೆಮೆನ್ ಅನ್ನೋದು ಏನ್ ಇವಾಗ ಸ್ಪರ್ಮ್ ಅಂತ ಕರಿತೀವಿ, ಅದನ್ನ ಅದರಲ್ಲಿ ಹುಟ್ಟಿರತಕ್ಕಂತ ಕರು ಮ್ಯಾಕ್ಸಿಮಮ್ 5-7 ಲೀಟರ್ ಜಂಪ್ ಆಗ್ಬೋದು ಫಸ್ಟ್ ಫಸ್ಟ್ ಜನರೇಷನ್. ಆ ರೀತಿ 4-5 ಜನರೇಷನ್ ಮಾಡಬೇಕು, ಅವಾಗ ಮಾತ್ರ ನಿಮ್ಗೆ ಪ್ಯೂರಿಟಿ ಸಿಗ್ತಾ ಹೋಗುತ್ತೆ. ನಾವು ಹುಟ್ಟಿದಾಗ್ಲೆ ಪಟ್ಟಂತ ಒಳ್ಳೊಳ್ಳೆ ಕರುಗಳು ಹುಟ್ಟಲ್ಲ. ಹೌದು, ಇದನ್ನ ದಯವಿಟ್ಟು ಅರ್ಥ ಮಾಡ್ಕೊಬೇಕು. ಸೊ ಹಾಗಂಗ್ ಮೇಜರ್ ಆಗಿ ನಾವೇನ್ ಹೇಳ್ತಾ ಇದೀವಿ, ಸೆಮೆನ್ಸ್ ವೈಸ್ ಜೆನ್ಯೂನ್ ಆಗಿ ನಿಮ್ಗೆ ಯಾರು ಕೊಡ್ತಾರೆ ಅವ್ರ ಹತ್ರ ತಗೊಳ್ಳಿ, ಕಾಸು ಕೊಟ್ಟಂಗೆ ಕಜಾಯ ಇದೆ. ನೀವು ಗೌರ್ಮೆಂಟ್ ಅಲ್ಲಿ ಹಾಕ್ಸ್ಕೊಂಬೇಡಿ ಅಂತ ಹೇಳ್ತಾ ಇಲ್ಲ, ಖಂಡಿತವಾಗ್ಲೂ ಕೂಡ ಗೌರ್ಮೆಂಟ್ ಗೆ ಮೋಸ ಮಾಡಿರೋರು ಇದಾರೆ. ಇವತ್ತು ಯಾರಿಗೂ ಗೊತ್ತೇ ಇಲ್ಲ ಅದು, ಅದರಿಂದ ಲಾಸ್ ಆಗ್ತಾ ಇರೋದಾರು. ಕಡೆಯದಾಗಿ ನಾನು ರೈತನೇನೆ, ಅಲ್ಲಿ ಸೆಮೆನ್ ಸಿಗ್ತಾ ಇದೆ, ಸಾಕಷ್ಟು ಕಂಪ್ನಿಗಳಿದೆ. ಪಾಪ ಎಷ್ಟೋ ಜನಕ್ಕೆ ಐಡಿಯಾ ಕೂಡ ಇಲ್ಲ, ಎ ಬಿ ಎಸ್ ಕರು ಎ ಬಿ ಎಸ್ ಸೆಮೆನ್ ಕೊಡಿ, ಎ ಬಿ ಎಸ್ ಸೆಮೆನ್ ಕೊಡಿ ಅಂತ ಅಂದ್ರೆ ಸೆಮೆನ್ ಅನ್ನೋದಕ್ಕಿಂತ ಎ ಬಿ ಎಸ್ ಕರು ಅನ್ನೋರೇ ಜಾಸ್ತಿ ಇದಾರೆ. ಎ ಬಿ ಎಸ್ ಅನ್ನೋದು ಒಂದು ಕಂಪ್ನಿ, ಅದೇ ರೀತಿ ಎಸ್ ಟಿ ಜೆನೆಟಿಕ್ಸ್ ಅಂತ ಇದೆ, ಸ್ಯಾಗ್ ಅಂತ ಇದೆ, ಸಿಆರ್ಐ ಅಂತ ಇದೆ, ಸಿಆರ್ಬಿ ಅಂತ ಇದೆ, WWS ಅಂತ ಇದೆ, ಅಕ್ಯುರೇಸಿ ಅಂತ ಇದೆ. ಈಗ 100 ಕಂಪ್ನಿ ಉಟ್ಕೊಂಡಿದೆ ಸರ್, ಒಂದಲ್ಲ ಎರಡ್ ಅಂತ ಅಲ್ಲ, ಸಾಕಷ್ಟು ಕಂಪ್ನಿ ಉಟ್ಕೊಂಡಿದೆ. ಅದರಲ್ಲಿ ನಮ್ಮ ಹಸು ಯಾವ್ದು ಸೆಟ್ ಆಗುತ್ತೆ ಆ ಹಸುನ ನೋಡಿ ಜಡ್ಜ್ ಮಾಡಿ ನಾವು ಬುಲ್ನ ಮ್ಯಾಚ್ ಮಾಡಬೇಕು. ಸುಮ್ಮನೆ ಈ ಸೆಮೆನ್ ಹಾಕು ಅಂದ್ರೆ ಹುಟ್ಟಲ್ಲ ಸರ್. ಆಮೇಲೆ ಒಂದ್ ಹೇಳ್ತೀನಿ, ಇವತ್ತು ಒಂದ್ ಹಸು ಕರು ಹಾಕೋದಕ್ಕೆ 9 ತಿಂಗಳು ಕಾಯ್ಬೇಕು, ಅದು ಬೇರೆ ನಾಯಿ ತರ ಅಂದಿ ತರ ಅಲ್ಲ, ಒಂದೊಂದ್ಸತಿ 9-9 ಹತ್ತತ್ ಹಾಕೋದಕ್ಕೆ. ನಾವು ನಮ್ಮ ಮನೆಯಲ್ಲಿರತಕ್ಕಂತ ಹಸುಗಳನ್ನ ಒಳ್ಳೆ ಸೆಮೆನ್ ಕೊಟ್ಟಿ ನಾವು ಒಳ್ಳೆ ಕರು ಹಾಕ್ಸ್ಕೊಳ್ಳೋದು ಇಸ್ ದ ಬಿಗ್ಗೆಸ್ಟ್ ಟಾಸ್ಕ್. ನಾವು ಈ ಡೈರಿ ಫಾರ್ಮ್ ಅಲ್ಲಿ ಲಾಭ ಅಂತ ಇರೋದು ಎಷ್ಟು ಗೊತ್ತಾ ಸರ್? 20% ಲಾಭ ಇರೋದು, 80% ಖರ್ಚು. ಆ 80% ನಾವ್ ಹೆಂಗೆ ಲಾಭವಾಗಿ ಕನ್ವರ್ಟ್ ಮಾಡಬಹುದು ಅಂದ್ರೆ, ಮೊಟ್ಟ ಮೊದಲನೇದಾಗಿ ನಿಮ್ಮ ಮೇವ್ನ ನೀವೇ ಬೆಳಿಬೇಕು, ಅಲ್ಲಿ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ. ಎರಡನೇದಾಗಿ ನಿಮ್ಮ ಹಸುಗಳಲ್ಲಿ ಸೆಕ್ಸಿಡ್ ಸೆಮೆನ್ ಕೊಟ್ಟು ಹೆಣಗರೂನೇ ಹಾಕಿಸ್ಬೇಕು, ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್ ಬಂದ್ಬಿಟ್ಟು ನಿಮ್ಮ ಹಾಲ್ಗೆ ನೀವೇ ಒಂದು ಮಾರ್ಕೆಟ್ ತಗೊಂಬರ್ಬೇಕು, ನಿಮ್ಮ ಲೋಕಲ್ ಅಲ್ಲೇ ಮಾರ್ಕೆಟ್ ಸೃಷ್ಟಿ ಮಾಡ್ಬೇಕು, ಅವಾಗ ಮಾತ್ರನೇ ಲಾಭ ನೋಡಕ್ ಸಾಧ್ಯ ಸರ್. ಇಲ್ಲ ಅಂತಂದ್ರೆ ಪೊಲ್ಟಿ ಹೊಡೆದ್ರು ಕೂಡ ಹೈನುಗಾರಿಕೆನ ಲಾಭ ನೋಡಕ್ ಸಾಧ್ಯ ಇಲ್ಲ ಸರ್. ಇದ್ ನಾಪ್ಕ ಇಟ್ಕರಿ. KMF ಬಗ್ಗೆ ನಮ್ಗೆ ಮಾತಾಡೋಷ್ಟು ದೊಡ್ಡ ವ್ಯಕ್ತಿಗಳು ನಾವಲ್ಲ ಸರ್. ಅವ್ರು ಇವತ್ತು ಏನ್ ಬೆಳೆದಿದ್ದಾರೆ, ಅವ್ರು ಬೆಳೆಯೋದ್ರ ಜೊತೆಗೆ ನಮ್ಮ ರೈತರು ಬೆಳೀರಿ ಸರ್. ಈಗ ನಾನು ಒಂದೇ ಒಂದು ಕ್ವಶನ್ ಕೇಳ್ತೀನಿ ಸರ್, KMF ಅಲ್ಲಿ ಎಷ್ಟೋ ಜನ ಇದಾರಲ್ವಾ ಸರ್, ಡೈರೆಕ್ಟರ್ಗಳಿದ್ದಾರೆ, ಇನ್ನೊಬ್ರು ಮತ್ತೊಬ್ಬರೆಲ್ಲ ಇದಾರೆ ಸರ್, ಎಷ್ಟು ಜನ ಹಸು ಕಟ್ಟಿದ್ದಾರೆ, ಎಷ್ಟು ಜನ ಹಾಲು ಕರೆದಿದ್ದಾರೆ, ಎಷ್ಟು ಜನ ಹಸು ಬಗ್ಗೆ ಗೊತ್ತಿದೆ, ಏನ್ ನಾಲೆಜ್ ಇದೆ ಹಸು ಬಗ್ಗೆ? ಇವತ್ತು ನಮ್ಮ ಹಸುಗಳು ನಮ್ಮ ಡೆವಲಪ್ಮೆಂಟ್ ಆಗೋದಕ್ಕೆ ಏನು ಕ್ರಮ ಕೈಗೊಳ್ತಾ ಇದಾರೆ? ಇವತ್ತು ಯಾವ ರೀತಿ ಪರಿಸ್ಥಿತಿ ಆಗಿದೆ ಅಂದ್ರೆ, ಇದು ಕಟ ಸತ್ಯ ಹೇಳ್ತೀನಿ ಸರ್. ಇವತ್ತು ನಮ್ಮ ಸಂತೆಗಳಲ್ಲಿ ಹಸು ಹಾಲು ಕರಿಯಕ್ ತಗೊಂಡು ಹೋಗದೆ ಇರತಕ್ಕಂತ ದೊಡ್ಡ ಮಾರ್ಕೆಟ್ ಇವತ್ತು ಕುಯ್ಯಕ್ಕೆ ತಗೊಂಡು ಹೋಗ್ತಾ ಇದಾರೆ ಸರ್. ನೀವು ಬನ್ನಿ ಮಾರ್ಕೆಟ್ಗಳಲ್ಲಿ ನೋಡೋಗಿ, ಭಾನುವಾರದತ್ತು ಹೋಗಿ ಕ್ಯಾಮ್ರಾ ಹಿಡ್ಕೊಂಡು ನೋಡಿ ಸರ್. ನಮ್ಮ ರೈತರು ಹಾಲು ಕರಿಯಕ್ ತಗೊಳಕ್ಕಿಂತ ಜಾಸ್ತಿಯಾಗಿ ಕುಯ್ಯಕ್ ತಗೊಂಡು ಹೋಗಕ್ಕೆ ಜಾಸ್ತಿ ಮಾರ್ತಾ ಇದಾರೆ. ಏನಕ್ಕೆ ಕಾರಣ ಏನು? ಸಾಕಾಗ್ತಾ ಇಲ್ಲ, ಭೂಸದ ಬೆಲೆ ಹಿಂಗಾಗಿದೆ, ಹಸುಗಳ ಬೆಲೆ ಹಿಂಗಾಗಿದೆ, ವಾಟ್ ಈಸ್ ನೆಕ್ಸ್ಟ್? ನಿಮ್ಗೊಂದು ಸತ್ಯ ಹೇಳ್ತೀನಿ, ಇವತ್ತು ಹೈದರಾಬಾದ್, ಕೇರಳ, ಈ ಆಂಧ್ರ ಪ್ರದೇಶ ಎಷ್ಟೋ ಜನ ಈ ಬೊಫೆಲಾ ಫಾರಂ ಮಾಡ್ತಾ ಇದಾರೆ, ಅಂದ್ರೆ ಎಮ್ಮೆ ಫಾರಂಗಳು ಮಾಡ್ತಾ ಇದಾರೆ, ಯಾರು ಫಲ ಕೊಡ್ಸಲ್ಲ ಸರ್. ಕರು ಹಾಕಿದ್ಯಾ? ಆ ವಿಡಿಯೋಗಳನ್ನ ನಿಮ್ಗೆ ಶೇರ್ ಮಾಡ್ತೇನೆ, ನಿಮ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಕರು ಸತ್ತೋಗಿರುತ್ತೆ, ಕರುದು ತಲೆಗೆ ಹುಲ್ಲಾ ತುಂಬ ಮುಂದೆ ಇಟ್ಟಿರ್ತಾರೆ, ಅದನ್ನ ನೆಕ್ಕೊಂಡು ಹಾಲು ಕೊಡುತ್ತೆ. ನಂತರ ಅದಕ್ಕೆ ಸೆಮೆಂಟ್ ಮಾಡಲ್ಲ, ಅದಕ್ಕೆ ಕರುನೇ ಹುಟ್ಟಿಸಲ್ಲ, ಸೀದಾ ಹೋಗ್ತಾ ಇರುತ್ತೆ ಕೇರಳಗೆ ಬೀಫ್ಗೆ. ಯಾರು ತಡೀತಾ ಇದಾರೆ ಸರ್? ಈ ಸತ್ಯ ಯಾರು ತಡಿಯಕ್ ಸಾಧ್ಯ ಇಲ್ಲ ಸರ್. ನಾವು ಇವತ್ತು ನಾವೇನು ಹೇಳ್ತಾ ಇದೀವಿ, ನಮ್ಮ ಹಸುಗಳನ್ನ ಉಳಿಸ್ಕೊಳ್ಳೋಣ. ನಮ್ಮ ಹಸುಗಳು ಉಳಿಬೇಕು ಅಂದ್ರೆ ನಮ್ಮ KMF ಆಗಿರ್ಬೋದು, ನಮ್ಮ ನಂದಿನಿ ಆಗಿರೋ ಒಳ್ಳೆ ಬೆಲೆ ಕೊಡಿ ಸರ್. ಇವತ್ತು ಪ್ಯಾಶ್ಚರೈಸ್ ಮಿಲ್ಕ್ ಅಂತ ಕೊಡ್ತಾ ಇದೀರಲ್ಲ, ಆ ಹಾಲಲ್ಲಿ ಎಷ್ಟು ನೀವು ಲಾಭ ಮಾಡ್ತಾ ಇದೀರಾ ಸರ್? ನಾವು ಕೊಡೋದು ಹಾಲು, ಹಾಲಿಂದ ಬೆಣ್ಣೆ ಮಾಡ್ತಾ ಇರೋ, ತುಪ್ಪ ಮಾಡ್ತಾ ಇದೀರ, ಇನ್ನೊಂದು ಮತ್ತೊಂದು ಎಲ್ಲ ಮಾಡ್ತಾ ಇದೀರಾ ಸರ್? ಒಂದು ಮಾಹಿತಿ ಕೊಡ್ತೀನಿ ನಿಮ್ಗೆ, ಒಂದು ಹಾಲಲ್ಲಿ 1883 ವೆರೈಟಿ ಮಾಡ್ಬೋದು, ಹಾಲಲ್ಲಿ ಇಷ್ಟು ವೆರೈಟಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಪನ್ನೀರ್, ಚೀಸ್, ಬೆಣ್ಣೆ, ತುಪ್ಪ, ಇನ್ನೊಂದು ಮತ್ತೊಂದು, ಈ ತರ 1883 ವೆರೈಟಿ ಮಾಡ್ಬೋದು. ನಮ್ಮಲ್ಲಿ ಏನ್ ಗೊತ್ತಿದೆ, ಹಾಲಲ್ಲಿ ಇಷ್ಟೆಲ್ಲ ವೆರೈಟಿ, ಇಷ್ಟು ವೆರೈಟಿ ಮಾಡ್ಬೋದು. ನೀವ್ರೇ ತಿಳ್ಕೊಳ್ಳಿ ಸರ್, ನಮ್ಮ ಹಾಲ್ನ ನಾವು ಕೊಡ್ತಾ ಇದೀವಿ, ಹಾಲಿಂದ ಎಷ್ಟು ಪದಾರ್ಥ ಮಾಡ್ತಾ ಇಲ್ಲ, 1:10 ಲಾಭ ಮಾಡ್ತಾ ಇದಾರೆ. ನಮ್ ರೈತರನ್ ಬೆಳೆಸಿ ಸರ್, ಒಳ್ಳೆ ಬೆಲೆ ಕೊಡಿ ಸರ್. ಒಬ್ಬ ಇವತ್ತು ಪ್ರತಿಯೊಂದು ಮನೆಯಲ್ಲಿ ತಂದೆ ತಾಯಿ ಹಸು ಕಟ್ಟು ಅನ್ನೋ ತಂದೆ ತಾಯಿ ಯಾರಿದ್ದಾರೆ?
ಯಾರು ಇಲ್ಲ ಸರ್, ಬೆಂಗಳೂರಿಗೆ ಹೋಗು ಏನೋ ದುಡಿ ಏನೋ ಮಾಡ್ಕೊಂಡಿರೋ, ನಮಗದ್ ಬೇಕಾಗಿಲ್ಲ, ನೀನ್ ನೀವು ಊರಾಗಿರಬಾರ್ದು. ಆ ಮಟ್ಟಕ್ಕಾಗೋ ಇದೆ. ಯಾವ ತಂದೆ ತಾಯಿಗೂ ತನ್ನ ಮಗ ಹೈನುಗಾರಿಕೆ ಮಾಡ್ಬೇಕು ಅನ್ನೋ ಯಾರಿಗೂ ಇಚ್ಛೆನೆ ಇಲ್ಲ. ಇದೇ ನೀವು ಬೇರೆ ಕಂಟ್ರಿ ಬೇಡ ಸರ್, ಬೇರೆ ನಮ್ಮ ಸ್ಟೇಟ್ ನಾರ್ತ್ ಇಂಡಿಯಾಗೆ ಹೋಗಿ ನೀವು. ಆ ಸ್ಟೇಟ್ಗಳಲ್ಲಿ ರಾಯಲ್ ಐದೈದು ಕೋಟಿ ಕಾರಲ್ಲಿ ಓಡಾಡ್ತಾ ಇರ್ತಾನೆ. ವಾಟ್ ಈಸ್ ಯುವರ್ ಬಿಸ್ನೆಸ್ ಅಂದ್ರೆ ಎಷ್ಟು ಪ್ರೌಡ್ ಆಗಿ ಹೇಳ್ತಾನೆ ಗೊತ್ತಾ, ಆಮೇಲೆ ಡೈರಿ ಫಾರ್ಮರ್ ಅಂತಾನೆ. ಮನೆ ಇರ್ತದೆ, ಮನೆ ಪಕ್ಕದಲ್ಲಿ 200-300 ಹಸು ಕಟ್ಕೊಂಡಿರ್ತಾನೆ, 200-300 ಹಸು ಕಟ್ಕೊಂಡು ಆರಾಮಾಗಿ ಹಾಲಾಗ್ತಾ ಇರ್ತಾನೆ. 2-3 ಜನ ಕೆಲಸದವ್ರು ಇರ್ತಾರೆ, ಪೂರ್ತಿ ಮೆಕ್ಯಾನಿಸಂ ಒಳ್ಳೊಳ್ಳೆ ಮಿಷಿನರೀಸ್ ಯೂಸ್ ಮಾಡಿರ್ತಾರೆ. ಅವ್ರು ಸಕ್ಸಸ್ ಆಗ್ಬೇಕಾದ್ರೆ ನಾವ್ ಯಾಕೆ ಆಗ್ತಾ ಇಲ್ಲ ಸರ್? ಬಂಗಾರದ ನಾಡು ಸರ್ ನಮ್ದು, ನಾರ್ತ್ ಇಂಡಿಯಾ ತನ ನಾನು ಅತಿ ಹೆಚ್ಚು ಮಳೆ ಇಲ್ಲ, ಅತಿ ಹೆಚ್ಚು ಚಳಿ ಇಲ್ಲ, ಅತಿ ಹೆಚ್ಚು ಬಿಸಿಲಿಲ್ಲ ಸರ್. ಕರ್ನಾಟಕದಲ್ಲಿ ಏನ್ ಸಾಧ್ಯ ಇಲ್ಲ ಸರ್? ಒಬ್ಬ ಮನುಷ್ಯನಿಗೆ ಛಲ ಅನ್ನೋದು ಮುಖ್ಯ ಸರ್. ಹೌದು, ಛಲ ಇಲ್ಲದೆ ಇದ್ರೆ ಅವ್ನು ಏನಕ್ಕೂ ಪ್ರಯೋಜನ ಇಲ್ಲ ಸರ್. ನಾವು ಯಾವುದೇ ವಿಷಯದಲ್ಲೂ ಕೂಡ ಛಲ ಅನ್ನೋದು ತುಂಬಾ ಮುಖ್ಯ ಸರ್. ಇವತ್ತು ಒಬ್ಬ ರೈತ ಮಾಲೂರಲ್ಲಿ ಆಪಲ್ಲೇ ಬೆಳೆದು ಬಿಟ್ಟ ಸರ್, ಮನುಷ್ಯನ್ಗೆ ಅಸಾಧ್ಯನ ಸರ್ ಅದು? ಯಾರು ಮಾಡಿಲ್ದಿರೋದ್ ಮಾಡ್ದ? ನಾವೆಲ್ಲ ಹುಟ್ಟಿದೀವಿ, ಒಂದಲ್ಲ ಒಂದಿನ ಸಾಯ್ತೀವಿ ಸರ್. ಸಾಯದ್ರೊಳಗಡೆ ಏನಾರು ಒಂದು ಸೃಷ್ಟಿ ಮಾಡೋಬೇಕು. ಹೌದಪ್ಪ, ನಮ್ಮ ಅಪ್ಪ ಹೆಂಗಿದ್ದ ಅವ್ನ ಏನೋ ಸಾಧನೆ ಮಾಡ್ದ ಅನ್ನೋದಿರ್ಬೇಕು, ಅಥವಾ ನಮ್ಮ ಮನ್ಸ್ಗೆ ನಾವು ಸಾಧನೆ ಮಾಡಿದ್ವಿ ಅಂತ ಅನ್ಕೊಬೇಕು. ಹೈನುಗಾರಿಕೆ ಲಾಸ್ ಇಲ್ಲ ಸರ್, ಕರೆಕ್ಟ್ ದಾರಿನಲ್ಲಿ ಮಾಡಿ ಸರ್. ಕರೆಕ್ಟ್ ವೇನಲ್ಲಿ ಮಾಡಿದೆ, ಅದಕ್ಕೆ ಬಾಯಿ ಕೊಟ್ಟಿದ್ದಂತೆ. ಅವ್ರು ತಿನ್ನಕಷ್ಟೇ ಮಾತಾಡಕ್ಕಲ್ಲ, ಹೊಟ್ಟೆ ಹಸ್ವಾದಾಗ ಏನೋ ಒಂದು ಕೊಡ್ತಾರೆ. ಇವಾಗ ನಮಗೂ ಹೊಟ್ಟೆ ಹಸ್ವಾಗುತ್ತೆ, ಅನ್ನ ಸಿಗ್ದಿರ ನಾವೇನ್ ಮಾಡ್ತೀವಿ? ಬನ್ನೋ ಬಿಸ್ಕೆಟ ತಿನ್ನಲ್ವಾ? ಅದಕ್ಕೆ ದಾರಿ ಇಲ್ಲ, ಬೇರೆ ಕಟಾಕ್ ಬಿಟ್ಟಿರ್ತೀವಿ ನಾವು. ಏನೋ ಒಂದು ಕೊಡ್ತೀವಿ, ತಿಂದಾಗ್ತದೆ. ಹಾಲಿಗೆ ಬೆಲೆ ಇಲ್ಲ ಅಂದ್ರೆ ಏನ್ ಬಂತು ಸರ್? ಸರ್, ಇವತ್ತು ನಾಲ್ಕು ಹೇಳಿ, ಹುಟ್ಟೋ ಮಗುಗೂ ಹಾಲು ಬೇಕು, ಸಾಯೋ ಮುತ್ಕ ಮುತ್ಕಿಗೂ ಹಾಲು ಬೇಕು, ಸತ್ತಾದ್ಮೇಲೆ ಹಾಲು ತುಪ್ಪಕ್ಕೂ ಹಾಲೇ ಸರ್ ಬೇಕು, ದೇವ್ರ ಪೂಜೆಗೂ ಹಾಲು ಬೇಕಲ್ಲ ಸರ್. ಯಾವತ್ ಸರ್ ಬೀಳುತ್ತೆ ಹಾಲು? ಹಾಲು ಯಾವತ್ತು ಬೀಳಲ್ಲ, ಬೀಳಿಸ್ತಾ ಇರೋದು ನಮ್ಮೋರು. ನಮ್ಮ ಸಂಸ್ಥೆ ಏನ್ಗಳು ಮಾಡ್ತಾ ಇದಾರೆ, ಇವೆಲ್ಲ ಮಾಡ್ಕೊಂಡಿದಾರಲ್ಲ, ಈಗ ನಂದಿನಿ KMF ಅಂತವ್ರು ಇಂಥವ್ರು ನಮ್ಮ ಸಂಸ್ಥೆ ಬೀಳಿದ್ದೆ, ಹಾಲನ್ನ ಕುಕ್ಕಿಸ್ತಾ ಇರೋದು. ಅಟ್ಲೀಸ್ಟ್ ಒಂದು ದರ 40 ರೂಪಾಯಿ ನಿಗದಿ ಮಾಡ್ಬೇಕು ಒಂದ್ ಲೀಟರ್ಗೆ. ಹೌದು ಸರ್, ಅವತ್ ನಮ್ಮ ರೈತರು ಉದ್ದಾರ ಆಗ್ತಾರೆ ಸರ್. ಜನದಿಂದ ಸರ್ಕಾರ ಸರ್, ಸರ್ಕಾರದಿಂದ ಜನ ಅಲ್ಲ ಸರ್. ಈಗ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು, ನಮ್ಮಂತವ್ರು ಹಾಲಾಕ್ರೆ ಮುಂದಿನ ದಿನದಲ್ಲಿ ಹಿಂಗೆ ಆಯ್ತು ಅಂದ್ರೆ 2026-27-28 ಹಾಲಿಗೆ ಎಂತ ಸ್ಕೇರ್ಸಿಟಿ ಬರುತ್ತೆ ಅಂದ್ರೆ ಅಂತ ಸ್ಕೇರ್ಸಿಟಿ ಬರುತ್ತೆ. ಹಾಲೇ ಇಲ್ಲ ಅಂದ್ರೆ ಏನ್ ಸರ್? ಈಗ ನಿಮ್ಗೆ ಆಯ್ ಕಾಫಿ ಇಷ್ಟ ಇಲ್ಲ ಅನ್ಕೊಳ್ಳಿ, ಟೀ ಇಷ್ಟ ಇಲ್ಲ ಅನ್ಕೊಳ್ಳಿ, ಯಾವ್ದೋ ಒಂದ್ ರೀತಿ ಹಾಲು ಸೇವಿಸ್ತಿರಲ್ಲ ನೀವು. ಮಿಲ್ಕ್ ಶೇಕ್ ಬೇಕಲ್ಲ ನಿಮ್ಗೆ? ಪ್ರತಿ ದಿನ ಕಾಫಿ ಇಲ್ಲದೆ ಎಷ್ಟ್ ಜನ ಇರ್ತಾರೆ, ಟೀ ಇಲ್ಲದೆ ಎಷ್ಟ್ ಜನ ಇರ್ತಾರೆ ಸರ್? ಒಂದು ತಾಯಿ ಋಣ ಬೇಕಾದ್ರೆ ಒಂದ್ ವರ್ಷ ಹಾಲು ಕುಡ್ದಿರ್ತೀವಿ ತೀರಿಸ್ಬೋದು. ಜೀವನ ಜನ್ಮ ಪರ್ಯಂತ ನಾವು ಹಸುವಿನಲ್ಲಿ ಕುಡ್ದಿರ್ತೀವಿ, ಆ ಋಣ ನಾವ್ ಹೆಂಗ್ ಸರ್ ತೀರಿಸೋದು? KMF ಸಂಸ್ಥೆ ಬಗ್ಗೆ ಎಷ್ಟು ಮಾತಾಡಿದ್ರು ಕಮ್ಮಿನೆ ಸರ್. ನಂದು ಇನ್ನೊಂದು ಪ್ರಶ್ನೆ ಇದೆ ಮೇನ್ ಆಗಿ ಸರ್. ಈಗ ರೈತರುಗಳು ಹಸು ತಗೋಬೇಕು ಅಂತ, ಬ್ಯಾಂಕಲ್ಲಿ ಲೋನ್ ತಗೋಬೇಕು ಅಂತ ರೈತರುಗಳು, ಆ ರೈತರುಗಳಿಗೆ ಬ್ಯಾಂಕಲ್ಲಿ ಲೋನ್ ಸಿಗ್ತಿದೆ ಸರ್? ಸರ್, ಈಗ ಬ್ಯಾಂಕ್ ಅವ್ರು ಹೆಂಗಾಗ್ಬಿಟ್ಟಿದ್ದಾರೆ, ಮ್ಯಾನೇಜರ್ಗಳು ಇದಾರೆ ಸರ್, ತಪ್ಪು ತಿಳ್ಕೊಂಬಿಡಿ, ಎಲ್ಲ ಮ್ಯಾನೇಜರ್ ಅಲ್ಲ, ಸಾಕಷ್ಟು ವಿಡಿಯೋ ನೋಡ್ತಾ ಇರ್ತಾರೆ. ಮ್ಯಾನೇಜರ್ಗಳು ಏನ್ ಅನ್ಕೊಂಡ್ಬಿಟ್ಟಿದ್ರೆ ಅವ್ರ ಮನೆಯಿಂದ ತಗೊಂಬರ್ಬೋದು ದುಡ್ಡ ಅನ್ಕೊಂಡ್ಬಿಟ್ಟಿದ್ದಾರೆ. ನಮ್ಮ ರೈತರು ಹೆಂಗ್ ಗತ್ಗೆಟ್ ಬಂದಿರಲ್ಲ ಸರ್. ನಮ್ಮ ರೈತರು ಎಷ್ಟೋ ಜನ, ಮೊನ್ನೆ ಒಂದು ಇನ್ಸಿಡೆಂಟ್ ಹೇಳ್ತೀನಿ, ಲೈವ್ ಇನ್ಸಿಡೆಂಟ್. ಕಾರವಾರದ ಹತ್ರ ಒಬ್ಬ ನಮ್ಮ ಸಂಸ್ಥೆನ ಮೆಂಬರ್ಶಿಪ್ ತಗೊಂಡಿರೋರು ಒಂದು ಬ್ಯಾಂಕ್ ಹೋಗ್ತಾರೆ, ಫೋನ್ ಕೊಡ್ತಾರೆ, ಸರ್ ನಮ್ಗೆ ಲೋನ್ ಬಗ್ಗೆ ಕೇಳಿದ್ರೆ ಅವ್ರು ಬೈದ್ರು ಸರ್ ಅಂದ್ಬಿಟ್ಟು ಫೋನ್ ಕೊಡ್ತಾರೆ. ಯಾಕಪ್ಪ ಸ್ವಾಮಿ ನೀನ್ ಬೈದೆ ಅಂದ್ರೆ, ನಮ್ಮ ಸಂಸ್ಥೆ ಇರೋದು ಹೈನುಗಾರಿಕೆ ಲೋನ್ ಕೊಡಕ್ ಅಲ್ಲಪ್ಪ ಅಂತಾರೆ. ಅಪ್ಪ ಮುಟ್ಟಾಳ, ಈ ವಿಡಿಯೋ ಏನ ನೋಡ್ತಾ ಇದ್ರೆ ಹೇಳ್ತಾ ಇದೀನಿ, 18% ಗೌರ್ಮೆಂಟ್ ಇಂದ, ಸೆಂಟ್ರಲ್ ಗೌರ್ಮೆಂಟ್ ಇಂದ ನಿಮ್ಗೆ ತೀರ್ಮಾನ ಆಗಿದೆ, 18% ನೀನು ಕೃಷಿ ಲೋನ್ ಮಾಡ್ಲೇಬೇಕು, ಪ್ರತಿಯೊಂದು ಬ್ಯಾಂಕು ಅಂತಾನು ಮಾಡಿದ್ದಾರೆ. ಅದರಲ್ಲಿ ಮೋಸ ಮಾಡ್ಕೊಂಡು ಗೋಲ್ಡ್ನ ಮಾಟಿಗೆ ಜಿಕ್ಕೊಂಡು ಅಗ್ರಿ ಲೋನ್ ಅಂತ ಕೊಡ್ತಾ ಇರೋ ನೀವು ಇಡಿಯಟ್ಸ್, ನೀವು ಆ ರೈತನಿಗೆ ಕಳಿಸ್ತೀರಾ ಮನೆಗೆ? ಯಾವ ರೀತಿ ನಾವು ಕಳಿಸ್ತೀರಾ ಸರ್? ನೀವು ಬ್ಯಾಂಕ್ ಅಂತ ಮಾಡಿರೋದು ಬರೀ ಮಾಟಿಗೆ ಜಿಕ್ಕೊಳ್ಳೋದಿಕ್ಕೆ, ಬರೀ ಕಾರ್ ಲೋನ್ ಕೊಡೋದಿಕ್ಕೆ, ಬರೀ ಬೈಕ್ ಲೋನ್ ಕೊಡೋದಿಕ್ಕೆ ಇದಕ್ಕಲ್ಲ ಸರ್. ರೈತನ್ ಬೆಳೆಸಿ ನೀವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಟ್ ಅಂತ ಏನಕ್ಕೆ ಮಾಡಿದ್ದೀರಾ? ಮತ್ತೆ ನೀವೇನ್ ಪುಕ್ಸಟ್ಟೆ ಕೊಡ್ತೀರಾ? ಕೊಡಲ್ಲ ತಾನೆ, ಮಾಟಿಗೆ ತಾನೇ ಮಾಡ್ಕೊಂತೀರಾ? ಒಂದೆಕರೆ ನಾನು 2 ಎಕರೆ ಮಾಟಿಗೆ ಮಾಡ್ಕೊಂತಾನೆ ಕೊಡ್ತೀರಾ? ಬಂದಾಗ ಒಂದು ಸಾಮಾನ್ಯ ಕರುಣೆ ಇರಬೇಕು. ಹೌದಪ್ಪ, ಇವರು ವಯಸ್ಸಾಗಿರುತ್ತೆ, ಇವರು ಒಬ್ಬ ಏನೋ ಒಂದ್ ಮಾಡಕ್ ಸಾಧನೆ ಮಾಡಕ್ ಬಂದಿರ್ತಾರೆ ಅಂತ ನಿಮ್ಮನೆ ಭಿಕ್ಷೆ ಬಿಡಕ್ ಬಂದಿರಲ್ಲ. ಅವರು ಕೂತಿ ಮಾತಾಡಿ ಅವ್ರಿಗೆ ಏನ್ ದಾಖಲಾತಿಗಳು ಬೇಕು ತಗೊಂಡೇ ಕೊಡಿ, ಏನ್ ಪುಕ್ಸಟ್ಟೆ ಕೊಡ್ತಾರ? ಇವ್ರ ಮನೆಯಿಂದ ತಗೊಂಡ್ಬಂದು ಕೊಡ್ತಾರ? ಕೊಡ್ಲಿ ಸರ್, ನಮ್ ರೈತರು ಉದ್ದಾರ ಆಗಲಿ, ಕೊಡಿ ಸರ್. ಹಿಂಗಾರೆ ಬ್ಯಾಂಕ್ ಹೋದ್ರೆ ಸರ್ ರೈತರು ಲೋನ್ ತಗೊಳಕ್ಕೆ ಏನ್ ಹೇಳ್ತಿದ್ರು ಸರ್ ಅಲ್ಲಿ ಅವರು ಬ್ಯಾಂಕ್ನವರು? ಸರ್ ನೋಡಿ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಕಂಪ್ಲೀಟ್ ವಿವರ ತಿಳಿಸಿ, ಯಾಕಂದ್ರೆ ನೀವು ಲೋನ್ ಗಳು ಕೊಡಿಸ್ತಾ ಇದ್ದೀರಿ. ಹೌದು, ಏನ್ ಸಮಸ್ಯೆ ಆಗ್ತಿದೆ ಸರ್? ಇಲ್ಲಿ ಸಮಸ್ಯೆ ಏನು ಗೊತ್ತಾ, ಕೆಲವು ಈ ಸ್ಕೀಮ್ಗಳು ಇದೆ ಸರ್, PMEGP ಅಂತ ಇದೆ, ಮುದ್ರಾ ಅಂತ ಇದೆ, NLM ಅಂತ ಇದೆ, ಈ ತರ ಸಾಕಷ್ಟು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ಸ್ ಇದೆ ಸರ್. ಬಟ್ ಇಲ್ಲಿ ಏನಾಗಿದೆ, ಈ ಸ್ಕೀಮ್ಗಳನ್ನ ಎಷ್ಟೋ ಜನಕ್ಕೆ ಬ್ಯಾಂಕ್ ಮ್ಯಾನೇಜರ್ಗೆ ತಿಳುವಳಿಕೆ ಇಲ್ಲ.
ಅವ್ರು ಗೊತ್ತಿರೋದು ವೆರಿ ಸಿಂಪಲ್, ಅವ್ರು ಮಾರ್ಟಿಗೇಜ್ ಮಾಡಬೇಕು, ಕಾರ್ ಲೋನ್, ಬೈಕ್ ಲೋನ್ ಇಲ್ಲ ಗೋಲ್ಡ್ ಲೋನ್, ಇದಕ್ಕೆ ಸೀಮಿತ ಆಗ್ಬಿಟ್ಟಿದ್ದಾರೆ. ಓಕೆ, ಅವ್ರು ಸೇಫ್ ಗಾರ್ಡ್ ನೋಡ್ತಾ ಇದಾರೆ. ಬಟ್ ಇಲ್ಲಿ ಮುಖ್ಯವಾಗಿ PMEGP ಲೋನ್ ಅನ್ನೋದೇ ಸ್ಟಾರ್ಟ್ಅಪ್ ಲೋನ್ ಅಂದ್ರೆ, ನೀವ್ ಯಾರು ಹೊಸದಾಗಿ ನಾನು ಅನ್ಎಂಪ್ಲಾಯ್ಡ್, ನನಗೇನು ದುಡಿಮೆಗೆ ದಾರಿ ಇಲ್ಲ ಅಂದ್ರೆ ಇರತಕ್ಕಂತ ಲೋನೇ PMEGP ಲೋನು. ಇದಕ್ಕೆ ಏನ್ ಬೇಕು, ದಾಖಲಾತಿ ನಾವು ಕೊಡ್ತಾನಪ್ಪ, ಅವ್ನು ಪೂರ್ತಿ ದಾಖಲಾತಿ ಕೊಟ್ಟಾದ್ಮೇಲೆ ನೀವು ಮಾಡಿ, ದಾಖಲಾತಿನೇ ಅವನು ಅವ್ನು ಇನ್ನೂ ಒಂದು ಫಸ್ಟ್ ಸ್ಟೆಪ್ ಅಲ್ಲೇ ಹೋಗಿರ್ತಾನೆ, ಅಲ್ಲೇ ಎದ್ ನಿಂತ್ಕೊಂಡು ಕಳಿಸ್ಬಿಟ್ರೆ. ಸರ್, ಯಾರ ಅಪ್ಪನ ಮನೆಯಿಂದ ತಗೊಂಡ್ ದುಡ್ಡು ಕೊಡ್ತಾ ಇಲ್ಲ, ಯಾರೋ ಕೂತಿದಾರೆ ಕೊಡ್ತಾ ಇದಾರೆ, ಅದು ಬುಕ್ಸಟ್ಟೆ ಕೊಡಲ್ಲ, ಜಾಗ ಅಡ ಇಡ್ಸ್ಕೊಂಡು ಕೊಡ್ತಾ ಇರೋದು. ಕೊಡಿ ಸರ್, ನಮ್ಮ ರೈತರು ಕೊಡ್ಲಿ, ತೆಗಿಲಿ 18% ಇವರೆಲ್ಲಾರು ಎಷ್ಟೆಷ್ಟು ಲ್ಯಾಂಡ್ ಮೇಲೆ ಸಾಲ ಕೊಟ್ಟಿದ್ದಾರೆ ಅಂತ ನೀವೇ ಹೋಗಿ ನಿಮ್ 100 ಬ್ಯಾಂಕ್ಗೆ ಹೋಗಿ ನೀವು ಮಾರ್ಟಿಗೇಜ್ ಮಾಡ್ತಿರಲ್ಲ ಗೋಲ್ಡ್ ನ, ಗೋಲ್ಡ್ ಇಟ್ಟಾಗ ಅಗ್ರಿ ಲೋನ್ ಅಂತ ಇವ್ರು ಕೊಡೋದು, ಅಗ್ರಿ ಲೋನ್ ಅನ್ಬಿಟ್ಟು ಯಾವ್ದೋ ಪಾಣಿ ಜಾಯಿನ್ ಮಾಡ್ತಾರೆ, ಅದರಲ್ಲೂ ಸೇಫ್. ಇನ್ ನಮ್ಮ ರೈತರಿಗೆ ಹೊಸದಾಗ ಹೈನುಗಾರಿಕೆ ಮಾಡ್ತೀನಿ ಅಂತ ಕೊಡಕ್ ಸಾಧ್ಯ ಇಲ್ಲ. ಈ ರೀತಿ ಆಗೋದು ದಯವಿಟ್ಟು ತಪ್ಪಿಸಿ. ನಾವು ಕೈ ಮುಗಿದು ಕೇಳ್ಕೊಳ್ಳೋದೇನು ಅಂದ್ರೆ, ದಯವಿಟ್ಟು ನಿಮ್ಮ ಬ್ಯಾಂಕ್ಗೆ ಬಂದಾಗ ಅವ್ರು ನಿಮ್ಮ ತಾತ ನಿಮ್ಮ ತಂದೆ ಸಮಾನದವರು ಯಾರು ಆಗಿರಲಿ, ಒಂದು ಗೌರವ ಕೊಡಿ. ಅವ್ರು ನಿಮ್ಮ ಹತ್ರ ಬಂದ್ಬಿಟ್ಟು ಏನು ಭಿಕ್ಷೆ ಬಿಡಕ್ ಬಂದಿಲ್ಲ ಸರ್, ಅವ್ರಿಗೆ ಏನೋ ಒಂದು ಸಹಾಯ ಮಾಡಿ, ಅವ್ರು ಏನ್ ದಾಖಲಾತಿ ಕೇಳಿ ಆ ದಾಖಲಾತಿ ಅವ್ರು ಹೊಂದಿಸ್ತಾರೆ, ಹೊಂದಿಸಿದ ಮೇಲೆ ಲೋನ್ ಕೊಡಿ. ಆಮೇಲೆ ಸಾಕಷ್ಟು ಜನ ಮೋಸ ಹೋಗ್ತಾ ಇದಾರೆ ಸರ್, ಬ್ಯಾಂಕ್ ಲೋನ್ ಮಾಡಿಸ್ಕೊಡ್ತೀನಿ ನಿಮ್ಗೆ, ನಾನು ಗೌರ್ಮೆಂಟ್ ಇಂದ ಲೋನ್ ಮಾಡಿಸ್ಕೊಡ್ತೀನಿ, ಇದೆಲ್ಲ ಹೇಳಿ 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 ಸಾಕಷ್ಟು ಜನ ಲಂಚ ತಗೊಂಡು ಮೋಸ ಮಾಡ್ತಾ ಇದಾರೆ. ದಯವಿಟ್ಟು ಇದೆಲ್ಲ ಇಲ್ಲ, ಅವೆಲ್ಲ ಯಾವ್ದು ಇಲ್ಲ, ಕರೆಕ್ಟ್ ಮಾರ್ಗದರ್ಶನದಲ್ಲಿ ಹೋಗ್ಬೇಕು, ನಿಮ್ಗೆ ಸಬ್ಸಿಡಿ ಸಿಗ್ತದೆ. ಕನಿಷ್ಠ ಪಕ್ಷ ಇವತ್ತು ನಮ್ಮ ಸಂಸ್ಥೆನಲ್ಲೇ 20 ಲಕ್ಷ ಲೋನ್ ಆಗುತ್ತೆ, 7 ಲಕ್ಷ ಸಬ್ಸಿಡಿ ಇದೆ PMEGP ನಲ್ಲಿ. ನಾವೆಲ್ಲ ದಾಖಲಾತಿ ಕೊಟ್ಟರು ಗೌರ್ಮೆಂಟ್ ಇಂದ ಬಂದು ಸ್ಯಾಂಕ್ಷನ್ ಆದ್ರು ಫೈನಲ್ ಆಗಿ ಬ್ಯಾಂಕ್ಗೆ ಹೋಗುತ್ತೆ, ಬ್ಯಾಂಕ್ ಮ್ಯಾನೇಜರ್ ಮಾಡ್ಕೊಡೋದು ಅವ್ನ ಕರ್ತವ್ಯ ಇರುತ್ತೆ. ಈಗ ಗದಗಲ್ಲಿ ಒಬ್ರು ಮ್ಯಾನೇಜರ್ ಬಂದ್ಬಿಟ್ಟು ಮೃತ್ಯುಂಜಯ ಅಂತಾನು ಏನೋ ಅಪ್ಪನ ಹೆಸರು, ಆ ಅಪ್ಪ ನೀವ್ ನಂಬ್ತೀರೋ ಅನ್ಬೋದು, ವಿತಿನ್ 15 days ಅಲ್ಲಿ ಮುಗಿಸ್ಕೊಟ್ಟ, ಅವನಲ್ಲಿ ಆಸಕ್ತಿ ಇತ್ತು ಮಾಡ್ಕೊಟ್ರು, ನಮ್ಗೆ ಆಸಕ್ತಿ ಇಲ್ಲ ನಾವು ಮಾಡಲ್ಲ. ಇದು ಆಗಿರೋದು ಪರಿಸ್ಥಿತಿ ಸರ್. ನಿಮ್ಮ ಲೋಕಲ್ ಬ್ಯಾಂಕ್, ನ್ಯಾಷನಲೈಸ್ಡ್ ಬ್ಯಾಂಕ್ ಹೋಗಿ, ಹೋಗ್ಬಿಟ್ಟು ನಿಮ್ಮ ದಾಖಲಾತಿಗಳನ್ನ ಕೊಟ್ಟು ಸರ್ ನಂದು ಸಿಬಿಲ್ ಚೆಕ್ ಮಾಡಿ ಅಂತ ಹೇಳಿ. ಸಿಬಿಲ್ ಚೆಕ್ ಮಾಡಿ ಅಂತ ಹೇಳಿದಾಗ ಅವ್ರು ಹೌದು ಸರ್ ಸಿಬಿಲ್ ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ, ನಂತರ ನೀವು ಅವ್ರಿಗೆ ಏನ್ ಕೇಳಬೇಕು, ಸರ್ PMEGP ಲೋನ್ ಮಾಡ್ಕೊಡ್ತೀರಾ ಅಂತ ಕೇಳಿ. ಅವ್ರೇನಂತಾರೆ, ಹೌದು ಸರ್ ಮಾಡ್ಕೊಡ್ತೀವಿ, ಬಟ್ ನಾವು ಮಾಡ್ಕೊಡಕ್ ಬರಲ್ಲ, ಗೌರ್ಮೆಂಟ್ ಇಂದ ಬಂದ್ರೆ ಮಾತ್ರ ನಾವು ಮಾಡ್ಬೋದು ಸರ್ ಅಂತ ಹೇಳ್ತಾರೆ. ಅಷ್ಟು ತಿಳ್ಕೊಂಡಾದ್ಮೇಲೆ ಸರ್ ಆಯ್ತು ಸರ್, ನಾವೆಲ್ಲ ನಿಮ್ಗೆ ಗೌರ್ಮೆಂಟ್ ಇಂದ ದಾಖಲಾತಿ ಕೊಟ್ಟು ನಾವು ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಮಾಡ್ಕೊಡ್ತೀವಿ ಅಂತ ಹೇಳಿದಾದ್ಮೇಲೆ, ನೀವು ನಮ್ಮ ಸಂಸ್ಥೆ ನಂಬರ್ ಏನ್ ಹೆಲ್ಪ್ ಲೈನ್ ನಂಬರ್ ಇರುತ್ತೆ ಫೋನ್ ಮಾಡಿದ್ರೆ, ಅವ್ರು ನಿಮ್ಗೆ ಪೂರ್ತಿ ದಾಖಲಾತಿಗಳು ಯಾವ ತರ ಕೊಡಬೇಕು, ಏನು ಎತ್ತ ಎಲ್ಲದನ್ನು ನಮ್ಮ ಕಡೆಯಿಂದ ಸಿಗುತ್ತೆ, ಅದನ್ನ ಎತ್ಕೊಂಡು ಹೋಗ್ಬಿಟ್ಟು ಪ್ಲಸ್ ಗೌರ್ಮೆಂಟ್ ಇಂದಾನೆ ನಿಮ್ಮ ಯಾವ ಬ್ಯಾಂಕ್ ಹೇಳಿದ್ರು ಆ ಬ್ಯಾಂಕ್ಗೆ ನಿಮ್ ಕಡೆಯಿಂದಾನೆ ನಿಮ್ಗೆ ಸ್ಯಾಂಕ್ಷನ್ ಮಾಡಿ ಅಂತ ಬರುತ್ತೆ. ನಂತರ ನಿಮ್ಮ ಈ ಖಾದಿ ಭವನ ಅಂತ ನಿಮ್ ಡಿಸ್ಟಿಕ್ ಅಲ್ಲಿ ಬರ್ತದೆ, ಅಲ್ಲಿ ನಿಮ್ಗೊಂದು ಇಂಟರ್ವ್ಯೂ ಇರ್ತದೆ, ನೀವು ಅಲ್ಲಿ ಹೋಗಿ ಅಟೆಂಡ್ ಮಾಡ್ಬೇಕಾಗತ್ತೆ. ಅಟೆಂಡ್ ಮಾಡ್ಬಿಟ್ಟು ಅಲ್ಲಿ ಸ್ಯಾಂಕ್ಷನ್ ಆದ್ಮೇಲೆ ಮಾತ್ರ ನಿಮ್ಗೆ ಇಮಿಡಿಯೇಟ್ ಆಗಿ ಲೋನ್ ಸಿಗುತ್ತೆ. ಅಂಟಿಲ್ ಅಂಡ್ ಅನ್ಲೆಸ್ ಲೋನ್ ಸಿಗಲ್ಲ, ಅರ್ಥ ಮಾಡ್ಕೊಳ್ಳಿ. ಸೊ ಈ ಪ್ರೋಸೆಸ್ ಕರೆಕ್ಟ್ ಮಾಡಿದ್ರೆ 1 ತಿಂಗಳು 15 ದಿನ 20 ದಿನದಲ್ಲಿ ಆಗುತ್ತೆ. ಬಟ್ ನಿಮ್ಮ ದಾಖಲಾತಿಗಳು ಹಂಚಬೇಕು. ಫಸ್ಟ್ ಸ್ಟೆಪ್ ಅಲ್ಲಿ ನಿಮ್ ಬರೀ ಅಪ್ಲಿಕೇಶನ್ ಇರುತ್ತೆ, ಎರಡನೇ ಸ್ಟೆಪ್ ನೀವು ಪ್ರಾಜೆಕ್ಟ್ ರಿಪೋರ್ಟ್, ಈ ಸರ್ಟಿಫಿಕೇಟ್ಸ್, ಆಳು ಮೂಳೆಲ್ಲ ಆದಾದ್ಮೇಲಿಂದ ನೆಕ್ಸ್ಟ್ ಸ್ಟೆಪ್ ಬಂದ್ಬಿಟ್ಟು ನಿಮ್ಗೆ ಮೇಜರ್ ದಾಖಲಾತಿಗಳು ಬೇಕು, ಯಾವ್ದು ಗೌರ್ಮೆಂಟ್ ಇಂದ ಲೋನ್ ಸ್ಯಾಂಕ್ಷನ್ ಮಾಡಕ್ಕೆ, ಜಾತಿ ಪ್ರಮಾಣ ಪತ್ರ, MSME ಸರ್ಟಿಫಿಕೇಟ್, ಇವೆಲ್ಲ ಬೇಕಾಗುತ್ತೆ. ಇವೆಲ್ಲ ಹೊಂಚದಾದ್ಮೇಲೆ ಮಾತ್ರ ಆಗುತ್ತೆ, 1 ತಿಂಗಳು ಪ್ರೋಸೆಸ್ ಇರುತ್ತೆ. ನಮ್ಮ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿ ಅದನ್ನ ತಿಳ್ಕೊಬಹುದು ಸರ್. ಓಕೆ ಸರ್, ಇನ್ನೊಂದು ವಿಚಾರ, ಮೇನ್ ಆಗಿ ಪಂಜಾಬಿಂದ ಹಸುಗಳು ತರಿಸಿ ಮಾರಾಟ ಮಾಡ್ತಾ ಇದಾರೆ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಸಂಪೂರ್ಣವಾಗಿ ಮಾಹಿತಿ ಸರ್. ಪಾಪ ಬಹಳ ಜನ ನಾನು ಈ ಕಡೆ ನೋಡಿದೀನಿ, ಪಂಜಾಬ್ ರಾಣಿ, ಪಂಜಾಬ್ ರಾಜ ಅಂತ ಎಲ್ಲ ಮಾರ್ತಾ ಇದಾರೆ, ಗೊತ್ತಾಯ್ತಾ? ದುಡ್ಡಿ ಗೊತ್ತಿರ್ಬೋದು, ನಾಳೆ ಹೋಗ್ಬೋದು ಸರ್. ನಮ್ಮನ್ನ ನಂಬಿ ಯಾರೋ ಹಸು ತಗೊಳಕ್ ಬಂದ್ರೆ ಅವ್ರಿಗೆ ಹೌದಪ್ಪ ಅವ್ರ ಮನೆ ಬೆಳಗ್ಲಿ ಅಂತ ಹಸು ಕೊಡಬೇಕು. 50 ಲೀಟರ್ ಕರಿಯೋ ಹಸು ಅಂತ ಇದಾರಲ್ಲ ಸರ್, ನಾನು ಆ ಪಾರ್ಟಿ ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. 50 ಲೀಟರ್ ಕರಿಯೋದಕ್ಕೆ ನಮ್ಮ ಬೆಂಗಳೂರಲ್ಲಿ, ನಮ್ಮ ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧೆ ನಡೀತದೆ, ಎಷ್ಟು ಕಷ್ಟ ಬೀಳ್ತಾರೆ ನಮ್ಮ ರೈತರು, ನಾವೆಲ್ಲ ಎಷ್ಟು ಕಷ್ಟ ಬಿದ್ದಿದೀವಿ ಅಂತ ನಮಗ್ ಗೊತ್ತಿರ್ತದೆ. ರೈತ ಏನೋ ಆಸೆ ಇಕ್ಕೊಂಡು 1.5 ಲಕ್ಷಕ್ಕೆ 2 ಲಕ್ಷ ರೂಪಾಯಿಗೆ 50 ಲೀಟರ್ ಕರೀತಾ ಇದೆ ಅಂತ ಹಸ ತಗೊಂಡ್ಬಿಟ್ಟು ಚೊಂಬಿದ್ದಂಗೆ ಇರ್ತದೆ ಕೆಳಗಡೆ, 50 ಲೀಟರ್ ಎಲ್ಲಿಂದ ಸರ್ ಕರೆದು ಬಿಡ್ತದೆ? ABS ಸೆಮೆಂಟ್ ಅನ್ನಕ್ ಬರಲ್ಲ, ಸಿಮೆಕ್ಸ್ ಸೆಮೆಂಟ್ ಅನ್ನಕ್ ಬರಲ್ಲ, ABC ಸೆಮೆಂಟ್ ಅಂತಾರೆ ಜನ ಹೋಗಿ ನುಗ್ತಾರೆ. ಸರ್ ಕಲಿಯುಗ, ನೀವು ಕೆಟ್ಟದ್ ಮಾಡ್ತೀನಿ ಅಂತ ಹೇಳಿ, ನೀವು ಯಾರಿಗಾರೋ ಅನ್ಯಾಯ ಮಾಡ್ತೀನಿ ಅಂತ ಹೇಳಿ ಎಲ್ಲ ನಂಬ್ತಾರೆ ನಿಮ್ಗೆ. ಸತ್ಯವಾಗಿ ನಡೀತೀನಿ ಅಂತ ಹೇಳಿ ಯಾರು ನಂಬಲ್ಲ ಸರ್ ನಿಮ್ಗೆ, ಯಾರು ನಂಬಲ್ಲ ನಿಮ್ಗೆ. ಸೊ ಈ ರೀತಿ ಪರಿಸ್ಥಿತಿ ಆಗೋಗಿದೆ. ಇವತ್ತು ಕೆಟ್ಟವ್ರಿಗೆ ಕಾಲ ಸರ್, ಒಳ್ಳೆಯವ್ರಿಗೆ ಕಾಲ ಇಲ್ಲ. ಹಾಗಾಗಿ ನಾವೇನ್ ಹೇಳ್ತೀವಿ, 50 ಲೀಟರ್ ಕರಿಯಂತ ಹಸು ಖಂಡಿತ ಇದೆ ಸರ್. ಇದೆಯಾ? ಖಂಡಿತ ಇದೆ, 50 ಲೀಟರ್ ಕೊಡು, 100% ಇದೆ. ನಿಮ್ಗೆ ಕರ್ಕೊಂಡು ಹೋಗ್ಬಿಟ್ಟು ನಾನು ತೋರಿಸ್ತೀನಿ. ಯಾವ್ದು ಬೇಡ ಸರ್, ನಮ್ಮ ಸ್ಪರ್ಧೆಗಳೆಲ್ಲ ಕರೆದಿದ್ದೀರಿ, ನಮ್ಮ ಬೆಂಗಳೂರು ಬೆಂಗಳೂರು ಗ್ರಾಮಾಂತರದಲ್ಲಿ ನಡೆಯತಕ್ಕಂಥ 4 ಸ್ಪರ್ಧೆಗಳೆಲ್ಲ ಕರೆದು ಬಿಟ್ಟಿದ್ದಾರೆ, 56 ಲೀಟರ್ 55 ಲೀಟರ್ ಎಲ್ಲ ಕರೆದು ಬಿಟ್ಟಿದ್ದಾರೆ ಸರ್. ಅದಕ್ಕೆ ಶ್ರಮ ಯಾವ ತರ ಇರುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ.
ಸುಮ್ನೆ ಇವ್ರು ಮಾರಕ್ಕೆ ಅನ್ಬಿಟ್ಟು ರೈತರು ಪಾಪ ಯಾವ್ದೋ ಹಳ್ಳಿಯಿಂದ ತಗೊಂಬಂದು ಯಾವ್ದು ಮೇಲಿಂದ ಉದುರ್ಸಿದ ದುಡ್ಡಲ್ಲಿ ಹಾಕಲ್ಲ ಸರ್. ಹಸು ಬಗ್ಗೆ ಗೊತ್ತಿರೋನು ಮಾತ್ರ ಗೊತ್ತಿರ್ತದೆ, ಹಸು ನೋಡ್ತಾ ಇದ್ದಂಗೆ ನಾನು ಯಾರಿಗೂ ಬೇಡ ಅನ್ನಂಗಿರ್ತದೆ. ನಮ್ಗೆ ಗೊತ್ತಿರ್ತದೆ ಹಸು 20 ಲೀಟರ್ ಮ್ಯಾಕ್ಸಿಮಮ್ ಕರಿಬಹುದು ಅನ್ಬಿಟ್ಟು. ಹೆಂಗ್ ಹೇಳ್ತಾರೆ ಸರ್ 50 ಲೀಟರ್ ಕರೀತದೆ ಅನ್ಬಿಟ್ಟು? ಪಂಜಾಬಿಂದ ತಗೊಂಬರೋದಂತ ಯಾಕೆ ನಮ್ಮಲ್ಲಿ ಇಲ್ವಾ ಹಸುಗಳು? ಒಳ್ಳೆ ಹಸುಗಳಿದೆ ತಗೊಳ್ಳಿ, ಆದ್ರೆ 50 ಲೀಟರ್ ಕರಿಯೋ ಹಸು ಇದೆ. 50 ಲೀಟರ್ ಕರಿಯೋ ಹಸು ಇವತ್ತು ನಾವು ತಗೊಂತೀವಿ ಅಂದ್ರೆ 4 ಲಕ್ಷ 5 ಲಕ್ಷ 6 ಲಕ್ಷ ಇದೆ ಹಸು ಸಿಗಲ್ಲ, ಖಂಡಿತ ಸಿಗಲ್ಲ. ಅದು ವಿತ್ ಆಲ್ ಚೆಕ್ ಮಾಡಿ ನಾವು ಹಸು ತಗೊಂಬೇಕು. ಪಂಜಾಬಲ್ಲೇ ಇರೋದು, ಎಸ್ ಐ ಅಕ್ಸೆಪ್ಟ್ ಇಟ್, ಖಂಡಿತ ಪಂಜಾಬಲ್ಲೇ 50 ಲೀಟರ್ ಕರಿಯಂತ ಹಸುಗಳು ಸಿಗೋದು ಪಂಜಾಬಲ್ಲಿ ಇದೆ ಸರ್. ಓಕೆ, 50 ಲೀಟರ್ ಕೊಡೋದು ಹಸುಗಳು ಪಂಜಾಬಲ್ಲಿ ಇದೆ. 100% ಕರ್ನಾಟಕದಲ್ಲಿ ಎಲ್ಲಿದೆ ಸರ್? ಸರ್ ಕೆಲವ್ರ ಮನೆಗಳಲ್ಲಿ ಯಾರು ಇದರಲ್ಲೇ ಶೋಕಿ ಅನ್ನೋದಿರ್ತದೆ. ಈಗ ಒಬ್ಬನಿಗೆ ಕುದುರೆ ಶೋಕಿ, ಒಬ್ಬನಿಗೆ ಎತ್ತಿನ ಶೋಕಿ, ಒಬ್ಬನಿಗೆ ಹಸಿನ ಶೋಕಿ, ಕೆಲವ್ರ ಮನೆಗಳಲ್ಲಿ ಇರ್ತದೆ. ಅದೇ ರೀತಿ ನಮ್ಮಲ್ಲಿ ಸ್ವಲ್ಪ ಶೋಕಿಗಳು ಜಾಸ್ತಿ ಇದೆ. ನಮ್ಮಲ್ಲಿ ಯಾರ್ಯಾರು ಒಳ್ಳೊಳ್ಳೆ ಹಸುಗಳು ಕಟ್ಟಬೇಕು ಅಂತ ಇರ್ತಾರೆ, ಆ ಹಸು ಅವ್ರವ್ರ ಮನೆಗಳಲ್ಲಿ 1-2 ಇಟ್ಕೊಂಡಿದ್ದಾರೆ. ಅದು ಕೂಡ ಇಲ್ಲಲ್ಲ ಉತ್ಪತ್ತಿ ಆಗಿರೋದು, ಅದು ರೆಡಿ ಆಗಿರೋದು ಪಂಜಾಬಲ್ಲಿ. ಅದನ್ನ ತಗೊಂಬಂದು ನಾವು ರಕ್ಷಣೆ ಮಾಡಿ ಅದಕ್ಕೆ ಈಗ ಸೆಮೆನ್ಗಳು ಹಾಕ್ಸ್ಬೇಕು ಅಂತ ಕಾಯ್ತಾ ಇದೀವಿ, ಅದರಲ್ಲೂ ಕರುಗಳು ಹಾಕ್ಸ್ಬೇಕು ಅಂತ ಇದೀವಿ. ಇದ್ರ ಬಗ್ಗೆ ಎಷ್ಟೋ ಜನಕ್ಕೆ ಮಾಹಿತಿ ಗೊತ್ತಿಲ್ಲ. ಹಾಗಾಗಿ ಈ ನವೆಂಬರ್ ಡಿಸೆಂಬರ್ ಜನವರಿ ಟೈಮಲ್ಲಿ ಈ ಸ್ಪರ್ಧೆಗಳು ನಡೀತದೆ, ಆ ಸ್ಪರ್ಧೆಗಳಿಗೆ ನಿಮ್ನ ಕರಿತೀವಿ. ನೀವು ದಯವಿಟ್ಟು ವಿಡಿಯೋ ಮಾಡಿ ಜನಕ್ಕೆ ತೋರಿಸಿ 50 ಲೀಟರ್ ಕರಿಯೋ ಹಸು ಇದೆಯೋ ಇಲ್ವೋ ಅಂತ ಜನಕ್ಕೆ ಗೊತ್ತಾಗುತ್ತೆ. ಸರ್ 50 ಹಸುಗಳು ಬರ್ಬೋದು ಸರ್? ಹಂಗಾರೆ ಸರ್ 50 ಲೀಟರ್ ಕರಿಯೋಂತ ಹಸುಗಳು ಎಲ್ಲವಕ್ಕೂ ಕೆಪಾಸಿಟಿ ಇರುತ್ತೆ, ಬಟ್ ಅದು ಡಿಪೆಂಡ್ಸ್ ಆನ್ ದ ಕ್ಲೈಮೇಟ್. ನಾವು ಊರಿಂದ ಊರಿಗೆ ಬಂದಿರ್ತೀವಿ, ನಮ್ಮ ವಾತಾವರಣ ಚೇಂಜ್ ಆಗಿರುತ್ತೆ, ಪ್ರತಿಯೊಂದು ಆಗಿರುತ್ತೆ. ಮನೆಯಲ್ಲಿ 55 ಲೀಟರ್ ಇರೋ ಹಸು 50 ಕರಿಬಹುದು, 60 ಲೀಟರ್ ಮನೆಯಲ್ಲಿ ಇರೋ ಹಸು 50 ಲೀಟರ್ ಕರಿಬಹುದು, 45 ಇರೋ ಹಸು 50 ಅಲ್ಲಿ ಬಂದು ಕರಿಬಹುದು. ಇದ್ರಲ್ಲಿ ಯಾವ್ದೇ ತರ ಮ್ಯಾಜಿಕ್ ಮಾಡಲ್ಲ, ಅದು ಮೋಸ ಮಾಡಲ್ಲ. ಹಸುಗ್ ಸಾಮರ್ಥ್ಯ ಇದ್ರೆ ಕರಿಬಹುದು ಸರ್. ಇಲ್ಲಿ ನಾವು 1 ಕೋಟಿ ಕೊಟ್ಟ ಹಸು ತಗೊಂಬಂದು ಒಳ್ಳೆ ಮೇವಾಗ್ತಾ ಇದ್ರೆ ಅದು ಹಾಲು ಕರಿಯಲ್ಲ ಸರ್. ಅದೇ ರೀತಿ ಒಳ್ಳೆ ಹಸು ಇಲ್ಲ ಅನ್ಬಿಟ್ಟು ಒಳ್ಳೆ ಮೇವು ಕೊಟ್ಟರು ಹಾಲಾಗಲ್ಲ ಸರ್. ರೈತರು ಅರ್ಥ ಮಾಡ್ಕೊಬೇಕನ್ನೋದು ಇಷ್ಟೇ ಸರ್. ನಮ್ಮ ಮನೆಯಲ್ಲಿ 10 ಕಟ್ಟೋ ಜಾಗದಲ್ಲಿ 4 ಮುತ್ತು ಕಟ್ಟಬೇಕು. ಶ್ರಮ ಒಂದೇ, ಮೇವು ಒಂದೇ, ಕೇರ್ ಒಂದೇ. ಒಳ್ಳೆ ಹಸು ಕಟ್ಟಿ ನಿಮ್ಮ ಮನೆಯಲ್ಲಿ ವರ್ಷಾನ್ಗಟ್ಲೆ ನಿಮ್ಮ ಮನೆಯಲ್ಲಿ ಇದ್ದು ನಿಮ್ ಮನೆ ಬೆಳಗ್ಗೆ 4-5 ಕರುಗಳನ್ನ ಕೊಟ್ಟು ನೀವು ಅದರಿಂದ ಜೀವನ ಸೃಷ್ಟಿ ಮಾಡ್ಬೇಕು ಅಂತ ಇದ್ರೆ ಅದ್ರಲ್ಲಿ ಯಾಕೆ ಸರ್ ಚೌಕಾಸಿ? ಒಳ್ಳೆ ಹಸು ತಗೊಳ್ಳಿ, ಉಡುಗ್ ತಗೊಳ್ಳಿ. ಒಳ್ಳೆ ಹಸುಗಳು ಬೇಕಂದ್ರೆ ಒಳ್ಳೆಯದು ಕರುಗಳು ಹಾಕ್ಸ್ಬೋದು. ಅದನ್ನ ಬಿಟ್ಬಿಟ್ಟು ಚೌಕಾಸಿ ಮಾಡೋ ಕಡೆ ಮಾಡದೆ ನೀವು ಹಸುಗಳಲ್ಲಿ ಚೌಕಾಸಿ ಮಾಡಿದ್ರೆ ಏನ್ ಬಂದು ಸರ್ ಪ್ರಯೋಜನ? ಓಕೆ ಸರ್, ಒಳ್ಳೆ ಹಸು ತಗೊಳ್ಳಿ ತಗೊಳ್ಳಿ ನೀವ್ ಹೇಳ್ತಾ ಇದ್ದೀರಾ. ಒಳ್ಳೆ ಹಸು ತಗೊಳ್ಬೇಕು ಅಂತಂದ್ರೆ ಎಲ್ಲಿ ತಗೊಳ್ಬೇಕು? ಈಗ ಮಾರ್ಕೆಟ್ಗೆ ಸಂತೆಗಳಿಗೆ ಹೋದ್ರೆ ಅಲ್ಲಿ ಮೋಸ ಮಾಡ್ತಾರೆ. ಈ ಮನೆ ಮನೆ ರೈತರ ಹತ್ರ ಹೋದ್ರೆ ಅವರೇ ಚೆನ್ನಾಗಿರೋ ಸಾಕು, ಯಾರು ಕೊಡಲ್ಲ. ಎಲ್ಲಿ ತಗೋಬೇಕಂದ್ರೆ ಸರ್? ಇವತ್ತು ಒಂದು ದಿನಕ್ಕೆ 25 ಲೀಟರ್ ಕರಿಯಂತ ಹಸು ಬೇಕು ಅಂದ್ರೆ ಕನಿಷ್ಠ ಪಕ್ಷ 1 ಲಕ್ಷದಿಂದ 1.5 ಲಕ್ಷ ಇಂದ ಯಾರು ಕೊಡಲ್ಲ ಸರ್. ಒಂದು ಹಸು ಅದಕ್ಕಿಂತ ಕಮ್ಮಿ ಯಾರು 60,000, 70,000, 80,000 ಕೊಡ್ತಾ ಇದ್ದಾರೆ ಅಂದ್ರೆ 98% ಮೋಸನೇ ಆಗಿರುತ್ತೆ, 2% ಎಲ್ಲೋ ಸಿಕ್ಕಿರ್ಬೋದು. ಇಲ್ಲಿ ಸಂತೆಗೋಗಿ ಹಸು ತಗೊಂತಾ ಇದಾರೆ. ಸಂತೆಗೋಗಿ ಹಸು ತಗೊಳ್ಳೋದು ಎಷ್ಟೋ ಜನಕ್ಕೆ ಅದ್ರ ಬಗ್ಗೆ ನಾಲೆಜ್ ಇಲ್ಲ. ಕಮ್ಮಿಗೆ ಸಿಗ್ತಾ ಇದೆ ತಗೊಂಬಿಡ್ಬೇಕು, ಕಮ್ಮಿಗೆ ಸಿಗ್ತಾ ಇದೆ ತಗೊಂಬಿಡ್ಬೇಕು. ಎಲ್ಲಿ ಕಮ್ಮಿಗೆ ಸಿಗ್ತಾ ಇದೆ? ಮಾರ್ಕೆಟ್ ಅಂದ್ರೆ ಏನು ಸರ್? ನನಗ್ ಬೇಡದಿರತಕ್ಕಂತ ವಸ್ತುನ ತಗೊಂಬಂದು ಮಾರತಕ್ಕಂತ ಜಾಗ ಒಂದು ಮಾರ್ಕೆಟ್. ನನ್ನ ಮನೆಯಲ್ಲಿ ಒಳ್ಳೆ ಹಸು ಇದೆ ಅಂದ್ರೆ ನಾನು ಮಾರ್ತೀನಿ, 100 ಜನ ಬಂದು ತಗೊಂತಾರೆ ನನ್ನ ಮನೆಯಲ್ಲಿ. ನಾನು ಯಾಕೆ ಸಂತೆಗೆ ತಗೊಂಬಂದು ಮಾರಲಿ? ಅದರಲ್ಲೂ ಯಾರೋ ಮನೆಯಲ್ಲಿ ಕಷ್ಟ ಇರುತ್ತೆ, ಮಾರಕ್ಕೆ ಅಂತ ಎಲ್ಲೂ ದಾರಿ ಇಲ್ಲದೆ ಅಲ್ಲಿಗೆ ಬಂದಿರ್ತಾನೆ, ಅಂತ ಹಸು ಸಿಗ್ಬೋದು, ಇಲ್ಲ ಅಂತಲ್ಲ. ಬಟ್ ನಾವೇನು ಹೇಳ್ತೀವಿ, ಜೆನ್ಯೂನ್ ಆಗಿರೋ ಹಸು ಬೇಕು ಅಂದ್ರೆ ಕ್ವಾಲಿಟಿ ದುಡ್ಡು ಕೊಟ್ರೆ ಕ್ವಾಲಿಟಿ ಹಸು ಸಿಗುತ್ತೆ ಸರ್. ಕಮ್ಮಿಗೆಲ್ಲ ಹಸು ಖಂಡಿತ ಸಿಗಲ್ಲ ಸರ್. ಇಲ್ಲಿ ಮೋಸ ಮಾಡೋರ್ಕಿಂತವಾಗಿ ನಾವು ಮೋಸ ಹೋಗ್ತಾ ಇದೀವಿ ಸರ್, ಬಿಕಾಸ್ ಆಫ್ ನಾಲೆಜ್. ಜನಕ್ಕೆ ತಿಳುವಳಿಕೆ ಇಲ್ಲ ಸರ್. ನಂತರ ಎಷ್ಟೋ ಜನ ನೀವು ನಂಬಲ್ಲ, ಕರುಗಳನ್ನ ಸಾಕ್ಬೇಕು ಕರುಗಳನ್ನ ಸಾಕ್ಬೇಕು ಅಂತ ಇರ್ತಾರೆ. ಈ ಕರುಗಳನ್ನ ಸಾಕೋದು ನನ್ನನ್ನ ಕೇಳಿದ್ರೆ ಸಾಕಿ, ಬಟ್ ಅದ್ರ ಜನರೇಷನ್ ಗೊತ್ತಿರ್ಬೇಕು, ಅದ್ರ ತಾಯಿ ಯಾವ್ದು ತಂದೆ ಯಾವ್ದು ಅಂತ ಕರು ಸಾಕ್ಬೇಕು. ನೀವೇನೋ 30,000 ರೂಪಾಯಿ 20,000 ರೂಪಾಯಿ ಕರು ಸಿಗ್ತಾ ಇದೆ ಅಂತ ತಗೊಂಬತ್ತೀರಾ ಸರ್? ಒಂದು ಕರು ತಗೊಂಬಂದಾದ್ಮೇಲೆ ಅದು ಹೀಟಿಗೆ ಬರೋದು 1.5 ವರ್ಷ 1.5 ವರ್ಷಕ್ಕೆ ಹೀಟಿಗೆ ಬರುತ್ತೆ. ನೀವು ಅದನ್ನ ಇನ್ಸೆಮಿನೇಷನ್ ಮಾಡಿದ್ರೆ 9 ತಿಂಗಳು ಕಾಯ್ಬೇಕು, ಆಲ್ಮೋಸ್ಟ್ 2.5 ವರ್ಷ 3 ವರ್ಷ ಆಗ್ತಾ ಬಂತು. ನೀವು ಇವತ್ತು ಕನ್ಸ್ ಕಟ್ಟಿ ಪ್ರೀತಿಯಿಂದ ಸಾಕಿರೋ ಕರು ಇವತ್ತು ಬೆಳ್ಳಿಗಿದೆ, ಫುಲ್ ಬೆಳ್ಳಿಗೆ, ಕರ್ರಿಗೆ ತುಂಬಾ ಚೆನ್ನಾಗಿದೆ, ಮುದ್ದಾಗಿ ಅಂತ ಸಾಕ್ಬಿಟ್ಟಿರ್ತೀರಾ. 2.5 ವರ್ಷ ಪಲ್ಲು ಕೊಡಿಸ್ತೀರಾ, ಪಲ್ಲಾಗ ಕೊಟ್ಟಿ ನೀವು ಕರು ಆಗ್ತದೆ 2.5 ವರ್ಷ 3 ವರ್ಷಕ್ಕೆ. ಕರು ಹಾಕ್ದಾದ್ಮೇಲೆ ಬೆಳಗ್ಗೆ 2 ಸಂಜೆ 3 ಲೀಟರ್ ಕರೆದ್ರೆ ಏನ್ ಮಾಡ್ತೀರಾ ಸರ್? ಅವತ್ತಿನ ಕನಸು ನುಚ್ಚು ನೂರಾಗುತ್ತೆ. ಕರು ತಗೊಂತೀರಾ, ಅದ್ರ ತಾಯಿ ಅವರು ಅದ್ರ ತಂದೆ ಅವರು ಯಾವ ಸೆಮೆನಿಂದ ಹುಟ್ಟಿದೆ ತಗೊಂಬೇಕು. ಇವತ್ತೇನೋ ಸರ್ ಕರು ಸಾಕಾಣಿಕೆ ಮಾಡ್ಬೇಕು ಅಂತ ಇದೀವಿ ಅಂತ ಸರ್, ಇವತ್ತಿದ್ದವ್ರು ನಾಳೆ ಇಲ್ಲ. ಇವತ್ತು ಕರು 3 ವರ್ಷದ ಆಸೆ ಇವಾಗ್ಲಿಂದ ಪಡ್ತಾ ಇದೀರ ಅಂದ್ರೆ ಆ ಕರುಗೆ ಆ ತಾಕತ್ ಇದ್ಯಾ, ಇದಿಷ್ಟು ಕರಿಯುತ್ತಾ, ಅದು ಮಾಡ್ಬೇಕು. ನಿಮ್ಮ ಮನೇನಲ್ಲಿ ನೀವು ಕರುಗಳು ಹಾಕ್ಸಿ, ಒಳ್ಳೆ ಹಸು ತಗೊಂಡು ಒಳ್ಳೆ ಇಂಪೋರ್ಟೆಡ್ ಸೆಮೆನ್ ಕೊಟ್ಟು ಕರು ಹಾಕ್ಸಿ, ಅವತ್ತು ತೊಡೆ ತಟ್ಕೊಂಡು 4 ಜನ ಕೇಳ್ಬೋದ್ಲೆ, ಇದ್ರ ಅಮ್ಮ 25 ಲೀಟರ್ ಕರಿತಾ ಇತ್ತು, ಇದಕ್ಕೆ ನಾನು 50 ಲೀಟರ್ ಸೆಮೆನ್ ಕೊಟ್ಟಿನಿ, ಇದ್ರ ಮಗಳು 30 ಲೀಟರ್ ಕರಿತಾ ಇದೆ ಅಂತ ತೊಡೆ ತಟ್ಟು ಹೇಳ್ಬೋದು. ಯಾಕಂದ್ರೆ ನಿಮಗ್ ಗೊತ್ತಿರ್ತದೆ ಯಾವ ಸೆಮೆನ್ ಕೊಟ್ಟಿದೀವಿ, ಇದ್ರ ಅಮ್ಮ ಏನು, ಇದ್ರ ಅಪ್ಪ ಏನು ಅಂತ. ಯಾವ್ದೋ ಮುದ್ದಾಗಿದೆ ಅನ್ಬಿಟ್ಟು ಕರು ತಗೊಂಡೋಗ್ಬಿಟ್ಟು 3 ವರ್ಷ ಸಾಕ್ದಾದ್ಮೇಲೆ ನೀವೇನ್ ಮಾಡ್ತೀರಿ? ಅಯ್ಯೋ ಸರ್ 5 ಲೀಟರ್ ಕೊಡೋದು ಅನ್ನೋ ತಿರುಗ್ ಮಾರಾಕೋದು. ಏನ್ ಬಂತು ಪ್ರಯೋಜನ? ಆಚೆ ಕರು ಸಾಕ್ತೀವಿ ಅಂದ್ರೆ 3 ವರ್ಷ ಅದಕ್ಕೆ ಪುಕ್ಸಟೆ ಮೇಯಿಸ್ಬೇಕು ನೀವು.
ಪುಕ್ಸಡ್ ಏನಿದೆ ಆದಾಯ ಸೆಗಣಿನಲ್ಲಿ ನೀವು ಮಾರ್ಕೊಬೇಕಷ್ಟೇ. ಅದು ಸೆಗಣಿ ಎಷ್ಟು ಕರಾಕ್ ಒಂದ್ ವರ್ಷ ಇಷ್ಟ ಆಗ್ಬೋದಾ ಟೈಮ್ಗೆ? ಅದು ಇಷ್ಟ ಆಗ್ಬೋದಾ? ಇಷ್ಟೇ ಹಾಕ್ಲಿ ಬಿಡಿ, ಬೇರೆ ಎಲ್ಲಿದೆ ಆದಾಯ? ಇವತ್ತು ಹಾಲಿದ್ಗಂಡೆ ಆದಾಯ ಇಲ್ಲ ರೈತರಿಗೆ. ಈ ಕರು ಸಾಕೊಂಡು ಮೂರು ವರ್ಷ ಸಾಕೊಂಡು ಕೊನೆಗೆ ಅದು ಕೊಡೋದು 2 ಲೀಟರ್ 3 ಲೀಟರ್ ಅಥವಾ ಅವ್ರ ಅದೃಷ್ಟಕ್ಕೆ 20 ಕರೀತೇನೋ, 100 ಕರಿಬಹುದು, ಹೇಳಕ್ಕಾಗಲ್ಲ. ಯಾವ್ದೋ ಜಾತಿ ಇರೋದು ಕರು ಸಿಕ್ಕಿತ್ತೇನೋ ಅವ್ರು ಕರೀದಿತ್ತೇನೋ. ನನ್ನ ಕೇಳಿದ್ರೆ ಕರು ಸಾಕಾಣಿಕೆ ಇನ್ಶಿಯಲ್ ಅಲ್ಲಿ ಮಾಡಕ್ ಹೋಗ್ಬೇಡಿ. ಸ್ಟಾರ್ಟಿಂಗ್ ಅಲ್ಲಿ ನೀವು ಹಸು ತಗೊಳ್ಳಿ, ಒಳ್ಳೆ ಹಸು ತಗೊಳ್ಳಿ, ಹಾಲು ಹಾಲು ಆಗ್ತಾ ಇರುತ್ತೆ, ಅದ್ರಲ್ಲಿ ಒಳ್ಳೆ ಕರು ತಯಾರಿಸಿ ಹೊಟ್ಟೆನಲ್ಲಿ. 9 ಹುಟ್ಟದಲ್ಲ ಕರು ನಿಮ್ಮನೆಯಲ್ಲೇನೆ, ಅದ್ರ ಜೊತೆಗೆ ಹಾಲಾಗುತ್ತಲ್ಲ. ಸದ್ಯಕ್ಕೆ ಇವಾಗ ನಮ್ಮ ಮನೆಯಲ್ಲಿ ಹಸುಗಳನ್ನ ನಮ್ಮೇವನ್ನ ನಾವು ಹಂಚ್ಕೊಬೇಕು, ಎಲ್ಲ ಮಾಡ್ಬೇಕು, ನಮ್ದು ಜೀವನ ನಡಿಬೇಕು ಅಂದ್ರೆ ಹಾಲು ಬೇಕು. ಒಳ್ಳೆ ಹಸು ತಗೊಂಡು ಹಾಲಾಗ್ತಾ ಇರಿ. ಕರೆಕ್ಟ್ ಆಗಿ 2-2.5 ತಿಂಗಳು 3 ತಿಂಗಳು ಕರೆಕ್ಟ್ ಆಗಿ ಸೆಮೆನ್ ಮಾಡಿ, ಒಳ್ಳೆ ಕ್ವಾಲಿಟಿ ಸೆಮೆನ್ ನ ಕೊಡಿ. ಹೆಣ್ಗರೂನೆ ಹುಟ್ಟು 9 ತಿಂಗಳಿಗೆ, ಆ ಕರುನೆ ನೀವು ಸಾಕಾಣಿಕೆ ಮಾಡಿ. 5-5 ಕರು ತಗೊಂತೀನಿ, 10-10 ಕರು ತಗೊಂತೀನಿ ಅಂದ್ರೆ ಇಟ್ ಈಸ್ ಇಂಪಾಸಿಬಲ್. 3 ಎಲ್ಲಿಂದ ಹೊಂಚ್ತೀರಾ ದುಡ್ಡು? 3 3 ಅಲ್ಲ, 3 ತಿಂಗಳಲ್ಲ ಸರ್, 3 ಸಾಕ್ಬೇಕು. ಡೈರಿ ಫಾರ್ಮ್ ಅಲ್ಲಿ ಬೇಕಾದ್ರೆ ಅದು ಅವತ್ತಿಂದ ನಾನು ಹೇಳ್ಕೊಂಬಂದಿರೋದು ಇದೆ, ಫೀಡಿಂಗ್ ಬ್ರೀಡಿಂಗ್ ಮ್ಯಾನೇಜ್ಮೆಂಟ್. ಒಳ್ಳೆ ಮೇವು ಕೊಡಿ, ಬ್ರೀಡಿಂಗ್ ಮಾಡಿ, ಒಳ್ಳೆ ಮ್ಯಾನೇಜ್ಮೆಂಟ್ ಮಾಡಿ. ನಮ್ಮಲ್ಲಿ ಒಂದು ಸತಿ ನಾವು ಹೈನುಗಾರಿಕೆ ಮಾಡಕ್ಕೆ ಅಂತ ಹೊರಟಾದ್ಮೇಲೆ ನಾವು ಒಂದು 10 ನಾವು ಫಾರಂ ಮಾಡಬೇಕು ಅಂತ ಹೊರಟ್ರೆ 10 ಬಂದು ಒಂದೇ ದಿನಕ್ಕಲ್ಲ, 10 ದುಡ್ಡು ನಿಮ್ಮ ಮನೆಯಲ್ಲಿ ಇದೆ ಅಂದ್ರೆ ಡೈರಿ ಸೈಕಲ್ ಅಂತಾನೆ ಕರೀತಾರೆ. ಅಂದ್ರೆ 3 ಕ್ರಿಯೇಟ್ ಮಾಡಬೇಕು. ಫಸ್ಟ್ ಮಂತ್ 3 ಅದಾಗ 4 ತಿಂಗಳಾದ್ಮೇಲೆ 3 ಅದಾಗ 4 ತಿಂಗಳಲ್ಲಿ 3. ಸೊ ಯಾವ ತರ ಹೋಗುತ್ತೆ ಅಂದ್ರೆ ನೀವು ಗ್ರಾಫ್ ರೂಪದಲ್ಲಿ ತೋರಿಸಿದ್ರೆ 3 ಕರು ಆಗ್ತದೆ, ಕರು ಹಾಕಿ ಒಳ್ಳೆ ಹಾಲು ಕೊಡಕ್ ಸ್ಟಾರ್ಟ್ ಆಗುತ್ತೆ, 3-4 ತಿಂಗಳ ತನಕ ಒಳ್ಳೆ ಹಾಲು ಕೊಟ್ಟು ಡ್ರಾಪ್ ಡೌನ್ ಆಗುತ್ತೆ. ಅವಾಗ 4 ತಿಂಗಳಲ್ಲಿ 3 ತಗೊಬೇಕು. ಆ ರೀತಿ ಮಾಡಬೇಕು, ಅದನ್ನ ಡೈರಿ ಸೈಕಲ್ ಅಂತ ಕರೀತಾರೆ. ನೀವು ಇಲ್ಲಿ ನಮ್ಮ ಸಂಸ್ಥೆಗೆ ಬಂದಾಗ ಅದು ಗೊತ್ತಾಗ್ತದೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಇಲ್ಲಿ ಏನ್ ಅನ್ಕೊಂಬಿಟ್ಟಿದ್ದಾರೆ ಗೊತ್ತಾ, ಹಸುಗಳು ಮಿಷಿನ್ ಅನ್ಕೊಂಬಿಟ್ಟಿದ್ದಾರೆ. ಆಮೇಲೆ ಸಾಕಷ್ಟು ಜನ ಕೇಳಿದ್ದಾರೆ ಸರ್ ಗ್ಯಾರಂಟಿನಾ, ಹಾಲು ಗ್ಯಾರಂಟಿನಾ ಅಂತಾರೆ. ಅದು ಮಿಷಿನ್ ಅಲ್ಲ ಸರ್, ನಾವು ಒಂದು ಅಂದಾಜು ಇಷ್ಟು ಕರಿಬಹುದು ಅಂತ ಹೇಳ್ಬೋದು. 25 ಕರಿಯುತ್ತೆ ಅಂತ ಹೇಳಿ 25 ಕರಿಬಹುದು, 25 ಅಂತ ಹೇಳಿ 22 ಕರಿಬಹುದು, 25 ಅಂತ ಹೇಳಿ 28 ಕರಿಬಹುದು. ಇಲ್ಲಿ ಏನಾಗುತ್ತೆ ಅಂದ್ರೆ ನಾವೊಂದು ಅಂದಾಜಲ್ಲಿ ಇಷ್ಟು ಕರಿಬಹುದು ಅಂತ ಮಾತ್ರ ಹೇಳಕ್ ಸಾಧ್ಯ, ಇಷ್ಟು ಕರ್ದೇ ಕರೆಯುತ್ತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಹೌದು, ಈ ರೀತಿ ಪ್ರಾಬ್ಲಮ್ಗಳಿದೆ. ನಂತರ ಏನು, ನಮ್ಮ ಹಸುಗಳಿಗೆ ಮೇಜರ್ ಆಗಿ ಫೀಡು ಏನು ತಗೋ, ರವೆ ಬುಸ್ ಹಾಕು, ಚಕ್ಕೆ ಬುಸ್ ಹಾಕು, ಹಿಂಡಿ ಹಾಕು, ಒಟ್ಟಾಕು, ಗೌರ್ಮೆಂಟ್ ಫೀಡ್ ಹಾಕು, ಎಲ್ಲ ಒಂದೇ ಪ್ರಮಾಣದಲ್ಲಿ ಆಗ್ತಾ ಇರ್ತಾರೆ. 5 ಕರಿ ಹಸುಗೂ ಅದೇ ತುಂಬತಾ ಇರ್ತಾರೆ, 50 ಕರಿ ಹಸುಗೂ ಅದೇ ತುಂಬತಾ ಇರ್ತಾರೆ, ಏನು ಕೊಡದೆ ಇರೋದಕ್ಕೂ ಅದೇ ತುಂಬತಾ ಇರ್ತಾರೆ. ಸೊ ಅದಕ್ಕೆ ನಾವೇನ್ ಮಾಡಿದೀವಿ, ಬ್ಯಾಲೆನ್ಸ್ ಡಯಟ್ ಚಾರ್ಟ್ ಅಂತಾನೆ ನಾವು ಕ್ರಿಯೇಟ್ ಮಾಡಿದೀವಿ. ಆ ಡಯಟ್ ಚಾರ್ಟ್ ನ ನಾವು ಅವ್ರಿಗೆ ತೋರಿಸ್ಬಿಟ್ರೆ ಇಟ್ ಈಸ್ ವೆರಿ ಸಿಂಪಲ್. ಕರು ಹಾಕಿ 3-4 ತನಕ ಏನ್ ಕೊಡಬೇಕು, ಅದಾದ್ಮೇಲೆ ಒಳಗಡೆ ಕರು ಇರ್ತದೆ, ಕರು ಹಾಕಿ ಡ್ರೈ ಪೀರಿಯಡ್ ತನಕ ಏನ್ ಕೊಡಬೇಕು, ಅದಾದ್ಮೇಲೆ ಡ್ರೈನ್ ಅಲ್ಲಿ ಏನ್ ಕೊಡಬೇಕು, ಇಷ್ಟೇ ಚಾರ್ಟ್. ಆ ಚಾರ್ಟ್ ನಮ್ಮಲ್ಲಿ ನಿಮ್ಗೆ ಸಿಗ್ತದೆ, ಆ ಚಾರ್ಟ್ ನೀವು ತಗೊಂಡ್ರೆ 100% ವೆರಿ ಸುಲಭನಾಗಿ ನೀವು ಕೆಲಸ ಮಾಡಬಹುದು. ಇಲ್ಲ ಅಂತ ಅಲ್ಲ ಸರ್. ಸೊ ನಿಮ್ ಸಂಸ್ಥೆಗೆ ಸೇರಿದ್ರೆ ಸರ್ ರೈತರುಗಳಿಗೆ ಅವ್ರಿಗೆಲ್ಲ A to Z ನೀವು ತರಬೇತಿ ಕೊಡ್ತೀರಾ? 100% ಸೇರ್ಕೊಳ್ಬೇಕು ಅಂದ್ರೆ ಈಗ ಏನ್ ರೂಲ್ಸ್? ಈಗಲೂ ಕೂಡ ಸೇಮ್ ರೂಲ್ಸ್ ಸರ್. ನಮ್ಮ ಮೆಂಬರ್ಶಿಪ್ ಮಾಡ್ಕೊಂಡಿವಿ, ಮೆಂಬರ್ಶಿಪ್ ಆದ್ಮೇಲೆ ಅವ್ರಿಗೆ A to Z ಫೆಸಿಲಿಟಿ ನಾವೇ ಕೊಡ್ತೀವಿ. ಅವ್ರು ಬಂದು ಮಾಹಿತಿ ಪಡ್ಕೊಳ್ಳೋದಕ್ಕೆ ಇನ್ನೊಂದಕ್ಕೆ ಮತ್ತೊಂದು ನಮ್ಮ ಹತ್ರ ಯಾವ್ದು ಚಾರ್ಜ್ ಇಲ್ಲ ಸರ್. ಅವ್ರು ಯಾವತ್ ಬೇಕೋ ಬರ್ಬೋದು. ನಮ್ಮ ಸಂಸ್ಥೆ ಬೆಳಿಗ್ಗೆ 10 ಸಂಜೆ 7 ತನಕ ಇರ್ತದೆ, ಅದ್ರ ಸಹಾಯವಾಣಿ ಅಂತ ಮಾಡಿದೀವಿ, ಆ ನಂಬರ್ಗೂ ಮಾಡ್ಬೋದು. ಅವ್ರು ಎಷ್ಟೇ ಮಾಹಿತಿ ತಿಳ್ಕೊಳಕು ಇಲ್ಲ. ನಮ್ದ್ರಲ್ಲಿ ಸಂಸ್ಥೆ ಮೆಂಬರ್ಶಿಪ್ ಅಂತ ಮಾಡ್ಕೊಂಡವರು ಎಲ್ಲೋ, ನಾವು ಇವತ್ತು ಮೆಂಬರ್ಶಿಪ್ ಮಾಡ್ಬೋದು ಅಂದ್ರೆ 1000 ಮಾಡ್ಬೋದಾಯ್ತು, ಬಟ್ ನಮ್ಮಲ್ಲಿ ಆಗಿಲ್ಲ. ಯಾಕಂದ್ರೆ ನಾವೇನ್ ಹೇಳ್ತೀವಿ, ನಾನೇನ್ ಹೇಳ್ತೀನಿ ಅದನ್ನ ಫಾಲೋ ಮಾಡಿ. ನಮ್ಮಲ್ಲೂ ಕೂಡ ನಾವು ಒಳ್ಳೆ ಹಸುನೇ ಕೊಡ್ಸಿರ್ತೀವಿ ಸರ್, ಅವ್ರಿಗೆ ಎಲ್ಲ ಒಳ್ಳೇದೇ ಮಾಡಿರ್ತೀವಿ. ಬಟ್ ದಟ್ ದ ಫೈನಲ್ ಮೂಮೆಂಟ್ ನಿಮ್ಗೆ ಅವಾಗ ಹೇಳ್ದಂಗೆ, ನಾವು ಬಂದಲ್ಲಿ ತುರ್ಕಕ್ಕಾಗಲ್ಲ ಬಾಯಿಗೆ. ನೀವು ಅದನ್ನ ಕರೆಕ್ಟ್ ಆಗಿ ಕೇರ್ ಮಾಡ್ಬೇಕು, ಕರೆಕ್ಟ್ ಆಗಿ ಅದನ್ನ ನೋಡ್ಕೊಬೇಕು. ಇಲ್ಲಿ ಏನಾಗುತ್ತೆ, ಒಂದು ಹಸುಗೆ ಕನಿಷ್ಠ ಪಕ್ಷ 30-35-40 ಕೆಜಿ ಅಷ್ಟು ಮೇಯ್ಬೇಕು. ಅದ್ರಲ್ಲಿ 30-35 ಕೆಜಿ ಅಷ್ಟು ಜೋಳದ ಕಡ್ಡಿನೇ ಬೇಕು. ಇಲ್ಲಿ ನಾವೇನ್ ಮಾಡ್ತೀವಿ, ತಗೊಂಡೋಗಿ ಕೈ ಅಳತೆನ ಗುಯ್ತಾಡ್ತೀವಿ. ಪ್ರತಿಯೊಂದು ತೂಕದಲ್ಲಿ ಇರಬೇಕು, ಎವ್ರಿಥಿಂಗ್ ಶುಡ್ ಬಿ ಕ್ಯಾಲ್ಕುಲೇಟೆಡ್. ಎಷ್ಟು ಫೀಡ್ ಕೊಡ್ತಾ ಇದ್ದೀನಿ ಮೆಷರ್ಮೆಂಟ್, ಎಷ್ಟು ಮೇವ್ ಕೊಡ್ತಾ ಇದ್ದೀನಿ ಮೆಷರ್ಮೆಂಟ್. ಈ ಮೆಷರ್ಮೆಂಟ್ ಕ್ಯಾಲ್ಕುಲೇಷನ್ಸ್ ಇಲ್ಲದೆ ಇದ್ರೆ 100% ಸಾರ್ಥಕತೆ ಇಲ್ಲ ಸರ್. ಓಕೆ ಸರ್, ನಿಮ್ಮ ಸಂಸ್ಥೆಗೆ ಸದಸ್ಯರಾಗ್ತಾ ಇದ್ದಾರೆ, ಸೇರ್ತಾ ಇದ್ದಾರೆ, ಅವ್ರಿಗೆ ನೀವು ಏನೇನು ಸೌಲಭ್ಯಗಳು ಕೊಟ್ಟಿದ್ದೀರ? ಸರ್, ನಮ್ಮಲ್ಲಿ ಅತಿ ಹೆಚ್ಚು ನಮ್ಮ ಹತ್ರ ಬರೋರು ಏನು ಅಂದ್ರೆ ಹಸುಗಳು ಬೇಕು ಅಂತ ಬರ್ತಾರೆ, ಹಸುಗಳು ಕೊಡಿಸಿ ಸರ್ ನಮಗೆ ಅಂತ ಬರ್ತಾರೆ. ಸೊ ಇಲ್ಲಿ ಹಸು ತಗೊಂಬೇಕಾದ್ರೆ ನಾವು ಮೊಟ್ಟ ಮೊದಲನೇದಾಗ ಏನ್ ಹೇಳ್ತೀವಿ ಅವ್ರಿಗೆ, ಈ ಡೈರಿ ಫಾರ್ಮ್ ಅಲ್ಲಿ ಏನೇನೆ ಸಕ್ಸಸ್ ಆಗ್ಬೇಕು ಅಂದ್ರೆ
ಕನಿಷ್ಠ ಪಕ್ಷ ಟೈಮ್ ಅನ್ನೋದು ಕೊಡಬೇಕು, ಡೆಡಿಕೇಶನ್ ಅನ್ನೋದು ಇರಬೇಕು. ಸರ್, ಈಗ ನೀವು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಡಬೇಕು ಅಂದ್ರೆ 1ನೇ ಕ್ಲಾಸ್ ಇಂದ 10ನೇ ಕ್ಲಾಸ್ 10 ವರ್ಷ ಓದುದ್ರಿ, ನೀವು ಡಿಗ್ರಿ ಓದಬೇಕು ಅಂದ್ರೆ 3 ವರ್ಷ ಓದಬೇಕು. ಅದೇ ರೀತಿ ಡೈರಿ ಫಾರ್ಮ್ ಅಲ್ಲಿ ಸಕ್ಸಸ್ ಆಗಬೇಕು ಅಂದ್ರೆ ಕನಿಷ್ಠ ಪಕ್ಷ 3 ವರ್ಷ ಬೇಕು ಸರ್, 3 ವರ್ಷ 100% ಬೇಕು. ಈಗ ನಾನು ಗಾಡಿ ಕಲಿತೀನಿ ಅಂದ್ಬಿಟ್ಟು ಈ ಕಡೆ ಬೀಳ್ತೀನಿ, ಈ ಕಡೆ ಬೀಳ್ತೀನಿ, ಹಿಂಗ್ ಬೀಳ್ತೀನಿ, ಹಂಗ್ ಬೀಳ್ತೀನಿ, ಕೊಡದ ಕಲಿತೀವಲ್ವಾ, ಭಯ ಬಿಟ್ಟು ಓಡಿಸ್ತೀವಲ್ವಾ. ಇಲ್ಯಾಕೆ ನಮ್ ರೈತರು ಭಯ ಬೀಳ್ತಾವ್ರೆ, ಕಸ ಕಟ್ಟು 7 ತಿಂಗಳು 8 ತಿಂಗಳು ಕಟ್ಟು, 1 ವರ್ಷಕ್ಕೆ ಕಟ್ಟು, ಅಯ್ಯೋ ಲಾಸ್ ಅಪ್ಪ ಅಂದ್ಬಿಟ್ಟು ಎದ್ದೋಗು. ಈ ರೀತಿ ಬಿಟ್ಟು ನಾನು ಏನಕ್ಕೆ ಲಾಸ್ ಆದೆ, ಲಾಸ್ ಆಗ ಕಾರಣ ಏನು, ನಾನು ಎಲ್ಲಿ ಎಡುವುದೆ, ಎಲ್ಲಿ ಬಿದ್ದೆ, ಇದನ್ನ ನಾವು ಕಲ್ತಿದ್ದೆ ಆಯ್ತು ಅಂದ್ರೆ ನಾವು ಸಕ್ಸಸ್ ಆಗ್ಬೋದು. ಇವತ್ತಿರತಕ್ಕಂತ ಇವತ್ತು ನಾವು ಅಂಬಾನಿ ನೋಡ್ತೀವಿ, ಬಿಲ್ ಗೇಟ್ಸ್ ನ ನೋಡ್ತೀವಿ, ಏನಾದ್ರೂ ಎಲನ್ ಮಸ್ಕ್ ನ ನೋಡ್ತೀವಿ, ಇವರೆಲ್ಲ ಏನ್ ಮಾಡಿದ್ರು, ಯಾರು ಮಾಡಿಲ್ದರ ಮಾಡಿದಿಕ್ಕೆ ಸರ್ ಅವ್ರ ಆ ಮಟ್ಟಕ್ಕೆ ಹೋಗಿರೋದು. ನಾನು ಹೇಳ್ತಾರ ನಿಮ್ಗೆ ಅದೇನೇನೇನೆ, ಇವತ್ತು ನಾನು ಹಸು ಕಟ್ಟಿ ನಮ್ಮೂರ ನಾನು ರಾಜ ಆಗ್ಬೇಕು, ಯಾರು ನನ್ನಂತ ಹಸು ಕಟ್ಟಿರಬಾರ್ದು. ಆ ರೀತಿ ನಾವು ಚಾಲೆಂಜ್ ಆಗಿ ಬತ್ಕೋಣ. ನಾನೊಬ್ಬ ಕಸ ಗುಡಿಸ್ತೀನಿ ಅಂದ್ರೆ ನಂತರ ಕಸ ಗುಡಿಸೋನು ಇನ್ನೊಬ್ಬ ಇರಬಾರ್ದು. ಆ ರೀತಿ ಒಂದು ಛಲ ಅನ್ನೋದು ಇರಬೇಕು. ಎಲ್ಲರೂ ಕಷ್ಟ, ನೀವು ಡೈರಿ ಫಾರ್ಮ್ ಮಾಡ್ತೀನಿ 99% ಜನ ನೀವು ಮಾಡಬೇಡ್ರಿ ಅಂತಾರೆ. ಯಾವ ಬಿಸ್ನೆಸ್ ಬಗ್ಗೆ ತುಂಬಾ ನೆಗೆಟಿವ್ ಮಾತಾಡ್ತಾರೆ, ಆ ಬಿಸ್ನೆಸ್ ಅಲ್ಲಿರೋಷ್ಟು ದುಡ್ಡು, ಆ ಬಿಸ್ನೆಸ್ ಅಲ್ಲಿರತಕ್ಕಂತ ನಮ್ಗೆ ಲಾಭ ಇನ್ಯಾವುದರಲ್ಲೂ ಇಲ್ಲ ಸರ್. ಇದನ್ನ ಕಲ್ತ್ಕೊಂಡು ಬುದ್ಧಿವಂತ ಕಲಿದೆ ದಡ್ಡ ಹೆಸರು ಕೂತ್ಕೊಂಡು ಮಾತಾಡ್ತಾರೆ ಅನ್ನೋರ್ಗೆ ಏನ್ ಹೇಳಕ್ ಇಷ್ಟಪಡ್ತೀವಿ ಸರ್? ನಾವು ಹಸು ಕಟ್ಟಿದೀವಿ ಅನ್ನಕ್ಕೆ ನಮ್ಮ ಹಳೆ ವಿಡಿಯೋಗಳು ನೀವೇ ನೋಡಿದ್ದೀರಾ, ನಾವು ಬೆಂಗಳೂರಲ್ಲೇ ಇರೋದು. ಏನಾಗುತ್ತೆ ಒಂದು ಫಾರಂ ಮಾಡ್ತೀವಿ ಅಂದಾಗ ಸರ್, ನಿಜವಾಗ್ಲೂ ನಮಗಾಗಿರೋ ಪ್ರಾಬ್ಲಮ್ ನಾನು ಹೇಳ್ತೀನಿ, ಮನೆ ಮನೆ ಪಕ್ಕದಲ್ಲಿ ಹಸು ಇರಬೇಕು. ನಾವೆಲ್ಲೋ ಇದೀವಿ, ಹಸು ಎಲ್ಲೋ ಇದೆ ಅಂದ್ರೆ ಕೆಲಸ ಆಗಲ್ಲ ಸರ್. ದಿನನಿತ್ಯ ಅದರದ್ದು ಮಾನಿಟರಿಂಗ್ ಇರಬೇಕು. ಮಾನಿಟರಿಂಗ್ ಅಂದ್ರೆ ಅದ್ರ ಬಗ್ಗೆ ಗಮನ ಇರಬೇಕು, ನನ್ನ ಹಸು ಏನ್ ಮಾಡ್ತಾ ಇದೆ, ಯಾವ ತರ ಅದು ನಡೀತಾ ಇದೆ, ಏನ್ ಪ್ರಾಬ್ಲಮ್ ಆಗ್ತಾ ಇದೆ, ಅದು ನಾವು ಮುಂದೆ ನಿಂತ್ಕೊಂಡು ಮಾಡಬೇಕು. ಅದನ್ನ ಬಿಟ್ಟು ನಮಗಾಗಿರೋ ಪ್ರಾಬ್ಲಮ್ ಏನೇ ಹೇಳ್ತಾ ಇದೀವಿ, ನಾವು ಸಿಟಿ ಸೆಂಟರ್ ಅಲ್ಲಿ ಇದೀವಿ. ನಮ್ಮ ಮನೆಯಲ್ಲಿ ಅವತ್ತಿನ ದಿನಕ್ಕೆ 20 ಹಸು 22 ಹಸುಗಳಿತ್ತು, ಎತ್ತುಗಳಿತ್ತು, ಎಲ್ಲ ಇತ್ತು. ಇವತ್ತು ನಾವೆಲ್ಲ ಬಿಲ್ಡಿಂಗ್ ಕಟ್ಟಿದೀವಿ, ಎಲ್ಲ ಮಾಡಿದೀವಿ, ಹಸು ಕಟ್ಟಕ್ ಜಾಗ ಇಲ್ಲ. ಫಸ್ಟ್ ಆಫ್ ಆಲ್ ಸಿಟಿನಲ್ಲಿ BBMPನವ್ರು ಬಿಡದೇ ಇಲ್ಲ, ಅದರಲ್ಲೂ ಯಾರೋ ಒಬ್ರು ನಿಮ್ MLAನೋ ಕಾರ್ಪೊರೇಟರ್ ಚೆನ್ನಾಗಿದ್ರೆ ನಿಮ್ ಹಿಡ್ಕೊಳಕ್ ಬಿಡ್ತಾರೆ, ಗೊತ್ತಾಯ್ತು. ಅದ್ ಬಿಟ್ರೆ ನೀವು ಹಿಡ್ಕೊಳಕ್ ಜಾಗ ಇಲ್ಲ. ನಾವು ಈ ಸಫಿಸ್ಟಿಕೇಟೆಡ್ ಇದ್ರಲ್ಲೂ ಹಸುಗಳನ್ನ ಕಟ್ಟಿದೀವಿ, ನೀವು ಯಾರು ಬೇಕೋ ಬಂದು ನೋಡ್ಬೋದು. ಒಬ್ಬ ಮನುಷ್ಯ ಒಂದ್ರ ಬಗ್ಗೆ ಮಾತಾಡಬೇಕು ಅಂದ್ರೆ ಬರೀ ಓದ್ಬಿಟ್ಟು ಇಷ್ಟು ತಿಳುವಳಿಕೆ ಬರಕಾಗಲ್ಲ ಸರ್. ಅದ್ರಲ್ಲಿ ಇರತಕ್ಕಂತ ಆಗು ಹೋಗುಗಳಿದ್ರೆ ಅದ್ರ ಬಗ್ಗೆ ಗೊತ್ತಿದ್ರೆ ಮಾತ್ರ ಮಾತಾಡಕ್ ಸಾಧ್ಯ. ಈಗ ನಾನು ಆಫೀಸಲ್ಲಿ ಕೆಲ್ಸಕ್ಕೆ ಸೇರಿಸ್ಕೊಂತೀನಿ ಅಂದ್ರೆ ಇದು ಕೋರ್ಸ್ ಮಾಡ್ಕೊಂಬಂದು ಕೆಲ್ಸಕ್ಕೆ ಸೇರಿಸ್ಕೊಳಕಾಗಲ್ಲ ಯಾರನ್ನೂ. ಇದ್ರ ಬಗ್ಗೆ ಗೊತ್ತಿರ್ಬೇಕು, ಯಾವ್ದು ಕಷ್ಟ, ಯಾವ್ದು ಸುಖ, ಏನ್ ಮಾಡಿದ್ರೆ ಲಾಭ, ಏನ್ ಮಾಡಿದ್ರೆ ನಷ್ಟ, ಇದ್ರಲ್ಲಿ ನೋವೇನು ಅನ್ನೋದು ಗೊತ್ತಿರೋನು ಮಾತ್ರ ಇದು ಮಾತಾಡಕ್ ಸಾಧ್ಯ. ಇದು ಯಾವ್ದೇ ಚರಿತ್ರೆ ನಾಲ್ ಬರ್ದಿಲ್ಲ ಸರ್, ಇದು ನೀವು ಅನುಭವಿಸಿದ್ರೆ ಹೇಳ್ತಾ ಇದ್ದೀರಾ. ಓಕೆ ಸರ್, ಈಗ ನಿಮ್ ಸಂಸ್ಥೆ ಮಾಡಿದ್ರಲ್ಲ ಸರ್, ಈ ತರಬೇತಿ ಕೊಡೋದೇ ಆಗ್ಲಿ, ಇದ್ರ ಮಾಹಿತಿ ಕೊಡೋದೇ ಆಗ್ಲಿ, ನೀವೇ ಕೊಡ್ತೀರಾ ಇಲ್ಲ ನಿಮ್ ಸ್ಟಾಫ್ ಕೊಡ್ತಾರಾ? ಪ್ರತಿಯೊಬ್ರು ನಾನೇ ಕೊಡ್ತೀನಿ ಸರ್, ಪ್ರತಿಯೊಂದು ನೀವೇ, ಪ್ರತಿಯೊಬ್ರು ನಾನು ಒಬ್ಬನೇ ಕೊಡ್ತೀನಿ. ಏನಕ್ಕೆ ಅಂದ್ರೆ ಸರ್ ನೋಡಿ, ನಮ್ಮನ್ನ ನೆಚ್ಕೊಂಡು ಹಳ್ಳಿಯಿಂದ ಎಲ್ಲೆಲ್ಲಿಂದನೋ ನಮ್ಮ ಸಂಸ್ಥೆಗೆ ಬರ್ತಾರೆ ಸರ್. ಎಲ್ಲೆಲ್ಲಿಂದನೋ ನಮ್ಮ ಸಂಸ್ಥೆಗೆ ಬರೋರ್ಗೆ ನಾವು ಏನ್ ಮಾಡ್ಬೋದು, ಅವ್ರ ಕಿಂಚಿತ್ ಬೇಕಾಗಿರೋದು ಕೂಡಿಸಿ ನಾವು 1/2 ಗಂಟೆ 3/4 ಗಂಟೆ ಮಾತಾಡಬೇಕು, ಇಷ್ಟೇ ಅವ್ರು ನಮ್ಮನ್ನ ಕೇಳೋದು ಸರ್. ಇದ್ ಬಿಟ್ಟು ಬೇರೆ ಏನು ನಮ್ಮನ್ನ ಕೇಳಲ್ಲ. ಆ ಕಿಂಚಿತ್ ಟೈಮು ನಾವು ಅವ್ರು ಕೊಡದೇ ಇದ್ರೆ ನಾವು ಮಾಡುವ ಏನ್ ಪ್ರಯೋಜನ ಬಂತು ಸರ್? ಓಕೆ ಸರ್, ಯಾವ ಭಾಗದಲ್ಲಿ ಜಾಸ್ತಿ ಅತಿ ಹೆಚ್ಚು ರೈತರು ನಿಮ್ಮ ಸಂಸ್ಥೆ? ನಮ್ಮ ಸಂಸ್ಥೆನಲ್ಲಿ ಹಲವಾರು ಭಾಗ ಇದೆ ಸರ್. ಅಂದ್ರೆ ಈ ಮಂಡ್ಯ, ಮೈಸೂರು, ಈ HD ಕೋಟೆ, ಚನ್ನರಾಯಪಟ್ಟಣ, ಹಿರಿಸೇವೆ, ಈ ಹಾಸನ ಸರ್, ಎಲ್ಲಾ ಕಡೆವರೆಗೂ ಆಸಕ್ತಿ ಇದೆ. ಯಾರಿಗ ಆಸಕ್ತಿ ಇಲ್ಲ? ಹೈನುಗಾರಿಕೆ ಅಂದ್ರೆ ಎಲ್ಲಾರ್ಗೂ ಆಸಕ್ತಿ ಇದೆ. ಮಾಡ್ಬೇಕು ಅನ್ನೋದು ಹೆಂಗೆ ಅನ್ನೋದು ಗೊತ್ತಿಲ್ಲ ಸರ್. ಉತ್ತರ ಕರ್ನಾಟಕದಲ್ಲಿರತಕ್ಕಂತ ಜನಕ್ಕಿರೋ ಆಸಕ್ತಿ ಏನಿದೆಯಲ್ಲ ಅದು ಅಪಾರ ಸರ್. ನಾನ್ ನೋಡಿ ನನಗೆ ಅವ್ರು ತುಂಬಾ ಆಸಕ್ತಿ, ಅವ್ರು ಗೈಡ್ ಲೈನ್ಸ್ ಇಲ್ಲ ಕರೆಕ್ಟ್ ಆಗಿ. ನೀವು, ನಾನು ಉತ್ತರ ಕರ್ನಾಟಕ ಕಡೆಯವ್ರು ಎಷ್ಟೊಂದು ಜನಕ್ಕೆ ನಾನು ಹೇಳಕ್ ಇಷ್ಟಪಡ್ತೀನಿ, ಅವ್ರು ಹಿಮಾಲಯದಲ್ಲಿ ಇಲ್ಲ ಸರ್, ಅಥವಾ ಅವರೆಲ್ಲೂ ರಾಜಸ್ಥಾನ ಅಲ್ಲಿ, ಬರ್ನಾಡ್ ಅಲ್ಲಿ ಇಲ್ಲ, ಅವರು ನಮ್ಮ ಕರ್ನಾಟಕದಲ್ಲಿ ಇರೋದು ಸರ್. ನಮ್ಮ ಮಕ್ಕಳುಗಳು ನಮ್ಗೆ ಅಡ್ಜಸ್ಟ್ ಆಗುತ್ತೆ ಅಂತ ಕೇಳ್ತಾರೆ, ಖಂಡಿತ ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ಏನ್ ಬೇಕು ನೀವು ಅದನ್ನ ಮಾಡಿ, ಅದಕ್ಕೆ ಏನ್ ಮೇವ್ ಬೇಕು ಅದನ್ನ ಕೊಡಿ. ಅಲ್ಲಿ 90% ಏನ್ ಮಾಡ್ತಾರೆ ಅಂತ ಅಂದ್ರೆ, ನಿಮ್ಗೆ ಮೇಜರ್ ಆಗಿ ಪ್ರಾಬ್ಲಮ್ ಏನಾಗುತ್ತೆ, ಅದಕ್ಕೆ ಮೇವ್ ಕರೆಕ್ಟ್ ಆಗಿ ಕೊಡ್ತಾರಲ್ಲ. ಏನಕ್ಕೆ ಮೇವ್ ಕರೆಕ್ಟ್ ಆಗಿ ಕೊಡ್ತಾರಲ್ಲ ಅಂದ್ರೆ, ಅವ್ರು ಕೊಡೋದು ಬಿಳೆ ಜೋಳ. ಬಿಳೆ ಜೋಳ ಏನ್ ಮಾಡ್ತಾರೆ, ಒಣಗಿಸ್ಬಿಟ್ಟು ಕೊಟ್ಬಿಡ್ತಾರೆ, ಜೋಳ ಕಿತ್ಕೊಂಡು ಒಣಗಿರೋದನ್ನ ಹಾಕ್ತಾರೆ. ಮೇನ್ ಅವ್ರದ್ದು ದೊಡ್ಡ ಫೇಲ್ಯೂರ್ಗೆ ಕಾರಣ ಏನು ಅಂದ್ರೆ, ಮೇಜರ್ ಆಗಿ ಅವ್ರು ಕೊಡ್ತಾರತಕ್ಕಂತ ಮೇವು, ನಂತರ ಒಳ್ಳೆ ಹಸುಗಳು ಕಟ್ಟಲ್ಲ. ಅವ್ರು ಏನ್ ಮಾಡ್ತಾರೆ, ಅವ್ರ ಊರಲ್ಲೆಲ್ಲ ಒಂದೇ ತರ ಮಾಡ್ತಾ ಇರ್ತಾರೆ, ನಾನು ಅದೇ ತರ ಮಾಡ್ತೀನಿ ಅಂತ ಹೊರಟಿರ್ತಾರೆ. ಅದನ್ನ ಬಿಟ್ಟು ಈ ಗೋವಿನ ಜೋಳ ಅಂತ ಕರೀತಾರೆ, ನಾವು ಮೆಕ್ಕೆಜೋಳ ಅಂತ ಹೆಂಗ್ ಕರಿತೀವಿ ಅದನ್ನ ಅವ್ರು ಗೋವಿನ ಜೋಳ ಅಂತ ಕರೀತಾರೆ. ಗೋವಿನ ಜೋಳನ ಹಸಿ ಕಡ್ಡಿನೇ ಹಾಕಬೇಕು, ತೆನೆ ಬೆರ್ಸೆನೆ ಹಾಕ್ಬೇಕು, ಒಂದು ದಿನಕ್ಕೆ 30-35 kg ಬೇಕು, ಹಿಂಗ್ ಮಿಕ್ಕಿದ 5-10 kg ನಿಮ್ಮ ಏನ್ ಬೇಕಾರೋ ಮೇವು ಕೊಡಿ. ಕನಿಷ್ಠ ಪಕ್ಷ 30-35 kg ಜೋಳದ ಕಡ್ಡಿ ಕೊಡ್ಬೇಕು, ಇಲ್ವಾ ರಸಮೇವು ಸೈಲೇಜ್ ಅಂತ ಏನ್ ಬಂದಿದೆ ಅದನ್ನಾರ ಕೊಡ್ಬೇಕು. ಅದನ್ನ ಬಿಟ್ಟು ನೀವು ಬರೀ ನೀವು ಬಿಳೆ ಜೋಳ ಕೊಡ್ತೀನಿ, ಅದು ಒಣಗಿರೋ ಮೇವು ಕೊಡ್ತೀನಿ, ಸತ್ತಿರೋ ಮರ ಕೊಟ್ಬಿಟ್ಟು ಒಳ್ಳೆ ಹಾಲು ಕೊಡು ಅಂದ್ರೆ ಎಲ್ಲಿ ಕೊಡುತ್ತೆ?
ಖಂಡಿತ ಎಲ್ಲಿ ಬೇಕೋ ಮಾಡಬಹುದು ಸರ್. ಅವ್ರು ರೈತರುಗಳು ಫೋನ್ ಮಾಡಿದ್ರು ಸರ್, ಏನ್ ಡೌಟ್ಸ್ ಕೇಳ್ತಾರೆ ಆ ಭಾಗದ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ರೈತರು? ಅವ್ರ ದೊಡ್ಡ ಪ್ರಾಬ್ಲಮ್ ಇಷ್ಟೇ ಸರ್, ನಮ್ಮಲ್ಲಿ ಆಕಳುಗಳು ಸೆಟ್ ಆಗ್ತದೇನ್ರಿ ಅಂತಾರೆ, ನಮ್ಮಲ್ಲಿ ಸೆಟ್ ಆಗುತ್ತಾ ಅಂತ ಕೇಳ್ತಾರೆ, ನೂರು ಸೆಟ್ ಆಗುತ್ತೆ. ನಂತರ ಅವ್ರಿಗೆ ನಿಜವಾಗ್ಲೂ ಪಾಪ ಅವರು ಎಷ್ಟು ಮುದ್ದರು ಅಂದ್ರೆ ಸರ್, 25 ಲೀಟರ್ ದಿನಕ್ಕೆ ಕರಿಯೋ ಹಸು ಇದೆಯಾ ಅಂತಾರೆ ಎಷ್ಟೋ ಜನ. ಎಷ್ಟೋ ಜನ ಗೊತ್ತೇ ಇಲ್ಲ ಸರ್, ಎಷ್ಟೋ ಹಳ್ಳಿಗಳು, ನಾವ್ ಒಂದ್ಸತಿ ಗದಗ್ ಹೋಗಿದ್ವಿ, ಗದಗ್ ಹೋದಾಗ ಅದೊಂದು ಹಳ್ಳಿಗೆ ಹೋಗಿದೀವಿ ಸರ್, ಆ ಊರಲ್ಲಿ ಇವತ್ತು ಎಲೆಕ್ಟ್ರಿಸಿಟಿ ಇಲ್ಲ ಸರ್. ಎಷ್ಟು ಪಾಪದ ಜನ ಸರ್ ನಿಜವಾಗ್ಲೂ. ನಂತರ ನಾವ್ ಯಾವ್ದು ಬೇಡ ಸರ್, ಮಂಗಳೂರು ಕಡೆ ಇದಾರೆ ನಮ್ಮ ಕ್ಲೈಂಟ್ಗಳು, ಮಂಗಳೂರಲ್ಲೇ ಫಾನ್ ಮಾಡಿದ್ದಾರೆ ಸಮುದ್ರ ತೀರದಲ್ಲಿ, ಅವ್ರಿಗಿಂತ ಹ್ಯುಮಿಡಿಟಿ ಜಾಸ್ತಿ ಎಲ್ಲ ಇದೆ. ನಮ್ಮ ಉತ್ತರ ಕರ್ನಾಟಕ ಭಾಗದವ್ರು ದಯವಿಟ್ಟು ಬನ್ನಿ, ನೀವ್ ಯಾಕೆ ಮಾಡಕ್ಕಲ್ಲ, ನಾನು ಚಾಲೆಂಜ್ ಆಗ್ ತಗಂತೀನಿ. ಇಡೀ ನಿಮ್ಮ ಡಿಸ್ಟಿಕ್ ಅಲ್ಲಿ ಯಾರು ಮಾಡಿರ್ಬಾರ್ದು, ಆತರ ಫಾರ್ಮ್ ಮಾಡಿ, ನಾನ್ ನಿಮ್ಗೆ ಹೆಲ್ಪ್ ಮಾಡ್ತೀನಿ, ಖಂಡಿತ ಬನ್ನಿ. ಯಾಕೆ ಮಾಡಕ್ಕಾಗಲ್ಲ, ನಾನು ಹೇಳಿದ್ತರ ಅವ್ರು ಮಾಡ್ಬೇಕು. ಏನ್ ಹೆಲ್ಪ್ ಮಾಡ್ತೀರಾ ನೀವು ಅವ್ರಿಗೆ? ಎ ಟು ಝೆಡ್ ನಿಮ್ಗೆ ಏನ್ ಬೇಕು, ಶೆಡ್ ಮಾಡ್ತೀರಾ ಶೆಡ್ ಮಾಡಿ, ಹಸುಗಳು ಬೇಕಾ ಹಸು ತಗೊಳ್ಳಿ, ಆಮೇಲೆ ಬ್ರೀಡಿಂಗ್ ಮಾಡ್ಕೊಳಕ್ ನಿಮ್ಗೆ ನಾನು ಸಹಾಯ ಮಾಡ್ಕೊಡ್ತೀನಿ. ಮೇನ್ ಆಗಿ ಲೋನ್ ಗೆ ಕಾಯ್ಕೊಂಡು ಕಾಯ್ಬೇಡ್ರಿ, ಎಲ್ಲಾರ ತಗೊಂಡ್ ಶುರು ಮಾಡಿ, ಒಂದಸು ಎರಡಸು ಮೂರಸು ನಾಲ್ಕಸು ಇಂದ ಶುರು ಮಾಡಿ, ಹೋಗ್ತಾ 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 ಟೈಮ್ ಕೊಡಿ, ಅದಕ್ಕೆ ಡೆಡಿಕೇಶನ್ ಕೊಡಿ, ನಾನು ಹೇಳಿದ ತಕ್ಕಂಗ್ ಮಾರ್ಗದರ್ಶನದಲ್ಲಿ ಮಾಡ್ಬೇಕು. ನಾನೇನು ಹೇಳೋದು ನೀವೇನೋ ಒಂದ್ ಮಾಡಿದ್ರೆ ಕೆಲಸ ಆಗಲ್ಲ ಸರ್. ನಂದು ಸ್ಟ್ರೈಟ್ ವರ್ಡ್ ಪಾಲಿಸಿ, ನನ್ನ ಮಾತು ಕೇಳಂಗಿದ್ರೆ ಮಾತ್ರ ನನ್ನ ಸಂಸ್ಥೆಗೆ ಬರ್ಬೋದು. 100% ಅವ್ರಿಗೆ ಇಂಟ್ರೆಸ್ಟ್ ಇರಬೇಕು, 100% ಇಂಟ್ರೆಸ್ಟ್ ಇರಬೇಕು, ಡೆಡಿಕೇಶನ್ ಇರಬೇಕು. ನಾನು ಇವತ್ತು ಮಾಡ್ತೀನಿ ನಾಳೆ ಎತ್ಬಿಡ್ತೀನಿ ಅಂದ್ರೆ ದಯವಿಟ್ಟು ಮಾಡಬೇಡಿ ಸರ್, ಯಾಕಂದ್ರೆ ದುಡ್ಡು ದುಡಿಯೋದು ಭಾರಿ ಕಷ್ಟ. ಸರಿ ಓಕೆ ಸರ್, ಮಾಡ್ತಾರೆ ಸರ್, ಎಲ್ಲಿ ಹಾಲಾಗ್ತಾರೆ, ಯಾರು ತಗೋರ ಹಾಲು ಸರ್? ಉತ್ತರ ಕರ್ನಾಟಕ ಕಡೆನೂ KMF ಇದೆ, ಅದು ಈ ಬೆಳಗಾಂ ಕಡೆ ಆಗಿರ್ಬೋದು, ಈ ಗೋಕಾಕು ಈ ಕಡೆ ಏನಿದೆ ಆ ಕಡೆ ಪಾಪ ಈ ಮಹಾರಾಷ್ಟ್ರದವರು ಅವ್ರು ಇವರೆಲ್ಲ ಬಂದು ಲೋಕಲ್ ಅವ್ರು ತಗೊಂತಾ ಇದ್ರೆ ಅವ್ರಿಗೆ ಒಳ್ಳೆ ಬೆಲೆ ಸಿಗ್ತಾ ಇದೆ. ಬಟ್ ಈ ಭಾಗ ಏನಿದೆ, ಹುಬ್ಳಿ ಧಾರವಾಡ ಈ ಏನಂತಾರೆ ಈ ಹಾವೇರಿ ಈ ಭಾಗದಲ್ಲಿ ಯಾವ್ದು ಇಲ್ಲ ಬೇರೆ, ಅವ್ರ ಲೋಕಲ್ ಡೈರಿ ಇರೋದೆ KMF ಸರ್. ಅವ್ರು ಎಷ್ಟು ಕೊಟ್ಟರು ಅದೇನೆ ಆಗ್ತಾರೆ, ಪಾಪ ಶ್ರಮ ಬೀಳ್ತಾರೆ, ಎಲ್ಲ ಮಾಡ್ತಾರೆ. ಅವ್ರು ಇನ್ನೂ ಹಳೆ ಕಾಲದಲ್ಲೇ ಇದಾರೆ ಸರ್, ಇನ್ನೂ ಮೂಗ್ದರ ಹಾಕು, ಕೊಳ್ಳಾಗ ಹಾಕು, ಮನೆ ಮುಂದೆ ಕಟಾಕು, ಕಲ್ ಮೇಲೆ ಕಟಾಕು ಸರ್. ಒಂದು ಹಸು ಬಂದು ಕನಿಷ್ಠ ಪಕ್ಷ 10-12 ಕರು ಹಾಕ್ಬೋದು ಸರ್, 10-12 ಕರು ಹಾಕ್ಬೋದು. ನಾವಿಲ್ಲಿ ಅದನ್ನ ಕರೆಕ್ಟ್ ತರ ನಾವು ನೋಡ್ಕೊಂಡೇ ಇದ್ರೆ 3 ಕರು 4 ಕರು 5 ಕರು ಆಗ್ತದೆ, 4ನೇ ಕರುಗೂ ಆಲ್ರೆಡಿ ಅದು ಪೌತಿಕ ರೆಡಿ ಆಗ್ಬಿಟ್ಟಿರ್ತದೆ ಹೊರಡಕ್ಕೆ. ಆಗಲ್ಲಪ್ಪ ಇನ್ನಾಗಲ್ಲ, ಬೆನ್ ಗುಣ ಬರ್ತದೆ. ಈಗ ನಾವೇ ಸಿಂಪಲ್ ಆಗಿ ತಿಳ್ಕೊಳ್ಳಿ ಸರ್, ಒಂದೇ ಜಾಗದಲ್ಲಿ ಕುಂತಿದ್ರೆ ಕಾಯಿಲೆ ಬರ್ತದೋ ಇಲ್ವೋ, ಡಾಕ್ಟ್ರೇನ್ ಅಂತಾನೆ. ಓಡಾಡ್ಬೇಕು, ಎಷ್ಟು ಓಡಾಡ್ತೀವಿ ಅಷ್ಟು ಆರೋಗ್ಯ ಜಾಸ್ತಿ. ಹಸುಗಳು ಅಷ್ಟೇ ಸರ್, ಓಡಾಡ್ಬೇಕು. ಭಗವಂತ ಅದಕ್ಕೆ ಕಾಲು ಕೊಟ್ಟಿರೋದು ಏನಕ್ಕೆ ಸರ್? ಕಾಲು ಕೊಟ್ಟಿರೋದು ಓಡಾಡೋದಕ್ಕೆ, ಬಾಯಿ ಕೊಟ್ಟಿರೋದು ತಿನ್ನಕ್ಕೆ, ಹೊಡತುಂಬ ತಿನ್ನೋದಕ್ಕೆ. ನಾವು ಇರೋ ಜಾಗದಲ್ಲೇ ಕಟಾಕೊಂಡು ನಾವು ದನ ಮೇಯಿಸ್ತೀವಿ, ನಾವು ಮಾಡ್ತೀವಿ, ಇನ್ನು ಹಳೆ ಕಾಲ ತರ ಅಂದ್ರೆ ಇಲ್ಲ. ಅವತ್ ಮಾಡಿದ್ರು, ಇವತ್ ಚೇಂಜ್ ಬದಲಾವಣೆ ಮಾಡಿ, ಇಡೀ ಒಂದು ದೇಶನ ನಡೀತಾ ಇದಲ್ಲ ಸರ್. ನ್ಯೂಜಿಲೆಂಡ್ ನೆಚ್ಕೊಂಡಿರೋದೇ ಬರೀ ಹಾಲಲ್ಲಿ, ಯಾಕೆ ಅವ್ರು ನಡೆಸ್ತಾ ಇಲ್ವಾ, ಉದ್ದಾರ ಆಗ್ತಾ ಇಲ್ವಾ? ಖಂಡಿತ ಮಾಡ್ಬೋದು ಸರ್, ಯಾವ್ದು ಅಸಾಧ್ಯ ಅಲ್ಲ ಸರ್. ಅವ್ರು ಯಾವ್ದೇ ಊರಲ್ಲಿ ಕರೆದ್ರು ಕೂಡ ನಾವು ಹೋಗ್ತೀವಿ, ಹೋಗ್ಬಿಟ್ಟು ಅವ್ರ ಮಾರ್ಗದರ್ಶನ ಕೊಟ್ಟು ಒಂದು 20-25 ಜನಕ್ಕೆ ಬುದ್ಧಿ ಬದಲಾಣ ಸರ್. 25 ಜನದಲ್ಲಿ 5 ಜನ ಮಾಡ್ಲಿ, ಬೇಡ ಇಬ್ರು ಮಾಡ್ಲಿ ಸರ್, ಅವ್ರ ಬದಲಾವಣೆ ಆಗ್ಲಿ. ಯಾಕಂದ್ರೆ ಎಲ್ಲಾರು ಮಾತ್ ಕೇಳ್ತಾರೆ ಅಂತ ಹೇಳಕ್ಕಾಗಲ್ಲ ಸರ್. 5 ಬೆಳೆ 5 ಸಮ ಇಲ್ಲ ಅಂತಾರಲ್ಲಿ, ಎಲ್ಲಾರು ನಮ್ ಮಾತ್ ಕೇಳ್ತಾರೆ ಅಂತ ಅಲ್ಲ. ನೆಗೆಟಿವ್ ಮಾತಾಡೋರು ಇದಾರೆ, ಪಾಸಿಟಿವ್ ಮಾತಾಡೋರು ಇದಾರೆ, ಏನು ಮಾಡಕ್ಕಾಗಲ್ಲ, ತಗೊಳ್ಬೇಕಾಗತ್ತೆ. ನಮ್ ಕರ್ತವ್ಯ ಏನು, ಭಗವಂತ ನಿಮಗ್ ಕೊಟ್ಟಿರೋ ಬುದ್ಧಿನ 4 ಜನಕ್ಕೆ ಹಂಚೋಬೇಕು ಸರ್, ತಿಂದ ಹೋಗ್ಬಾರ್ದು. ಗೊತ್ತಾಯ್ತು, ಅಂಚೆ ಹೋಗ್ಬೇಕು. ನಮ್ಗೆ ಗೊತ್ತಿರೋದನ್ನ ನಾವು ಹೇಳ್ಬೋದು, ನಮ್ಗೆ ಇದ್ರ ಬಗ್ಗೆ ಗೊತ್ತಿದ್ದು ಹೇಳ್ಬೇಕು. ಅದನ್ನ ಬಿಟ್ಟು ಸುಮ್ಮನೆ ಅದ್ರ ಮೇಲೆ ಇತ್ತೀಚೆಗಂತೂ ಸರ್, ನಮ್ಮ ಯೂಟ್ಯೂಬರ್ಸ್ ಪಾಪ ಏನೋ ಒಂದು ಮಾಹಿತಿಗೆ ಅಂತ ಹೋಗಿರ್ತಾರೆ, ಬಾಯಿಗೆ ಬಂದಿದ್ದೇ ಹೇಳ್ತಾ ಇರ್ತಾರೆ, ಹಿಂಗಿರ್ಬೇಕು ಹಿಂಗಿರ್ಬೇಕು, ಉದ್ದ ಇರ್ಬೇಕು, ಪನ್ನ ಇರ್ಬೇಕು, ಎಲ್ಲ ಹೇಳ್ತಾರೆ. ಆ ಹಸು ನೋಡಿದ್ರೆ ನಾಲೆಜ್ ಇರೋರಿಗೆ ಅವ್ರಿಗೆ ಏನು ಏನೋ ಬರ್ತಾ ಇದೆ ಹೇಳ್ಬಿಡ್ಬೇಕು ನಾವು. ಆ ಹಸು 40 ಲೀಟರ್ ಕರಿಯೋ ಕೆಪಾಸಿಟಿ ಸತ್ಯವಾಗ್ಲೂ ಇರಲ್ಲ ಸರ್, 40 ಲೀಟರ್ ನಮ್ಮ ಮನೆಯಲ್ಲಿ ಕರೆದ್ಬಿಟ್ಟಿದೆ ಅಂತಾರೆ. ಅವೆಲ್ಲ ಸುಳ್ಳು ಹೇಳ್ಬಾರ್ದು ಸರ್. ಒಬ್ಬ ಮನುಷ್ಯನಿಗೆ ನನಗೇನು ಗೊತ್ತ ಅಷ್ಟು ಮಾತ್ರ ನಾನು ಹೇಳ್ಬೇಕು, ಗೊತ್ತಿದ್ದರ ತಿಳ್ಕೊಬೇಕು. ದಯವಿಟ್ಟು ಉತ್ತರ ಕರ್ನಾಟಕ ಕಡೆಯವರು ಯಾರೇ ಈ ವಿಡಿಯೋ ನೋಡ್ತಾ ಇದ್ರು, ದಯವಿಟ್ಟು ನಮ್ಮ ಸಂಸ್ಥೆಗೆ ಬನ್ನಿ, ಇಲ್ಲ ಅಂದ್ರೆ ನಾವು ಫೋನ್ ಮಾಡಿ ಬಂದ್ಬಿಟ್ಟು ನೀವು 1 ಹಸು ಕಟ್ತೀರಾ, 5 ಹಸು ಕಟ್ತೀರಾ, 10 ಹಸು ಕಟ್ತೀರಾ, ಒಂದು ಗುಂಪಾಗಿ ನೀವು ಶುರು ಮಾಡಿ, ಆ ಗುಂಪಲ್ಲಿ ಒಂದು ಬ್ಯಾಚ್ ಒಂದು ಟೀಮ್ ಅನ್ನೋದು ಕ್ರಿಯೇಟ್ ಆದ್ರೆ ನಾವು ಎಲ್ಲಾದ್ರೂ ಒಟ್ಟಿಗೆ ಕ್ರಿಯೇಟ್ ಮಾಡಬಹುದು. ನಮ್ಗೆ ಏನೇನ್ ಬೇಕೋ ಎಲ್ಲಾ ಸೌಲಭ್ಯ ಕೊಡಬಹುದು, ಆರಾಮಾಗಿ ಮಾಡಿ. ಹೈನುಗಾರಿಕೆ ಯಾರ ಬಾಳ್ನು ಹಾಳು ಮಾಡಿಲ್ಲ, ಉದ್ದಾರ ಮಾಡುತ್ತೆ. ಉದ್ದಾರ ಆಗೋದಕ್ಕೆ ಏನೇನ್ ಬೇಕೋ ಅದನ್ನ ನಾವು ಮಾಡಬೇಕು. ನಮ್ಮ ಸಂಸ್ಥೆಗೆ ಬಂದ್ರೆ ನಮ್ಮಲ್ಲಿ ಕೆಲವರು ನಮಗೆ ವಿಡಿಯೋ ಮಾಡಿ ಕಳಿಸಿದ್ದಾರೆ, ಅದಕ್ಕೆ ಉದಾಹರಣೆ. ಓಕೆ, ನಾನು ಒಂದು ವರ್ಷದಿಂದ KPMF ಸದಸ್ಯ ಎತ್ಕೊಂಡಿದ್ದೇನೆ. ನನಗೆ ಒಳ್ಳೆ ಹಸು ಅಂದರೆ ಕುಸಿರಿಯಾಗ ಕೃತಿಗೌಡ ಅವರು ಉತ್ತಮ ತಳಿಯ ಎರಡು ಪಟ್ಟಿಗಳನ್ನು ಕಳಿಸಿಕೊಟ್ಟಿದ್ದರು. 1:30 2:60 2 ಒಳ್ಳೆ ತಳಿಯ ಹಸುಗಳನ್ನು ಪಟ್ಟಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಇದರಲ್ಲಿ ನಾನು ತುಂಬ ತೃಪ್ತಿ ಹೊಂದಿದ್ದೇನೆ. ಯಾಕಂತ ಹೇಳಿದ್ರೆ ಈಗ ಕರು ಹಾಕಿ ಒಂದು ಕರು ಹಾಕಿದೆ, ಕರು ಹಾಕಿ 6 ದಿವಸ ಆಗಿದೆ. ಈ ರೀತಿ ವಿಡಿಯೋಗಳು ಸಾಕಷ್ಟು ಇದೆ, ಬೇರೆ ಬೇರೆ ಊರಿಂದಾನು ಇದಾರೆ ಸರ್. ನಮ್ಗೆ ಒಂದೇ ಭಾಗದಲ್ಲಿ ಅಂತ
ಅದಾದ್ಮೇಲೆ ಲೋಕಲಲ್ಲಿ ಒಂದ್ ಎರಡು ಹಸು ಪರ್ಚೇಸ್ ಮಾಡಿದೆ, ಅದ್ರಲ್ಲಿ ಮೋಸನೂ ಹೋದೆ, ಹಸುಗಳು ಸರಿಯಾಗಿ ಕರೀಲಿಲ್ಲ. ಅದಾದ್ಮೇಲೆ ಕೆಲವೊಂದ್ರ ಮೂಲಕ ಪೃಥ್ವಿನ ಪರಿಚಯ ಆದ್ರು, ಪೃಥ್ವಿನ ಪರಿಚಯ ಆದ್ಮೇಲೆ ಅವ್ರ ಮೂಲಕ ಒಳ್ಳೊಳ್ಳೆ ಹಸುಗಳು ತಗೊಂಡ್ವಿ. ಒಳ್ಳೊಳ್ಳೆ ಹಸುಗಳು ತಗೊಂಡು ಈಗ ಡೈರಿ ಫಾರ್ಮ್ ಅಲ್ಲಿ ಸಕ್ಸಸ್ಫುಲ್ ಆಗಿ ಮುನ್ನಡೀತಾ ಇದೀವಿ, ಒಳ್ಳೆ ಲಾಭ ಇದೆ. ನಾನು ಹೇಳೋದೇನಂತಂದ್ರೆ, ಈ ರೀತಿ ನಾನ್ ನಿಮ್ಗೊಂದು ಕನಿಷ್ಠ ಪಕ್ಷ 100 ವಿಡಿಯೋ ಕೊಡ್ತೀನಿ. 100 ವಿಡಿಯೋ ನಿಮ್ ಸಂಸ್ಥೆ ಕೊಡ್ತೀನಿ. ಯಾಕಂದ್ರೆ ನಾನಂತೂ ಅವ್ರ ಫಾರಂ ಅಲ್ಲಿ ಹೋಗ್ಬಿಟ್ಟು ಬರಕ್ಕಲ್ಲ. ನಿಮ್ಗೆ ಟೈಮ್ ಇದ್ರೆ ದಯವಿಟ್ಟು ನನ್ನ ಜೊತೆ ಬನ್ನಿ, ಅದನ್ನು ಸರ್ವೆ ಮಾಡಲ್ಲ. ಆಮೇಲೆ ಏನ್ ಗೊತ್ತಾ ಸರ್, ನಮ್ಮಲ್ಲಿ 100 ಜನ ಇರ್ಬೋದು, 1000 ಜನ ಇರ್ಬೋದು, ಯಾರೇ ಇರ್ಬೋದು, ನಮ್ ಜೊತೆ ಮಾಡಿದವ್ರು ಎಲ್ಲಾರು ಸಕ್ಸಸ್ ಆಗ್ತಾರೆ ಅಂತ ಹೇಳೋದಕ್ಕೆ ನಾನು ದೇವ್ರಲ್ಲ ಸರ್. ನಾನು ಏನ್ ಮಾಡ್ಬೋದು ಅದೆಲ್ಲ ಮಾಡ್ಬೋದು. ಈಗ ಕೆಲವು ಜನ ಏನ್ ಮಾಡ್ತಾರೆ ಗೊತ್ತಾ, ಸ್ಟಾರ್ಟಿಂಗ್ ಅಲ್ಲಿ ಇನ್ಶಿಯಲ್ ಅಲ್ಲಿ ನಮ್ಮ ಮಾತು ಕೇಳ್ತಾರೆ, ಅಲ್ಲ ಊರ್ಗೆ ಹೋದಾದ್ಮೇಲೆ ಯಾರೋ ಇನ್ನೊಬ್ರು ಹೇಳ್ತಾರೆ ಎಷ್ಟು ಜಾಸ್ತಿ ಕೊಟ್ಬಿಟ್ಟಿದ್ಯಾ, ಇಲ್ಲಿ ಕಮ್ಮಿಗೆ ಸಿಗತ್ ಬಾ ಅಂತಾರೆ. ಕಮ್ಮಿಗೆ ಸಿಗತ್ ಅಂತ ತಾಮನ್ ಕಟ್ಕೊಂತಾರೆ. ಎರಡು ಮೂರು ಇಲ್ಲಿ ನಮ್ಮ ಮಾತನ್ನ ಕೇಳದ್ಬಿಟ್ಟು ಕಿವಿ ಜಾಸ್ತಿ. ನಮ್ಮ ರೈತರು ಏನ್ ಮಾಡ್ತಾರೆ, ದಲಾಳುವ ಸ್ವಭಾವದವರು, ಹೊಸದಾಗಿ ಯಾರೇ ಹೇಳಿದ್ರು ಕಿವಿಗೆ ಹಾಕೊಳ್ಳೋದು. ಹೌದು ಸರ್, ಯಾವತ್ತು ಕುದುರೆಗಳಿಗೆ ಹೆಂಗೆ ಕಣ್ಣಿಗೆ ಹಿಂಗೆ ಇರ್ತಾರೆ, ಹಿಂಗೆ ಓಡ್ಬೇಕು ಮನುಷ್ಯ. ನಾನು ಹಿಂಗೆ ಓಡ್ತಾ ಇದ್ದೀನಿ ಅದೇ ದಾರಿನಲ್ಲಿ ಓಡ್ತಾ ಇರಬೇಕು. ಯಾವುದೇ ಕೇಳಿದ್ರು ಇಲ್ಲಿ ಕೇಳಬೇಕು, ಇಲ್ಲಿ ಬಿಡಬೇಕು. ನನ್ನ ಸಕ್ಸಸ್ ಎಲ್ಲಿ, ನಾನು ಏನು ಸಕ್ಸಸ್ ಇದೆ ಅದೇ ದಾರಿನಲ್ಲಿ ಹೋಗ್ಬೇಕು. ಕ್ವಾಲಿಟಿಯಿಂದ ಓಡ್ದೊಂದು ಯಾವತ್ತೂ ಲಾಸ್ ಆಗಲ್ಲ ಸರ್. ಕ್ವಾಂಟಿಟಿ ಮಾಡ್ತೀನಿ ಅಂತ ಹೋದ್ರೆ ಮಾತ್ರ ಲಾಸ್ ಆಗೋದು. ಕ್ವಾಂಟಿಟಿನ ದೊಡ್ಡದಾಗ ಮಾಡ್ಕೊಂತೀನಿ ನಾನು, ಅದು ಮಾಡಬೇಕು ಇದು ಮಾಡಬೇಕು ಕಮ್ಮಿ ದರದಲ್ಲಿ ಮಾಡಬೇಕು ಅಂದರೆ ಖಂಡಿತ ಫೇಲ್ಯೂರ್ ಆಗ್ತದೆ. ಕ್ವಾಲಿಟಿ ದನ ಕಟ್ಟಬೇಕು, ಅದೇ ರೀತಿ ನಾವು ಕ್ವಾಲಿಟಿ ಮಿಲ್ಕ್ ಪುರ ಮಾಡಬೇಕು, ಅದೇ ರೀತಿ ಕ್ವಾಲಿಟಿ ಕರುಗಳು ಹಾಕ್ಸ್ಕೊಬೇಕು. ಇದೇ ಸೀಕ್ರೆಟ್. ಇನ್ನೇನು ಬ್ರಹ್ಮಾಂಡ ವಿದ್ಯೆ ಏನಲ್ಲ ಸರ್ ಇದು, ನಂದು ಒಂದೇ ಆಸೆ ಸರ್. ಒಬ್ಬ ಬಡ ರೈತ ನಮ್ಮ ಹತ್ರ ಬರ್ತಾನೆ ಅನ್ಕೊಳ್ಳಿ, ಎರಡು ಹಸು ಕಟ್ಕೊಂಡು ಅದು ಕ್ಲೀನ್ ಹಾಳಾಗ್ತಾ ಇರ್ತಾನೆ. ಅವನ ಹತ್ರ ಹಸು ತೊಳಕ್ಕೂ ದುಡ್ಡಿಲ್ಲ, ಅವನ ಹತ್ರ ಏನ್ ತೊಳೋದಕ್ಕೂ ಏನ್ ಮಾಡಕ್ಕೂ ಹೊಸದಾಗ ಅವನಕ ದುಡ್ಡಿರಲ್ಲ ಅನ್ಕೊಳ್ಳಿ. ಆ ಎರಡೇ ಹಸುನಲ್ಲಿ 10 ಲೀಟರ್ ಕರಿತಾ ಇರೋ ಹಸುನ ನೀವ್ ಏನಾದ್ರೂ ಮಾಡಿ, ನಿಮ್ಮ ಸಪ್ಲಿಮೆಂಟ್ಸ್, ನಿಮ್ಮ ಮೇವ್ನ, ನೀವ್ ಎಲ್ಲಾ ಸೌಲಭ್ಯನ ಕೊಟ್ಟಿ ಆ 10 ಲೀಟರ್ ಕರಿಯೋ ಹಸುನಲ್ಲಿ 20 ಲೀಟರ್ ಕರೆಸಿ, ಅದು ನಿಮ್ ಸಾಧನೆ. ಇದು ಸಾಧನೆ ಸರ್. ಸಾಧನೆ ಅನ್ನೋದು ಇದೇನು ಇಲ್ಲ, ನಿಮ್ಮನ್ನ ನಂಬಿ ಬಂದಿರೋರ್ಗೆ ಒಂದು ನ್ಯಾಯ ಕೊಡಿ, ಅವ್ರಿಗೊಂದು ಸೌಲಭ್ಯ ಕೊಡಿ, ಇಷ್ಟೇ. 10 ಲೀಟರ್ ಕರೀತಾ ಇರತಕ್ಕಂತ ರೈತರಿಗೆ 20 ಲೀಟರ್ ಅದೇ ಹಸುನಲ್ಲಿ ತೋರಿಸಿ ನೀವು. ದಟ್ ಈಸ್ ಮೋರ್ ಅಂಡ್ ಮೋರ್ ಎನಫ್. ಇನ್ನೇನು ಬೇಕಾಗಿಲ್ಲ ಸರ್. ನೋಡಿ, ಒಂದು ಹಸುಗೆ ಏನ್ ಗೊತ್ತಾ ಸರ್, ಸಪ್ಲಿಮೆಂಟ್ಸ್, ಪೌಷ್ಟಿಕಾಂಶ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ ಸರ್. ನಾವ್ ಈ ಪೌಷ್ಟಿಕಾಂಶ ಅನ್ನೋದು ಯಾವಾಗ ನಾವು ಕರೆಕ್ಟ್ ಆಗಿ ಕೊಡಲ್ಲ, ಅದು ನಿಮ್ಗೆ ಏನಾಗುತ್ತೆ, ಡಿಫಿಷಿಯನ್ಸಿ ಆಗ ಸ್ಟಾರ್ಟ್ ಆಗುತ್ತೆ. ಡಿಫಿಷಿಯನ್ಸಿನ ನೀವು ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ ಅದು ಡಿಸೀಸ್ ಆಗಿ ಪರಿವರ್ತನೆ ಆಗುತ್ತೆ. ಬೇಸಿಕ್ ಆಗಿ ನಿಮ್ಗೆ ಬೇಕಾ ಇರತಕ್ಕಂಥದ್ದು ಮಿನರಲ್ ಮಿಕ್ಸ್ಚರು, ಕ್ಯಾಲ್ಸಿಯಂ, ಲಿವರ್ ಟಾನಿಕ್, ಇದು ಕಂಪಲ್ಸರಿ ಒಂದು ಹಸು ಬೇಕು. ಈಗ ನಾವ್ ಯಾವಾಗ ಒಂದ್ ಬೆರಳು ಒಂದು ಗಾಯ ಮಾಡ್ಕೊಂಡ್ರಿ, ಉಗುರುಗಳನ್ನ ಉಗುರು ಸುತ್ತಾಗಿದೆ ಅಂತ ಅನ್ಕೊಳ್ಳಿ, ಈ ಉಗುರು ಸುತ್ತನ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀವೋ ಅಥವಾ ಇನ್ನೇನೋ ಗಾಯನೇ ಆಗಿ ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತೀವೋ ಅಂದ್ರೆ ಅದೇನಾಗ ಸೆಪ್ಟಿಕ್ ಆಗುತ್ತೆ. ಸೆಪ್ಟಿಕ್ನೂ ನಾವು ನೆಗ್ಲೆಕ್ಟ್ ಮಾಡ್ಕೊಂಡು ಹೋದ್ರಿ ಅಂದ್ರೆ ಮುಂದಕ್ಕೆ ಅದು ಗ್ಯಾಂಗ್ರಿಂಗ್ ಆಗಿ ಪರಿವರ್ತನೆ ಆಗುತ್ತೆ. ಅದೇ ರೀತಿ ಹಸುಗಳನ್ನು ನೀವು ಯಾವಾಗ ಕರೆಕ್ಟ್ ಆಗಿ ಇದನ್ನು ಕೊಡಲ್ಲ, ನಿಮ್ಗೇನಾಗುತ್ತೆ, ಡಿಫಿಷಿಯನ್ಸಿ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಏನು, ನಿಮ್ಮ ಹಸು ಈಟಿಗೆ ಬರ್ತಾ ಇದೆ, ಅದು ಫಲ ನಿಲ್ತಾ ಇಲ್ಲ, ಈಟಿಗೆ ಬರ್ತಾ ಇದೆ, ಫಲ ನಿಲ್ತಾ ಇಲ್ಲ. ನಂತರ ನೀವು ಅದನ್ನು ನೆಗ್ಲೆಕ್ಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಏನಾಗುತ್ತೆ, ಹೌದಪ್ಪ ನಿಮ್ಮ ಹಸುಗಳು ಏನಾಗುತ್ತೆ, ನೆಕ್ಸ್ಟ್ ಈಟಿಗೆ ಬರೋದೇ ನಿಂತೋಗುತ್ತೆ. ಅವತ್ತಿನ ದಿನಕ್ಕೆ ನೀವು ಅದನ್ನ ಪಲ್ಟಿ ಹೊಡಿಬೇಕು. ಅದಾಗದೆ ಇದ್ರ ಮೇಲೆ ಫೈನಲ್ ಸ್ಟೆಪ್ ಏನು, ಎತ್ ಕೊಡ್ತಾ ಇರಿ ಆಚೆಗೆ ಅನ್ನೋ ಮಟ್ಟಕ್ಕಾಗುತ್ತೆ. ಮೇನ್ ಹಸುಗಳಲ್ಲಿ ಏನ್ ಗೊತ್ತಾ ಸರ್, ಎಷ್ಟು ಆರೋಗ್ಯ ಹಸುನ ನೋಡ್ಕೊಂತೀರಾ ಅಷ್ಟು ನಿಮ್ಗೆ ವೆಲ್ತ್. ಕೌಸ್ ಹೆಲ್ತ್ ಈಸ್ ಯುವರ್ ವೆಲ್ತ್. ಯಾಕೆ ಹೇಳ್ತೀವಿ ಅಂದ್ರೆ, ಹಸುಗಳು ಎಷ್ಟು ಚೆನ್ನಾಗಿ ಆರೋಗ್ಯ ಕಾಪಾಡ್ತೀವಿ ಅಷ್ಟು ನಾವು ಸುರಕ್ಷಿತವಾಗಿರ್ತೀವಿ. ನಾವೇ ಹುಷಾರು ತಪ್ಪಿದ್ರೆ 2,000-2,500 ಕಮ್ಮಿ ಅಂತೂ ಆಗಲ್ಲ. ಡಾಕ್ಟರ್ ಶಾಪ್ಗೆ ಹೋಗಿ ಇಂಜೆಕ್ಷನ್ ತಗೋ ಮಾತ್ರೆ ಉಳಿದಾಗ 2,000 ಬೇಕಂತಾರಲ್ಲ, ಹಸು ಹುಷಾರು ತಪ್ಪಿದ್ರೆ ಕನಿಷ್ಠ ಪಕ್ಷ 10,000 ರೂಪಾಯಿ ಬೇಕು ಇವತ್ತಿನ ದಿನದಲ್ಲಿ. ಸೊ ಆಗ ಬೇಸಿಕ್ ಮೆಡಿಸನ್ಸ್, ಮಿನರಲ್ ಮಿಕ್ಸ್ಚರು, ಕ್ಯಾಲ್ಸಿಯಮ್, ಲಿವರ್ ಟಾನಿಕ್, ಇದು ನಮ್ದ್ರಲ್ಲಿ ಆಚೆ ಮಾರ್ಕೆಟ್ಗಿಂತ ತುಂಬಾ ಕಮ್ಮಿನಲ್ಲಿದೆ. ನಾವು ಆಚೆ ಮಾರ್ಕೆಟ್ಗೆಲ್ಲ ಎಲ್ಲಿ ಶಾಪ್ ಅಲ್ಲಿ ಕೊಟ್ಟಿಲ್ಲ, ನಮ್ಮಲ್ಲಿ ಯಾರು ಮೆಂಬರ್ ಇದ್ದಾರೆ ಅವ್ರಿಗೆ ಮಾತ್ರ ನಾವು ಕೊಡ್ತಾ ಇದೀವಿ. ಬರೀ 600 ರೂಪಾಯಿಗೆ ಲಿವರ್ ಟಾನಿಕ್, ಕ್ಯಾಲ್ಸಿಯಂಗಳನ್ನ ಕೊಡ್ತೀವಿ. ಇದೆಲ್ಲ ಬಂದ್ಬಿಟ್ಟು ಫಾರ್ಮುಲೇಟೆಡ್, ಪ್ರತಿಯೊಂದು ಬಂದ್ಬಿಟ್ಟು ಪಂಜಾಬ್ ಅಲ್ಲಿ ಫಾರ್ಮುಲೇಟೆಡ್ ಮಾಡಿದೀವಿ, ಬಟ್ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಬಂದು ನಾವು ಇಲ್ಲೇ ಬೆಂಗಳೂರಲ್ಲೇನೆ ಮಾಡಿಸ್ತಾ ಇದೀವಿ. ಸೊ ಇದನ್ನ ನಮ್ಮ ರೈತರು ಉಪಯೋಗ ಮಾಡ್ಕೊಬಹುದು. ಅವ್ರು ಇರೋ ಜಾಗದಲ್ಲೇನೆ ಕೊರಿಯರ್ ಮಾಡ್ತೀವಿ, ಕೊರಿಯರ್ ಅಲ್ಲಿ ತಗೊಬಹುದು. ಸೊ ಈ ತರ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಒಳ್ಳೇದಾಗುತ್ತೆ. ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಸರ್. ಯಾವ ಕಂಪ್ನಿ ತರ ಯೂಸ್ ಮಾಡಿ, ನಮ್ದೇ ಮಾಡಬೇಕು ಅನ್ನೋದಲ್ಲ, ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಬೇಕು. ಸರ್, ಕೊನೆಯದಾಗಿ ನಿಮ್ಮ ಮುಂದಿನ ಗುರಿ ಏನ್ ಸರ್? ಸರ್, ಮುಂದಿನ ಗುರಿ ರೈತ ಉಳಿಬೇಕು ಸರ್. ರೈತರಿದ್ರೆ ಪ್ರಪಂಚ ಸರ್. ರೈತರಿಂದಾನೇ ಎಲ್ಲ ಸರ್. ರೈತರು ಇಲ್ದಿದ್ರೆ ಏನೂ ಇಲ್ಲ ಸರ್. ಇವತ್ತು ರೈತ ಆಗ್ಬೇಕು ಅಂದ್ರೆ ಮೈ ತುಂಬಾ ಬಂಗಾರ ಹಾಕೊಬೇಕು, ಫಾರ್ಚುನರ್ ಅಲ್ಲೇ ಓಡಾಡ್ಬೇಕು ಅನ್ನೋದೇನಿಲ್ಲ ಸರ್.
ನಾಲ್ಕು ಜನಕ್ಕೆ ಅವ್ನು ಸಹಾಯ ಮಾಡ್ತಾ ಇದ್ದಾನೆ, ಆ ಊರಲ್ಲಿ ಅವ್ನು ಚೆನ್ನಾಗಿದ್ದಾನೆ ಸಾಕು ಸರ್, ನಮ್ಮ ಊರಲ್ಲಿ ಅವ್ನು ಚೆನ್ನಾಗಿದ್ರೆ ಸಾಕು, ಅವನಿಗೆ ಏನು ಬೇಕು ಆ ಸಹಾಯ ಮಾಡೋಣ, ಸಹಕಾರ ಮಾಡೋಣ. ಒಬ್ಬನ ಕೇಳಿ ಚಪ್ಪಾಳೆ ಹೊಡೆಯೋಕ್ಕಾಗಲ್ಲ ಸರ್, ನಮ್ಮಂಥವ್ರು ಎಲ್ಲರೂ ಎಷ್ಟೋ ಜನ ಬಂದು ಚಪ್ಪಾಳೆ ಹೊಡೆದ್ರೆ ಜೋರಾಗಿ ಶಬ್ದ ಕೇಳೋದು. ಅದೇ ರೀತಿ ಒಂದು ಊರನ್ನ ಬದಲಾಯಿಸೋಕ್ಕೆ ಯಾರೋ ಒಬ್ಬ ವ್ಯಕ್ತಿ ಬೇಕಾಗಿರುತ್ತೆ. ನಿಮ್ಮ ಊರಲ್ಲಿ ಎಲ್ಲರೂ ಏನೋ ಒಂದೊಂದು ಮಾಡ್ತಾ ಇರ್ತಾರೆ, ನೀವು ಹೈನುಗಾರಿಕೆನಲ್ಲಿ ಇದ್ದೀರಾ ಅಂದ್ರೆ ಯಾರು ಮಾಡಿದ್ದಿರೋದು ನೀವು ಮಾಡಿ, ಅವಾಗ ಇಡೀ ನಿಮ್ಮ ಊರೇ ತಿರುಗಿ ನೋಡ್ತದೆ, ಇಡೀ ಊರು ತಿರುಗಿ ನೋಡಿದಾಗ ಇಡೀ ತಾಲೂಕು ನೋಡುತ್ತೆ, ತಾಲೂಕು ತಿರುಗಿ ನೋಡಿದಾಗ ಡಿಸ್ಟಿಕ್ ತಿರುಗಿ ನೋಡುತ್ತೆ ಸರ್. ಆ ಸಾಧನೆ ಮಾಡಿ, ಮನುಷ್ಯನಿಗೆ ಸಾಧನೆ ಅಂದ್ರೆ ತುಂಬಾ ಮುಖ್ಯ ಸರ್, ಸಾಧನೆ ಮಾಡಲೇಬೇಕು. ಒಂದಲ್ಲ ಒಂದ್ ದಿನ ಬಿಟ್ಟು ಹೋಗೇ ಹೋಗ್ತೀವಿ, ನಾವು ಹುಟ್ಟಿದೀವಿ ಸಾಯ್ತೀವಿ, ಈ ಮಧ್ಯದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕಲ್ವಾ ಸರ್, ಸಾಧನೆ ಇಲ್ಲ ಅಂದ್ರೆ ಮನುಷ್ಯನ ಜನ್ಮ ಶೂನ್ಯ ಅಲ್ವಾ ಸರ್. ಏನಿದೆ ತುಂಬಾ ದೊಡ್ಡ ಗುರಿ ಏನು ಅಂದ್ರೆ, ಇವತ್ ಏನು ನಮ್ಮ ರೈತರಿಗೆ ಹಾಲಿನ ಬೆಲೆ ಏನಿಷ್ಟು ಕಮ್ಮಿ ಇದೆ, ಈ ಹಾಲಿನ ಬೆಲೆ ಅಮೃತದ ಬೆಲೆ ಆಗ್ಬೇಕು ಸರ್. ಪ್ರತಿಯೊಂದು ಮನೆಯಲ್ಲೂ ಅವತ್ತಿನ ದಿನದಲ್ಲಿ ಇತ್ತಲ್ಲ ಸರ್, ಮನೆಯಲ್ಲಿ ಹಸು ಕಟ್ಟಿದ್ರು, ಪ್ರತಿಯೊಂದು ಮನೆಯಲ್ಲೂ ಹಸು ಇಲ್ದಿರ ಮನೆ ಅಂದ್ರೆ ಅದೊಂಥರ ಹೆಂಗೆ ಅಂದ್ರೆ ಈ ಏನಕ್ಕೂ ಬೇಡ ಅನ್ನೋರಂಗಿತ್ತಂತೆ. ಅವತ್ತಿನ ದಿನದಲ್ಲಿ 50 ಹಸು ಕಟ್ಟಿದ್ರೆ ಏಯ್ ಹೆಣ್ಣು ಕೊಡ್ಬೇಕು ಅಂದ್ರೆ 50 ಹಸು ಕಟ್ಟವ್ನ ಆ ಮನೆಯಲ್ಲಿ ಇನ್ನೊಂದು ಸಾಕಲ್ಲ, 50 ಹಸಾನೆ ಸಾಕು ಅವ್ರು ನಡಿ ಅನ್ನೋರಂತೆ ಅಪ್ಪ ಅಮ್ಮ ಹೆಣ್ಮಕ್ಳಿಗೆ. ಅಂತ ಕಾಲ ಇತ್ತಂತೆ. ಇವತ್ತು ಒಂದು ಹಸು ಸಾಕೋದಕ್ಕೆ ಎಷ್ಟು ಹಿಂದೆ ಮುಂದೆ ನೋಡ್ತೀವಿ ಸರ್, ಹಸು ಸಾಕಿದ್ದಾನೆ ಅಂದ್ರೆ ಅವನನ್ನ ಡಿಗ್ರೇಡ್ ಆಗಿ ನೋಡ್ತೀರಾ, ಹಸು ಕಟ್ಟಿ ಅಂತ ಹೇಳೋ ಅಪ್ಪ ಅಮ್ಮಂದಿರು ಎಷ್ಟು ಜನ ಇರ್ತಾರೆ, ಎಷ್ಟೋ ಜನ ಫಾರಿನ್ ಕಳಿಸ್ತಾರೆ ಸರ್, ಎಷ್ಟು ನೊಂದ್ಕೊಂತಾರೆ ಸರ್, ಹೋಗೋದ್ ಕಳಿಸೋದ್ ಕಳಿಸ್ಕೊಡ್ತಾರೆ, ಅವ್ರ ತಂದೆ ತಾಯಿ ಹುಷಾರಿಲ್ಲ ಅಂತ ಬಿದ್ದಿರ್ತಾರೆ, ನೋಡಕ್ಕೂ ಬರಲ್ಲ ಸರ್, ಕರ್ಟಸಿಗೆ ಅವರಿಂದ ಫೋನು ಮಾಡಲ್ಲ, ಅವತ್ತಿನ ದಿನ ಅಪ್ಪ ಅಮ್ಮ ಹತ್ಕೊಂತಾರೆ ಅಯ್ಯೋ ನನ್ನ ಅಪ್ಪ ನನ್ನ ಮಕ್ಕಳಿಲ್ಲಿ ಇದ್ರೆ ಎಷ್ಟೋ ಚೆನ್ನಾಗಿರೋದು ಅಂತ. ಈ ರೀತಿ ಈ ಪ್ರಪಂಚದಲ್ಲಿ ದಯವಿಟ್ಟು ನಿಮ್ಮ ಮಕ್ಕಳಿಗೆ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅನ್ನೋದಿಲ್ಲ ಸರ್, ಒಬ್ಬ ರೈತ ಆಗ್ಲಿ ಬಿಡಿ ಸರ್, ಯಾಕೆ ಆಗ್ಬಾರ್ದು ರೈತ, ರೈತ ರೈತಾನೆ ಬೆನ್ನೆಲುಬು ಅಂತಾರೆ, ರೈತಾನೆ ಪ್ರತಿಯೊಬ್ಬರಿಗೂ ನಾಯಕ ಸರ್, ಮುಂದಿನ ದಿನ ಇರೋದೇ ರೈತರಿಂದ ಸರ್, ದೇಶ ಮುಂದೋಗ್ತಾ ಇಲ್ಲ ಸರ್, ಹಿಂದೆ ಬರ್ತಾ ಇದೆ, ಇದು ಯಾರಿಗೂ ಅರ್ಥ ಆಗ್ತಾ ಇಲ್ಲ, ಮುಂದೋಗ್ತಾ ಇಲ್ಲ, ಹಿಂದಕ್ಕೆ ಬರ್ತಾ ಇದೆ. ಪ್ರತಿಯೊಬ್ಬರು ಫಾರ್ಮಿಂಗ್ ಕಡೆ ಗಮನ ಕೊಡಿ, ಹೈನುಗಾರಿಕೆ ಕಡೆ ಗಮನ ಕೊಡಿ. ಸಾಕು ನನ್ನ ಪ್ರಿಡಿಕ್ಷನ್ ಪ್ರಕಾರ ಸರ್, 27-28 ಒಳಗಡೆ ಅತಿ ಹೆಚ್ಚು ಸ್ಕೇರ್ ಸಿಟಿ ಹಾಲಿಗೆ ಬರುತ್ತೆ, ಹಾಲಿಗೆ ಬಂಗಾರದ ಬೆಲೆ ಬಂದೇ ಬರ್ತದೆ. ನಾನು ಯಾವತ್ತು ಹೇಳ್ದಂಗೆ ಹಸು ಇದ್ದವನೇ ನಾಯಕನಾಗಿ ಬೆಳೀತಾನೆ, ಇದನ್ನ ಬರ್ದಿಡ್ಕೊಳ್ಳಿ ಸರ್. ಸೂಪರ್ ಸರ್, ನಿಮ್ಮ ಗುರಿ ಅಂದ್ರೆ ಹಾಲಿನ ಬೆಲೆ ಜಾಸ್ತಿ ಮಾಡಿಸೋದು ನಿಮ್ ಗುರಿ, ಹಾಲಿನ ಬೆಲೆ ರೈಸ್ ಆಗ್ಬೇಕು, ಪ್ರತಿಯೊಂದು ಮನೆಗೂ ಹಸು ಕಟ್ಟಬೇಕು, ಮನೆಯಲ್ಲೂ ಹಸು ಕಟ್ಟಬೇಕು. ಯಾವಾಗ ಮನೆಗೆ ಹಸು ಕಟ್ತೀರಾ, ನಿಮ್ಮಲ್ಲಿ ನೀವೇ ತಗಂತೀರಾ, ಅವತ್ತಿನ ದಿನ ಇಂತ 100 ಅಲ್ಲ 1000 ಕಂಪ್ನಿನವ್ರು ನಿಮ್ಗೆ ಹಾಲು ಹಾಕ್ಸ್ಕೊಡಕ್ ಬಂದು ನಿಮ್ಮಲ್ಲ ಡಬಲ್ ರೇಟಿಂಗ್ ಮಾಡಿ ಟ್ರಿಬಲ್ ರೇಟಿಂಗ್ ಮಾಡಿ ಅವ್ರ ಲಾಭ ಮಾಡೋದನ್ನ ನೀವೇ ಮಾಡ್ತೀರಾ. ಇದಕ್ಕೆ ಬರೀ ಹಸು ಕಟ್ಟಿರೋನಾದ್ರೆ ಸಾಲಲ್ಲ ಸರ್, ಅವಾಗ್ಲೇ ಹೇಳ್ದಂಗೆ ನೀವ್ ಯಾರು ಅಕ್ಕಪಕ್ಕ ಇದ್ದೀರಾ ಅವ್ರು ಪ್ರೋತ್ಸಾಹ ಕೊಡಿ ಸರ್, ಆ ರೈತನ ಹತ್ರ ಹಾಲ್ನ ಎಕ್ಸ್ಪೆಕ್ಟ್ ಮಾಡಿ, ನೀವು ಕೇರ್ ತಗೊಳ್ಳಿ, ಹಾಲು ಚೆನ್ನಾಗಿರೋದು ಕೊಡಪ್ಪ, ಒಳ್ಳೊಳ್ಳೆ ಮೇವಾಕಪ್ಪ ಅಂತ ಹೇಳಿ ಅದನ್ನ ಬಿಟ್ಟು ಪಾಪ ರೈತ ಇವತ್ತು ದಿನ ದಿನಕ್ಕೆ ಕಮ್ಮಿ ಆಗ್ತಾ ಇದ್ದಾನೆ ಬಿಟ್ರೆ ಅವನಂತೂ ಏನು ಉದ್ಧಾರ ಆಗೋದು ಬಹಳ ಕಷ್ಟ ಇದೆ ಸರ್. ಹಾಗಾಗಿ ಇದು ಒಬ್ರು ಕೇಳಾಗಲ್ಲ, ನಿಮ್ ಊರಲ್ಲಿ ಇರತಕ್ಕಂಥ ಪ್ರತಿಯೊಬ್ರು ಯಾರು ಹಸು ಕಟ್ಟಿಲ್ಲ, ಹಸು ಕಟ್ಟಿರೋನ್ಗೆ ಒಂದು ಪ್ರೋತ್ಸಾಹ ಕೊಡಿ, ಪ್ರೋತ್ಸಾಹ ಕೊಟ್ಬಿಟ್ಟು ಅವನಿಗೆ ಒಂದು ಬೆನ್ನಿಲುವಾಗಿ ನಿಲ್ಲಿ, ಮಾಡಪ್ಪ ಇನ್ನೂ 2 ಹಸು ಕೊಟ್ಟು ನಾನು ಹಾಲು ತಗೊಂತೀನಿ ಅನ್ನಿ, ಅವನು ನಿಮಗೆ ಹಾಲು ಕೊಡ್ಲಿ, ಹಾಲನ್ನ ನೀವೇ ತಗೊಳ್ಳಿ, ಮುಂದಿನ ದಿನಗಳಲ್ಲಿ ಆ ಮಗು ದೊಡ್ಡದಾಗುತ್ತೆ, ನಿಮ್ಮ ಮನೆ ಮಕ್ಳು ಕೊಟ್ರೆ ಮಕ್ಳು ದೊಡ್ಡದಾದ್ರೆ ನೀ ಈ ಹಸು ಹಾಲೇ ಕುಡ್ದಪ್ಪ ಬೆಳೆದಿರೋದು ಅನ್ನೋ ಮಟ್ಟಕ್ಕೆ ಆಗ್ಬೇಕು. ಗೊತ್ತಾಯ್ತಾ ಸರ್, ಒಂದು ಮಾತು ಹೇಳ್ತೀನಿ ಸರ್, ದೇವಸ್ಥಾನ ಬಿಟ್ರೆ ಜನ ದೇವಸ್ಥಾನ ಬಿಟ್ರೆ ಹಸು ಕಟ್ಟಿರೋ ಮನೆ ಮಾತ್ರನೇ ಕೈ ಮುಗ್ದಿ ಚಪ್ಪಲಿ ಬಿಚ್ಚಿ ಕೈ ಮುಗ್ ನಮಸ್ಕಾರ ಮಾಡೋಗೋದು, ಕೋಟಿ ದೇವರೇ ಇದೆ ಸರ್. ಗೊತ್ತಾಯ್ತದ, ಕೃಷ್ಣ ಪರಮಾತ್ಮ ಹಸು ಸಾಕೇನೇನೇ ಅವ್ನು ದೇವರಾದ, ಅಂತದ್ರಲ್ಲಿ ನಾವು ದೇವರಾಗದ್ ಬೇಡ ಸರ್, ಹಸು ಕಟ್ಟಿ ನಾವು ಯಶಸ್ ಖಂಡಿತ ಆಗ್ಬೋದು ಸರ್, 100 ಆಗ್ಬೋದು ಸರ್. ಮೂಕ ಪ್ರಾಣಿ ಯಾರನ್ನು ಮೋಸ ಮಾಡಿಲ್ಲ ಸರ್, ಮೋಸ ಹೋಗತ್ರ ನಾವಾಗಿರ್ತೀವಿ, ಅದಕ್ಕೆ ಏನ್ ಬೇಕು ಅದನ್ನ ನಾವು ಕೊಡಲ್ಲ, ಅದನ್ನ ನಾವೇನ್ ಮಾಡ್ತೀವಿ ಬ್ಲೇಮ್ ಅದ್ರ ಮೇಲೆ ಹಾಕ್ತಿವಿ, ಅದನ್ನ ಬಿಟ್ಟು ಅದಕ್ಕೆ ಏನ್ ಬೇಕು ಅದನ್ನ ಕೊಡಿ. 100% ಹೇಳ್ತಾ ಇದ್ದೀನಿ, ಹೈನುಗಾರಿಕೆ ಲಾಸ್ ಇಲ್ಲ ಸರ್, ನಿಮ್ಮ ಮಾರ್ಕೆಟ್ ನೀವು ಹುಡುಕಿ ನೀವು ಆರಾಮಾಗಿ ಬೆಳಿಬಹುದು ಸರ್. ಎಲ್ಲ ಮಾಹಿತಿಗಳು ಕೊಟ್ಟಿದ್ದೀರಾ ನಿಮ್ ಸಂಸ್ಥೆಗೆ ಬಂದಿದ್ದಕ್ಕೆ ಸರ್. ಕೊನೆಯದಾಗಿ ನಮ್ಮ ಚಾನೆಲ್ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್. ಕೃಷಿ ಪರಿಚಯ, ನನ್ನ ತಿಳುವಳಿಕೆ ಪ್ರಕಾರ ನಿಮ್ ಚಾನೆಲ್ ಇಂದ ಬೆಳೆದವ್ರು ಸಾಕಷ್ಟು ಜನ ಇದಾರೆ ಸರ್, ನನ್ನ ಹೆಸರು ಹೇಳೋದೇ ಬೇಡ ಸರ್. ಯಾರೋ ಎಲ್ಲೋ ಇದ್ದವ್ರನ್ನ ಇವತ್ತು ಯಾವ್ದೋ ಮಟ್ಟಕ್ಕೆ ತಗೊಂಡೋಗಿದ್ದೀರಾ, ಎಲ್ಲೋ ಒಬ್ಬ ಮೂಲೆಯಲ್ಲಿರೋ ರೈತನ ಇಡೀ ಪ್ರಪಂಚಕ್ಕೆ ಗುರುತು ಮಾಡಿದ್ದೀರಾ, ಅದೇ ರೀತಿಯಲ್ಲಿ ಎಷ್ಟೋ ಜನಕ್ಕೆ ತಿಳುವಳಿಕೆ ಹೇಳ್ಕೊಡ್ತಾ ಇರಾ. ನಂದು ಸ್ಮಾಲ್ ಥಿಂಗ್ಸ್ ಏನು ಅಂದ್ರೆ ಸರ್, ಒಂದು ಸಣ್ಣ ಕರೆಕ್ಟ್ ನನ್ನ ಕಡೆಯಿಂದ ಒಂದು ಅಭಿಪ್ರಾಯ ಏನು ಅಂದ್ರೆ, ಒಬ್ಬ ವ್ಯಕ್ತಿಗೆ ನಾವು ಕ್ಯಾಮ್ರಾ ಹಿಡಿದಾಗ ಆ ಮನುಷ್ಯನಲ್ಲಿ ಸತ್ಯ ಇದೆಯಾ, ಆ ಮನುಷ್ಯನಲ್ಲಿ ಸುಳ್ಳಿದ್ಯಾ, ಅದನ್ನ ನೋಡಿ ನಾವು ಪ್ರೊಜೆಕ್ಟ್ ಮಾಡಿ ಸರ್. ಯಾಕಂದ್ರೆ ನಿಮ್ಮ ಒಂದು ವಿಡಿಯೋ ಎಷ್ಟೋ ಜನಕ್ಕೆ ಉತ್ತೇಜನ ಆಗುತ್ತೆ, ಎಷ್ಟೋ ಜನ ಮೋಟಿವೇಟ್ ಆಗ್ತಾರೆ, ಅದೇ ರೀತಿ ಎಷ್ಟೋ ಜನ ಡಿಮೋಟಿವೇಟ್ ಆಗ್ತಾರೆ. ಯಾರು ಏನೋ ಹೇಳಿದ್ರು ಅಂದ್ಬಿಟ್ಟು ನಾವು ಅದನ್ನ ಪ್ರೊಜೆಕ್ಟ್ ಮಾಡಿದಾಗ ನಮ್ಮ ನಿಮ್ದು ಒಂದು ಮೀಡಿಯಾ ಇವತ್ತು ಸಾಕಷ್ಟು ಜನ ಲೈಫೇ ಬದಲು ಮಾಡಿದೆ. ಸೊ ಹಾಗಾಗಿ ನಾವೇನ್ ಹೇಳ್ತೀವಿ, ಸಾಕಷ್ಟು ಜನ ಇವತ್ತು ಈ ವಿಡಿಯೋ ನೋಡ್ತಾ ಇರೋರಿಗೆ,
ದಯವಿಟ್ಟು ಯೂಟ್ಯೂಬರ್ಸ್ಗೆ ಒಂದು ಪ್ರೋತ್ಸಾಹ ಕೊಡಿ ಸರ್. ಅವರಿಂದ ಇವತ್ತು ಎಷ್ಟು ದೊಡ್ಡದಾಗಿದೆ, ಮೀಡಿಯಾ ಏನಿಲ್ಲ ಸರ್, ಟಿವಿ ಮೀಡಿಯಾ ಏನಿಲ್ಲ, ಸೋಷಿಯಲ್ ಮೀಡಿಯಾ ಮುಂದೆ ಇವತ್ತು ಏನೂ ಇಲ್ಲ, ಆ ಮಟ್ಟಕ್ಕೆ ಬೆಳೆದಿದೆ. ಒಬ್ಬ ಮನುಷ್ಯನ ಝೀರೋಯಿಂದ ಹೀರೋ ಮಾಡಿರೋ ಚಾನೆಲ್ ನಿಮ್ದು, ಅಂಥದ್ರಲ್ಲಿ ಸರ್ ನಾವ್ ಯಾವತ್ತಿದ್ರು ನಿಮ್ಗೆ ಚಿರರುಣಿ ಸರ್. ಹಾಗಾಗಿ ದಯವಿಟ್ಟು ನಿಮ್ಮಂತ ಚಾನೆಲ್ಗಳು ಇನ್ನೂ ಹುಡ್ಕೊಂತ ಇರ್ಲಿ, ನಮ್ಮ ರೈತರು ಈ ತರ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ತುಂಬಾ ಮಾಹಿತಿ ಪಡ್ಕೊಳ್ಳಿ. ಏನೇ ಒಂದು ನೀವು ಹೊಸದಾಗಿ ಮಾಡ್ತಾ ಇರ ಅಂದ್ರೆ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಖಂಡಿತ ಬಂದು ಮಾಡ್ತಾರೆ. ನಿಮ್ಮನ್ನು ನೂರಾರು ಜನ ಇದನ್ನ ಕಲೀಲಿ, ಹೊಸ ಹೊಸದಾಗಿ ವಿದ್ಯೆಗಳನ್ನ ಕಲೀಲಿ, ಮಾಡ್ಲಿ. ಪ್ರಪಂಚ ವಿಶಾಲವಾಗಿದೆ. ಸೊ ಹಾಗಾಗಿ ಎಲ್ಲೋ ಒಂದ್ ಕಡೆ ಖುಷಿಯಾಗಿ ನೆಮ್ಮದಿಯಾಗಿ ತಿನ್ನೋ ಮೂರೋ ತನ್ನಕ್ಕೆ ನೆಮ್ಮದಿಯಾಗಿ ಇದ್ಬಿಟ್ಟು ಹೋಗೋಣ ಸರ್. ಇಷ್ಟೇ ಜೀವನ.